ಪಾಪ ಕುಂಭಕರ್ಣನ ಮೊಮ್ಮಕ್ಕಳ ಗಂಟೆ ಐದಾಯ್ತು, ಏಳಿ ಮೇಲೆ ಇನ್ನು ಮುಸ್ಕಾಕೊಂಡೆ ಮಲಗಿದ್ದೀರಲ್ಲ, ಏಳಿ ಮೇಲೆ ಅಂದ್ರೆ ಗುಡ್ ಮಾರ್ನಿಂಗ್. ಸಿಕ್ಕಾಪಡೆ ಚಳಿ ಆಗ್ತಿದೆ, ಗಂಟೆ ಬಿಟ್ಕೊಂಡು ಹೇಳ್ತೀವಿ. ನೀವು ಗಂಟೆ ಬಿಟ್ಕೊಂಡಿದ್ರೆ ದೇವ್ರೇ ಗತಿ. ಏನಾಗುತ್ತ? ಏನೂ ಆಗಲ್ಲ. ತ್ರಿಮೂರ್ತಿಗಳ ಹಾಗಿರೋ ನಿಮ್ ಮೂರ್ ಜನಕ್ಕೂ ಅಷ್ಟೋತ್ತರ, ಶತನಾಮಾವಳಿ, ಸಹಸ್ರನಾಮಾರ್ಚನೆ ಒಟ್ಟಿಗೆ ಆಗತ್ತೆ, ಜೊತೆಗೆ ಮಂಗಳಾರತಿನೂ ಆಗತ್ತೆ. ನಿಮ್ ಕೈ ಬೆನ್ನು ಮುಖದ ಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ ನಮ್ಮಪ್ಪನಿಂದ. ನಿಮ್ಮಪ್ಪ? ತಿಮ್ಮಪ್ಪ ಕಾಪಾಡಪ್ಪ ಕಾಪಾಡಪ್ಪ. ಆಗಲ್ಲ, ಬೇಗ ಧೊರಡಿ. ದೇವಿ, ನಿಮ್ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ. ಅಯ್ಯೋ, ಸ್ನಾನ ಸ್ನಾನ ಅಲ್ಸೂರ್ ಕೆರೆಯಲ್ಲಿ ನಡೆಯಪ್ಪ. ಮಿಕ್ಕಿದಲ್ಲ ಮಿಕ್ಕಿದಲ್ಲೇ ನಡೆಯೋ. ಸರಿ, ಬೇಗ ಬೇಗ ಹೊರಡಿ, ಬೀಗ ಹಾಕ್ಬೇಕು. ಈ ಬಾಳೆ ಕೊಡಕ್ಕಾಗದೆ ಒಳ್ಳೆ ತಾಪತ್ರ ಕಡೆ ನಮ್ದು. ನಡೆಯ ನಡೆಯೋ. ಥ್ಯಾಂಕ್ ಯು. ರಾತ್ರಿ ನಾವು ಬರೋಕ್ ಮುಂಚೆ ಅಪ್ಪನ್ ಮಲಗಿಸಿರ್ತೀನಿ. ಥ್ಯಾಂಕ್ ಯು. ಇಷ್ಟು ದಿವಸ ನಾನು ಹೊಟ್ಟೆ ಎಣ್ಣೆ ಹಾಕೊಂಡು ಮಲಗ್ತಿದ್ದೆ, ಆದ್ರೆ ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಸರ್ತಿ ಅವ್ರು ಬರೋವರೆಗೂ ಕಣ್ಣಿಗೆ ಎಣ್ಣೆ ಹೊಯ್ಕೊಂಡು ಗೂಟ ಬಡದಂಗ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತೀನಿ. ಆ ಕದೀಮ್ ನನ್ನ ಮಕ್ಕಳು ನನ್ನಿಂದ ಹೇಗ್ ತಪ್ಪಿಸ್ಕೊಳ್ತಾರಂತ ನಾನು ನೋಡೇ ಬಿಡ್ತೀನಿ. ಅಪ್ಪ ಕಾಫಿ ಕೊಡ್ಲ? ಕಾಫಿ ಬೇಡ, ಸದ್ಯಕ್ಕಿದೆ ಸಾಕು. ಗುರುವೇ ಕಾಪಾಡಪ್ಪ. ತಂದೆ, ಗುಡ್ ಮಾರ್ನಿಂಗ್. ಬಾಸ್, ಮಿಸ್ಟರ್ ಗಂಟೆ ಎಲ್ಲಿ? ಓ, ಗುಡ್ ಮಾರ್ನಿಂಗ್ ಬಾಸ್. ಬಂದ್ಬಿಟ್ರಪ್ಪ, ಬ್ರಹ್ಮ ವಿಷ್ಣು ಮಹೇಶ್ವರ ತರ ಮೂರ್ ಜನನು. ಏನ್ ಅರ್ಚಕ್ರೆ, ನಿದ್ರೆ ಮಾಡ್ತಿದ್ರ? ಇಲ್ಲ ಕಣೋ, ನಿದ್ದೆ ಮಂಪ್ರು ಪಾಪ ಮಲಗಿದ್ರು. ನಿಜಾನ ಅರ್ಚಕ್ರೆ? ಇನ್ನೇನಪ್ಪ ಮಾಡೋದು, ಪ್ರತಿದಿನ ನೀವುಗಳು ಬೆಳಗಿನ ಜಾವನೇ ಬಂದ್ಬಿಡ್ತೀರಲ್ಲ ಪೂಜೆಗೆ. ಆದ್ರೆ ಧನುರ್ಮಾಸದ ಪೂಜೆ ಮಾ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಅರ್ಚಕ್ರೆ. ನಿಜ ನಿಜ, ಅದು ಬರೀ ಒಂದ್ ತಿಂಗಳು ಅಂದ್ರೆ 30 ದಿವಸ ಮಾತ್ರ. ಆದ್ರೆ ನಿಮ್ಮ ಧನುರ್ಮಾಸ ವರ್ಷದ 365 ದಿವಸ ಇರುತ್ತಲ್ಲಯ್ಯ. ಏನ್ ಮಾಡೋದು ಅರ್ಚಕ್ರೆ, ವರ್ಷದಲ್ಲಿ 365 ದಿನ ನಮ್ ಜೇಬು ಮಾತ್ರ ಆಷಾಢ ಮಾಸ ಬಂದ್ಬಿಡುತ್ತೆ. ಶ್ರಾವಣ ಮಾಸ ಎಂದಿಗ್ ಬರುತ್ತೆ ಅಂತ ಬಕ್ ಪಕ್ಷಿಗಳ ಹಾಕಾಯ್ತಾ ಇರ್ತೀವಿ. ಡೋಂಟ್ ವರಿ ಯಾರ್, ಕತ್ತೆಗೂ ಒಂದ್ ಕಾಲ ಬಂದೇ ಬರುತ್ತೆ. ಅಂದ್ರೆ ನಿಮ್ಗೂ ಒಂದ್ ಕಾಲ ಬಂದೇ ಬರುತ್ತೆ ನಂಗಾಯ್ತು. ಡೆಫಿನೆಟ್ ಆ ಬರುತ್ತೆ, ಆ ಟೈಮ್ ಬಂದ್ರೆ ನೀವಿಲ್ಲಿರಲ್ಲ. ಏಯ್, ನನ್ನಲ್ಲಿ ಗಯ ಕಳಿಸ್ತೀರಾ? ಅರ್ಜುನ ಆಕಾಶಕ್ಕೆ ಬಾಣ ಬಿಟ್ಟು ಏಣಿ ಹಾಕ್ದಾಗೆ ಕೈಲಾಸದವರೆಗೂ ದುಡ್ಡಲ್ಲೇ ಮೆಟ್ಲನ್ನ ಕಟ್ಟಿ ಅಲ್ಲಿದಾನಲ್ಲ ಶಿವನ ಪುತ್ರ ಆಂಜನೇಯ. ಶಿವನ ಪುತ್ರ ಆಂಜನೇಯ ಅಲ್ಲ ಕಣೋ, ಆ ಗಣಪತಿ. ಆ ಗಣಪತಿ ಹತ್ರನೇ ನೇರವಾಗಿ ಕರ್ಕೊಂಡೋಗಿ ನೀವ್ ಅಲ್ಲೇ ಪೂಜೆ ಮಾಡಂಗೆ ಏರ್ಪಾಟ್ ಮಾಡ್ತೀವಿ. ಮಾಡ್ತೀರಪ್ಪ? ಮಾಡ್ತೀರಾ ಖಂಡಿತ. ನೀವ್ ಹಾಕೋ 15 ಪೈಸಾ ತಟ್ಟೆ ಕಾಸು ಬೆಳಗಿನ ಜಾವನೇ ಬಂದ್ ನಿಂತಿರ್ತೀನಲ್ಲ, ಕೈಲಾಸಕ್ಕೂ ಕಳಿಸ್ತೀರಾ, ವೈಕುಂಠದ ತಿಥಿಯನ್ನೂ ಮಾಡ್ಬಿಡ್ತೀರಾ. ಅಪ್ಪ ಬ್ರಹ್ಮಚಾರಿಗಳ, ನಾನು ಮುದುಕ ಚಳಿ ತಡೆಯೋಕ್ ಆಗ್ತಾ ಇಲ್ಲ, ಮಂಗಳಾರತಿ ತಂದು ಕೊಡ್ತೀನಿ, ದಯವಿಟ್ಟು ಮುಂದಿನ ಕೆಲಸ ನೋಡ್ರಪ್ಪ. ಸ್ವಾಮ್ಯ ತಟ್ಟೆ ಕಾಸನ ಲೆಕ್ಕದಲ್ಲಿ ಕೊಳ್ಳಿ. ಬೆಳಗ್ಗೆ ಬೆಳಗ್ಗೆನೆ ಬೋಣಿಗೂ ಸಾಲನ? ಸಾಲ ಅಂತ ಯಾಕೆ ಹೇಳ್ತೀರ ಅರ್ಚಕ್ರೆ? ನಿಮ್ ಅಕೌಂಟ್ ನಲ್ಲಿ ಬರ್ಕೊಳ್ಳಿ, ನಮಗ್ ಸಿಗೋ ಮೊದಲನೇ ತಿಂಗಳ ಸಂಬಳದಲ್ಲಿ ನಿಮ್ ಅಕೌಂಟ್ ಕ್ಲಿಯರ್ ಮಾಡ್ಬಿಡ್ತೀವಿ. ಒಳ್ಳೆ ಗುಡ್ಡು ತರ ಮಾತಾಡ್ತಿರಲ್ಲ, ನಮ್ಮ ಅರ್ಚಕರು ಏನು ಶಾಸ್ತ್ರ ಆಗಿಸ್ತಾರ ಗೊತ್ತಿಲ್ವೇನು? ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ? ಏನ್ ಹೇಳಿದಾರೆ? ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕದಾಚರ. ಅಂದ್ರೆ ಏನು? ಏನು ಮನುಷ್ಯನ ಹುಟ್ಟದ ಮೇಲೆ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ಮಾಡು, ಪ್ರತಿಫಲ ಕೊಡೋದು ಬಿಡೋದು ನಾನ್ ನೋಡ್ಕೋತೀನಿ ಅಂತ ಆತ ಬರ್ದ್ ಬಿಟ್ಟವನೆ. ನಾವೇನ್ ಕಿಸಿಯೋದು, ಕೊಡೋದು ಅವನೇ, ಕಿತ್ಕೊಳ್ಳೋದು ಅವನೇ. ನಮ್ ಧರ್ಮ ನಾವು ಮಾಡ್ಬೇಕು, ಅವ್ರ ಧರ್ಮ ಅವ್ರ ಅಲ್ಲಾಡಿಸ್ತಾರೆ, ಚಿಲ್ಲರೆ ಹಾಕೋದು ನಮಗ್ ಬಿಟ್ಟಿದ್ದು ಅಲ್ವಾ ಅರ್ಚಕರೇ? ತ್ರಿಮೂರ್ತಿಗಳ, ನೀವ್ ಹಾಕೋ ಚಿಲ್ಲರೆ 15 ಪೈಸಕ್ಕೆ ಬೆಳಗ್ಗೆನೆ ಬಾಯ್ ಬಿಟ್ಕೊಂಡು ಬಂದಿದ್ದೀನಲ್ಲ, ನನಗೇನ್ ಹೇಳಬೇಕು? ಅಪ್ಪ ಬಂದಿರೋದು ಬಂದಿದ್ದೀರಾ, ಆ ಗಣಪತಿನ ಒಳ್ಳೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಪ್ಪ. ಬಾಸ್, ನಿಮ್ಮನ್ನೇ ನಂಬಿದೀರಿ ನಾವ್ ಮೂರ್ ಜನಕ್ಕೆ. ಆಯುರ್ ಆರೋಗ್ಯ ಐಶ್ವರ್ಯ ಕೀರ್ತಿವಂತರನಾಗ್ ಮಾಡಪ್ಪ. ಈ ಬೆಂಗಳೂರು ನಗರದಲ್ಲಿ ನಮ್ಮಂತ ಫುಟ್ಪಾತ್ ಗ್ರಾಹಕಿಗಳಿಗೆ ಅಂತಾನೆ ಈಸ್ಟ್ ದೊಡ್ಡ ಜಾಗನ ಸೆಲೆಕ್ಟ್ ಮಾಡಿರೋ ಮಹಾನುಭಾವರು ಎಲ್ರಿಗೂ ಒಂದ್ ದೊಡ್ಡ ಸಲ್ಯೂಟ್ ಹೊಡಿಬೇಕಮ್ಮ. 10:30 ಟೈಮ್ ಪಾಸ್ ಮಾಡಕ್ಕೆ ಒಳ್ಳೆ ಜಾಗ ಕಣಮ್ಮ ಇದು. ಮನೇಲಿ ತಿಗಣೆ ಕಾಟ ಇರೋರು ಬಂದ್ ಮನಕೊಳಕ್ ಒಳ್ಳೆ ಜಾಗ ಇದು. ತಂಪಾದ ಗಾಳಿ ಶರೀರಕ್ಕೆ ತಂಪು ಕೊಟ್ರೆ ಒಳ್ಳೊಳ್ಳೆ ಫಿಗರ್ಗಳು ಕಣ್ಣಿಗೆ ತಂಪು ಕೊಡ್ತಾರೆ. ಹಲೋ, ಚೆನ್ನಾಗಿದ್ದೀರಾ? ಒಳ್ಳೆ ತರಲೆ ಕಣೋ ನೀನು. ಇಂಟರ್ವ್ಯೂಲಿ ಏನೇನ್ ಕ್ವಶನ್ ಕೇಳ್ತಾರೋ ಅಂತ ಯೋಚನೆ ಆಗ್ಬಿಟ್ಟಿದ್ಯೋ? 1,000 ಇಂಟರ್ವ್ಯೂಗೆ ಹೋಗಿದ್ಯಾ, ಏನ್ ಕೇಳ್ತಾರೆ ಗೊತ್ತಿಲ್ವಾ? ವಾಟ್ಸ್ ಯರ್ ನೇಮ್, ವಾಟ್ಸ್ ಯರ್ ಕ್ವಾಲಿಫಿಕೇಶನ್, ತಿರುಗಾದ್ರೆ ಇದನ್ನೇ ಕೇಳ್ತಾರೆ. ಇದನ್ನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರ್ದಿರ್ತೀವಿ ಅನ್ನೋ ಸೆನ್ಸ್ ಬೇಡ ಇಂಟರ್ವ್ಯೂ ಮಾಡೋನ್ಗೆ. ಇವತ್ ಕ್ವಶನ್ ಕೇಳೋ CBI ಆಫೀಸರು ತುಂಬಾ ಸ್ಟ್ರಿಕ್ಟ್ ಅಂತೆ, ಡ್ಯೂಟಿಲಿ ಟೈಗರ್ ಅಂತೆ. ರಿಯಲ್ ಬ್ಯೂಟಿ ಅಂದ್ರೆ ಇವರೇ ಕಣೋ. ನಾವು ಜಾಗಿಂಗ್ ಬರೋದಕ್ಕೆ ತುಂಬಾ ಸಾರ್ಥಕವಾಯಿತು. ಹಲೋ, ನಿಮ್ ಅಡ್ರೆಸ್ ಕೊಡ್ತೀರಾ?
ಅಡ್ರೆಸ್ ಬೇಕಾ? ನಮ್ಮ ಮಾವ ಕೊಡ್ತಾನೆ. ರಂಜನಿ ಕರ್ದ ಇವ್ರಿಗೆ ನನ್ನ ಅಡ್ರೆಸ್ ಬೇಕಂತೆ. ಓ, ಇವ್ರ ಅಡ್ರೆಸ್? ನಾನು ಕೊಡ್ತೀನಿ, ನೀಟಾಗಿ ಬರ್ಕೊಳ್ಳಿ. ನಾವೇನಾದ್ರೂ ಗುಡ್ ಮಾರ್ನಿಂಗ್ ಅಂದಾಗ ಮುಂಚೆ ನೋಡಿದ್ರೆ ನಾಯಿ ಹೊಡೆದಂಗ್ ಹೊಡಾಕ್ತೀವಿ. ಟೆನ್ಷನ್ ಆಗಿದೆ ದೊಡ್ಡಪ್ಪ. ನೀವು ಕೇಳಿದ್ದೀವಿ ಇವಳ ಅಡ್ರೆಸ್ ಕೊಡ್ಲ? ಇವಳು ನನ್ನ ಅಕ್ಕನ ಮಗಳು. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್, ಶಾವಲಿನ್ ಟೆಂಪಲ್ ಜಾಂಗ್ಲಾಂಗ್ ಬೋಸ್ ಹೊಡೆದಂಗ್ ಬಾಕ್ಸಿಂಗ್ ಹೊಡಿತೀರಾ? ನಮಗೂ ಕೆಲಸ ಅಲ್ಲ, ದಿನ ಬೆಳಿಗ್ಗೆ ಬರ್ತೀವಿ, ನಮಗೂ ಟ್ರೈನಿಂಗ್ ಕೊಡ್ತೀರಾ ಸರ್? ಕೊಡ್ಬೋದು ಕೊಡ್ಬೋದು, ದಿನ ಬೆಳಿಗ್ಗೆ ಬಂದ್ಬಿಡಿ, ಅವ್ರು ಕೊಟ್ಟ ಹಾಗೆ ಕೊಡ್ತೀನಿ. ಬರ್ತೀವಿ ಸರ್, ನಮ್ ಟೆನ್ಷನ್ ಇಲ್ಲ. ಹಲೋ, ಬೇಡವಂತೆ. ನಮ್ಮ ಮೂರು ಜನದ ಅಪ್ಲಿಕೇಶನ್ ಒಂದೇ ಪೋಸ್ಟ್ ಡಬ್ಬಾಗಿ ಹಾಕಿದ್ ಒಳ್ಳೇದೇ ಆಯ್ತು, ಕರೆಕ್ಟ್ ಆಗಿ ನಂಬರ್ ಸಿಕ್ಕಿದೆ, 18 19 20. ಲೋ ಭಾಸ್ಕರ, ನಿನ್ ಕೈ ಬರಹ ಎಷ್ಟು ಗುಂಡುಗಿದ್ಯೋ. ಕೈ ಬರಹ ಹೆಂಗಿದ್ರೆ ಏನು, ಹಣೆ ಬರಹ ಗೀಚಾಕ್ಬಿಟ್ಟವನೆ. ಡೋಂಟ್ ವರಿ ಅಮ್ಮ, ಐದ್ರಾಲಿನೂ ಹೆಬ್ಬೆಟ್ಟೆ, ಅದು ಇಡೀ ಮೈಸೂರು ಸ್ಟೇಟ್ ಆಡ್ಲಿಲ್ವಾ? ಸೀರಿಯಲ್ ನಂಬರ್ 18. ಇಂಟರ್ವ್ಯೂ ಹೋಗ್ತಿದ್ದೀನಿ, ಗುಡ್ ಲಕ್ ಹೇಳ್ರಾ. ಬೆಸ್ಟ್ ಆಫ್ ಲಕ್, ಒಳ್ಳೇದು ಮಾಡಪ್ಪ. ಎಸ್, ಗುಡ್ ಮಾರ್ನಿಂಗ್ ಸರ್. ದಯವಿಟ್ಟು ನನ್ನ ಹೆಸರು, ಎಜುಕೇಶನ್, ಕ್ವಾಲಿಫಿಕೇಶನ್ ಅದ ಆಬ್ವಿಯಸ್ ಡೀಟೇಲ್ಸ್ ಕೇಳಬೇಡಿ, ಅದೆಲ್ಲ ಫೈನಲ್ ಇದೆ. ಐ ನೋ ದಟ್. ಓ, ಕಬ್ಬನ್ ಪರ್ ಗಿರಾಕಿನ? ಓ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಮೈ ಫಸ್ಟ್ ಕ್ವೆಶ್ಚನ್, ವಾಟ್ ಇಸ್ ಸೆಂಟ್ರಲ್ ಐಸ್? ವಾಟ್ ಸೆಂಟ್ರಲ್? ಸೆಂಟ್ರಲ್ ಅನ್ನೋದು ಬ್ಯಾಂಗ್ಳೂರಲ್ಲಿರೋ ಒಂದು ಥಿಯೇಟರ್ ಹೆಸರು. ಅಲ್ಲಿ ಕನ್ನಡ ಚಿತ್ರಗಳು ತುಂಬಾ ಚೆನ್ನಾಗಿ ಓಡುತ್ತೆ ಅಂದ್ರೆ ಒಪ್ತೀರಾ? ಸರ್, ಸೆಂಟ್ರಲ್ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಎಲ್ಲರೂ ಗೊತ್ತಿದೆ. ದೆನ್ ವೈ ಆಸ್ಕ್? ಒಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನ ಕೇಳೋ ಪ್ರಶ್ನೆ ಒಬ್ಬ ಗ್ರಾಜುಯೇಟ್ ಹತ್ರ ಕೇಳ್ತಾ ಇದ್ರಲ್ಲ ಯಾಕೆ? ಬಿಕಾಸ್ ಆಲ್ ದಿಸ್ ಇಸ್ ಐ ವಾಶ್, ಅ ಫಾರ್ಮಾಲಿಟಿ ಅಲ್ಲ. ಇಂಟರ್ವ್ಯೂ ಮಾಡೋದು ನಿಮ್ಗೊಂದು ಫಾರ್ಮಾಲಿಟಿ, ಅದನ್ನ ಅಟೆಂಡ್ ಮಾಡೋದು ನಮಗೆ ಫಾರ್ಮಾಲಿಟಿ ಅಲ್ಲ. ಅಲ್ಲಯ್ಯ, ನಮ್ಮ ಮಕ ನೋಡಿದ್ರೆ CBI ಆಫೀಸ್ ಹತ್ರ ಬರಂಗಿದ್ದೀವ. ಅದು ಏನಾಯ್ತು? ಆಸ್ ಯೂಶುವಲ್. ಏನ್ ಕೇಳಿದ್ರು? ನಂಬರ್ 19. ಇಟ್ಕೊಳ್ಳೋ, ರಾಘವೇಂದ್ರ ಕಾಪಾಡ್ಲಿ. ಓ, ನೀವ ಸರ್, ಕೂತ್ಕೋಬೋದ ಸರ್? ಯು ಫಸ್ಟ್ ಆನ್ಸರ್ ಮೈ ಕ್ವೆಶ್ಚನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯೂರಿಯೋ? ನಮ್ಮ ದೇಶದಲ್ಲಿ ಅದಕ್ಕೇನ್ ಕಡಿಮೆ, ಬೀರುಗಳಲ್ಲಿ ಬೇಕಾದ ಬ್ರ್ಯಾಂಡ್ಗಳಿವೆ ಸರ್. ಎಸ್, ಏನ್ ಹೇಳ್ತಿದ್ದೀರಾ? ನಾ ಬರ್ಲ ಸರ್. ನಾನು ಕೇಳಿದ್ದು ಇನ್ಯಾಕೆ? ಫೋನ್ ಬಂದಿದ್ದು ವೇಕೆನ್ಸಿ ಫಿಲ್ ಅಪ್ ಮಾಡಕ್ ತಾನೆ. ಅರ್ಥ ಮಾಡ್ಕೊಂಡಿಲ್ಲ, ಯು ಮೇ ಗೋ. ಬರ್ತೀನಿ. ಏನಾಯ್ತು? ನಂಬರ್ 20. ನೀವ ಸರ್? ಬಾಕ್ ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ವೆಸ್ಟಿಗೇಷನ್? ಅದು ಇನಾಕ್ಯುಲೇಷನ್ ಸರ್. ವಾಟ್ ಯು ಮೀನ್? ಇನ್ವೆಸ್ಟಿಗೇಷನ್ ಬಗ್ಗೆ ನನ್ನ ಕೇಳ್ತಿರಲ್ಲ ಸರ್, 6 ವರ್ಷದ ಹುಡುಗ ಬೇಕಾದ್ರೆ ಹೇಳ್ತಾನೆ, ಅದಕ್ಕೆ ನನ್ನಂತ BSc ಗೋಲ್ಡ್ ಮೆಡಲಿಸ್ಟ್ ಬೇಕಾಗಿಲ್ಲ ಸರ್. ಈ ರೀತಿ ತಲೆಹರಟ ಉತ್ತರ ಕೊಟ್ರೆ ಸಿಗೋ ಕೆಲಸನೂ ಸಿಗಲ್ಲ. ನಮ್ಗೆ ಗೊತ್ತು ಸರ್, ಈ ಜನ್ಮದಲ್ಲಿ ನಮ್ಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅಂತ. ಮತ್ತೆ ಯಾಕೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬಂದೆ? ಬೇರೆ ಕೆಲಸ ಏನಿದೆ ಸರ್, ಇಂಟರ್ವ್ಯೂ ಅಂತ ಬಂದ್ರೆ ಒಂದು 1/2 ದಿನ ಟೈಮ್ ಪಾಸ್ ಆಗತ್ತೆ, ಬರಲ್ಲ ಸರ್? ಏನಾಯ್ತು? ಸ್ವಂತ ಕಾಲ್ ಮೇಲೆ ನಿಂತು ತೋರಿಸ್ತೀನಿ ಅಂತ ಮನೇಲಿ ಚಾಲೆಂಜ್ ಮಾಡಿ ಬಂದ್ಬಿಟ್ಟೆ. ಹೀಗೆ ಏಜ್ ಬಾರ್ ಆಗೋಬಿಟ್ರೆ ಮುಂದೆ ಕೆಲಸ ಎಲ್ಲ ಸಿಗತ್ತೆ. ಇವನ್ ನೋಡು, ಅಲ್ಲ ಕಣೆ, ನಮ್ಮ ಅಪ್ಪ ಏನ್ ಲಕ್ಪತಿನ ತಿಂಗಳಿಗೆ 1,000 ರೂಪಾಯಿ ಕಳಿಸ್ತಾವನೆ, ಸುಮ್ನೆ ಮಾತಾಡ್ತಾನೆ. ಸುಮ್ನೆ ತಲೆ ಕೆಡಿಸ್ಕೋಬೇಡ, ಚೇರ ಪೈಸೆ, ಏನೇ ನೋವು ಇದ್ರು ನಗ್ತಾ ಇರ್ಬೇಕು ಅಲ್ವ. ನಡಿಯೋ, ನಾವು ನಲಿದಾಡುವ ಪ್ರಜೆಗಳು, ಈ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು, ಇಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು, ತಿನ್ನೋದಕ್ಕೆ ಅನ್ನ ಇಲ್ಲ, ನಿಲ್ಲೋದಕ್ಕೆ ಜಾಗ ಇಲ್ಲ,
ಇಲ್ಲ ಜೇಬಿನಲ್ಲಿ ಕೆಲಸ ಇಲ್ಲ ವರುಷಗೆಲ್ಲ ರಜಾ ಹರಯದಲ್ಲಿ ಮನ ಕೆರಳಿಸುವ ಸವಿಗನಸುಗಳ ಹೊಸ ಬಯಕೆ ಎಲ್ಲ ಆಸೆಗಳು ಹುಸಿಯಾಗಿರಲು ನಮ್ಮ ಬದುಕು ಬರಿ ಬುಡುಬುಡಿಕೆ ಎಲ್ಲ ಸರಕುಗಳು ಇಲ್ಲಿ ಕಲಬೆರಕೆ ಬಡತನದಲ್ಲಿ ಚಡಪಡಿಕೆ ನಾವೇ ಇಲ್ಲಿ ಶ್ರೀಮಾನ್ ಮೇರ ಭಾರತ್ ಮಹಾನ್ ನಾವೇ ಇಲ್ಲಿ ಶ್ರೀಮಾನ್ ಮೇರ ಭಾರತ್ ಮಹಾನ್ ದಿನವೂ ನಮಗೆ ಮಜಾ ಇನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು ಇಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು ಪ್ರಜೆಯಾಗಿರಲು ಬಲು ಸಾರ್ಥಕವೋ ನಮ್ಮ ಜನುಮ ಸುಖ ದುಃಖಗಳು ಹಗಲಿರುಳಂತೆ ಬಂದು ಹೋಗುವುದೇ ವಿಧಿ ನಿಯಮ ಎಲ್ಲ ಸಮಯದಲ್ಲೂ ಸೋಲು ಗೆಲುವಿನಲು ನಗುವುದೇ ಬದುಕಿನ ಮರ್ಮ ಜಾಲಿ ಲೈರಿಗೆಲ್ಲ ಯಾರ ಹಂಗು ಇಲ್ಲ ಜಾಲಿ ಲೈರಿಗೆಲ್ಲ ಯಾರ ಹಂಗು ಇಲ್ಲ ಮಾಡು ಮಗನೇ ಮಜ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು ಇಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು ತಿನ್ನೋದಕ್ಕೆ ಅನ್ನ ಇಲ್ಲ ನಿಲ್ಲೋದಕ್ಕೆ ಜಾಗ ಇಲ್ಲ ಮಾಡೋದಕ್ಕೆ ಕೆಲಸ ಇಲ್ಲ ಜೇಬಿನಲ್ಲಿ ಪೈಸಾ ಇಲ್ಲ ವರುಷವೆಲ್ಲ ರಜಾ ಬಂತು 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 ಏನೋ ಬಂತು ಗ್ರೀಸ್ಟು ಬಂತ ಇಲ್ಲೇನ ಮಾಡಿದ್ರೆ ಅಷ್ಟೇನಪ್ಪ ಬಕೆಟ್ ನೀರು ಇಲ್ಲ ಯಾವಾಗ ಗ್ರೀಸ್ಟ್ ಒಳ್ಳೆ ಇರ್ತೀಯಲ್ಲ ನನ್ನ ತಲೆಗೊಂದು ಬ್ರಿಲಿಯಂಟ್ ಐಡಿಯಾ ಹೊಳದಿದೆ ಏನ್ ಐಡಿಯಾನು ವಿಧಾನಸೌಧನ ಕೊಂಡ್ಕೊಳ್ಳೋ ಐಡಿಯಾನೋ ಮಾರೋ ಐಡಿಯಾನೋ ಅಥವಾ ಬಾಂಬ್ ಹಾಕೋ ಐಡಿಯಾನೋ ಯಾವಾಗ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾನಲ್ಲ ಏನೋ ಮಾಡ್ತೀಯಾ ಪಾಪ ನಿರುದ್ಯೋಗ ನನ್ನ ಪಿಡುಗ ನಂಗೆ ಕಾಡ್ತಿದೆ ಹೌದು ಏನ್ ಐಡಿಯಾ ನಿಮ್ದು ಎಲ್ಲಾ ವಿಧ ನವೀನ ಉಡ್ಪುಳಿಗೆ ನಮ್ಮ ಹತ್ರ ಬನ್ನಿ ಸಿಲ್ವರ್ ಸ್ಟ್ರೀಕ್ ರಾಜಾಜಿನಗರ 29 ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ಯಲ್ಲ ಹೌದು ನಾವು ಆ ಮಾಡೆಲ್ಸ್ ತರ ಯಾಕೆ ಬಟ್ಟೆ ಹಾಕೊಂಡು ಓಡಾಡಬಾರ್ದು ಏನೋ ನಾವೇನ್ ಲಕ್ಪತಿ ಮೊಮ್ಮಕ್ಳ ಇಲ್ಲ ಸಿನಿಮಾ ಹೀರೋ ಮಕ್ಕಳ ಕಾಫಿ ಕುಡಿಯಕ್ ನಾಕಣೆ ಕಾಸಿಲ್ಲ ಹೊಸ ಬಟ್ಟೆ ಬೇರೆ ಕೇಳಿ ಅವನಿಗೆ ಲೋ ಈ ಅಂಗಡಿ ಮೆಟ್ಲತ್ತಿ ಖರ್ಚು ತೊಗೊಳ ಯೋಗ್ಯ ನಮ್ಗೆ ಆತರ ಪಡೋನಿಗೆ ಬುದ್ಧಿಮಟ್ಟ ನಾನ್ ಬಟ್ಟೆ ಹಾಕ್ ನೋಡೋಣ ಅಂದೆ ತಗೊಳ್ಳ ಅನ್ನ ಹೌದು ಅಂದ್ರೆ ಅಂದ್ರೆ ಆ ಭೀಮಪ್ಪ ಕುಡಿದು ಮಲಗೋ ತನಕ ನಮ್ಗೆ ಈ ಅಂಗಡಿಯಲ್ಲೇ ಟೈಮ್ ಪಾಸ್ ಫಾಲೋ ಮೀ ಓಕೆ ಪ್ಲೀಸ್ ಕಮ್ ಸರ್ ನಮ್ ಮೂರು ಜನದ ಸೈಜ್ಗೆ ಲೇಟೆಸ್ಟ್ ಡಿಸೈನ್ ಬಟ್ಟೆ ಕೊಡಿ ಯಾವ ರೇಂಜ್ ಅಲ್ಲಿ ಸರ್ ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ರೀ ಈ ತರ ಜುಜುಬಿ ಬಟ್ಟೆ ಮಾತ್ರ ಬೇಡ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಲೋ ಲಂಗೋಟಿ ತೋಳಕ್ಕೆ ಲಾಟ್ರಿ ಕಾಸ್ಟ್ಲಿ ಬಟ್ಟೆ ಬೇರೆ ಕೇಳ್ತಾ ಇದೆಯಲ್ಲೋ ಲೋ ಅಣ್ಣ ನಿನ್ನ ಅಂಕ ಬಂದಿದೀವಪ್ಪ ಆಮೇಲೆ ನಾನು ಕಿರಿಕ್ ಮಾಡಿ ಒದೆಗಳು ಬೇಳಗ್ ಮಾಡ್ಬಿಟ್ಯಾ ತಮ್ಮ ಈ ತರ ಬಟ್ಟೆ ತೋಳಕ್ಕಂತೂ ನಮ್ಗೆ ಶಕ್ತಿ ಇಲ್ಲ ಅಟ್ಲೀಸ್ಟ್ ಹಾಕ್ ನೋಡಾರು ಮಜಾ ತಗೋಣ ಅಂತ ಅಷ್ಟೇ ಅಂದ್ರೆ ಅಂದ್ರೆ ಈ ಅಂಗಡಿಲಿರೋ ಬಟ್ಟೆನೆಲ್ಲ ಒಬ್ಬರ ಆದ್ಮೇಲೆ ಒಬ್ರು ಹಾಕೊಳ್ಳೋದು ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ಈ ಬಟ್ಟೆ ನಾವು ಹೆಂಗ್ ಕಾಣಿಸ್ತೀವಿ ಅಂತ ಕಣ್ಣಾರ್ ನೋಡಿ ಆನಂದ ಪಡೋದು ಆಮೇಲೆ ಈ ಬಟ್ಟೆ ನಮ್ಗೆ ಇಡ್ಸಿಲ್ಲ ಸರ್ ಅಂತೇಳಿ ಜಾಕಾಲ ಮಾಡೋದು ಹಿಂಗೆ ಪುರಂದರದಾಸರ ಸ್ಟೈಲು ಚೆನ್ನಾಗಿದೆ ಏನೋ ಡೌ ಮಾಡ್ತಾವನೆ ಸರ್ ಬನ್ನಿ ಸರ್ ಇದೆಲ್ಲ ಲೇಟೆಸ್ಟ್ ಡಿಸೈನ್ ಸರ್ ಓ ಇಸ್ ಇಟ್ ಇದನ್ನ ಟ್ರೈಲ್ ಆಗಿ ನೋಡ್ಬೋದಲ್ಲ ಓ ಶೂಟ್ ಸರ್ ಥ್ಯಾಂಕ್ ಯು Thank you.
ಹೇಗಿದೆ? ನಿನಗೆ ಸುಮಾರಾಗಿದೆಯೋ? ಹೌದಾ? ಈ ಶರ್ಟ್ ಈ ಬಡ್ಡಿ ಮಗನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. 300 ರೂಪಾಯಿ? ಹೌದಮ್ಮ, ಸುಮಾರಾಗೇ ಇದೆ. ನೀನ್ ಹಾಕಿ ನೋಡ್ತೀಯ? ಓಕೆ, ಹಾಕಿ ನೋಡು. ಹಾಗಿದೆ. ನಿನ್ನ ಫಿಗರ್ ಸೂಟ್ ಆಗಲ್ಲ, ಇರು, ನಾನು ಹಾಕೊಂಬರ್ತೀನಿ. ಒಳ್ಳೆ ಜಯಮಾಲಿ ತರ ಇದೆಯಾ ಬಿಚಾರ? ಏನ್ ಸರ್, ಬೇರೆ ವೆರೈಟಿಸ್ ಇಲ್ವ ನಿಮ್ಮ ಹತ್ರ? ಯಾಕೆ ಸರ್ ಇಲ್ಲ, ಎಷ್ಟು ಬೇಕಾದ್ರೂ ನೋಡಿ. ನಮ್ಮ ಅಂಗಡಿಲಿ ಇರೋ ಬಟ್ಟೆ ಎಲ್ಲ ತಕೊಂಡು ತಕೊಂಡು ನನ್ನ ಕೈ ಸೋತೋಯ್ತು. ನಿಮ್ಗೆ ಯಾವ ತರ ಡಿಸೈನ್ ಬೇಕು ಹೇಳಿ, ತಕೊಳ್ಳೋಣ. ಅದು ಎಲ್ಲ ಡಿಸೈನ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಯಾವ್ದು ತಗೊಳ್ಳೋದು ಅಂತ. ಅಲ್ವಾ, ಒಳ್ಳೆ ಬಟ್ಟೆ ತೋರಿಸಿದ್ರೆ ನೀವೇ ಸ್ವಾಮಿ, ಬರೀ ಬ್ಲೇಡ್ ಬಟ್ಟೆಗಳೇ ತೋರಿಸ್ತೀರಾ? ಅದೇ ಬೇಡ ಕಣ, ಬೇರೆ ಅಂಗಡಿಲಿ ನೋಡೋಣ. ಪಾಪ, ಒಂದ್ 2000 ರೂಪಾಯಿ ಇಲ್ಲೇ ತಗೊಳ್ಳೋಣ. ಬೇಡ ಕಣ. ಬೇಡ ಅಂತೀಯ? ಬೇಡ. ಸಾರಿ ಸರ್, ನಾ ಬರಲ್ಲ. ಅಮ್ಮ, ನಿಮ್ಗೇನ್ ಬೇಕು? ನನಗೂ ಯಾವ್ದು ಹಿಡಿಸ್ಲಿಲ್ಲ, ಸಾರಿ ಸರ್. ಇಂಥ ಗಿರಾಕಿಗಳು ಬಂದ್ಬಿಟ್ರೆ 3 ದಿವಸಕ್ಕೆ ಅಂಗಡಿ ಕ್ಲೋಸ್ ಮಾಡದೆ. ಏ ಬಾಬು, ಆ ಡ್ರೆಸ್ಸಿಂಗ್ ರೂಮ್ ಕ್ಲೋಸ್ ಮಾಡ. ಆಯ್ತು ಯಜಮಾನ್ರೆ. ಇವತ್ತೇನ್ ಗಿರಾಕಿಗಳು ಕಡಿಮೆ ಇದ್ದಾರೆ, ಗಿಟ್ಟು ತೋ ಇಲ್ವೋ. ಬಸ್ ಬೇರೆ ಹೊರಡೋದ್ ಲೇಟ್ ಅಂತೆ, ಏನ್ ಮಾಡೋದು? ಹೋಗೋ ಬರೋ ಫಿಗರ್ ಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ. ಬಸ್ ಹೊರಟ್ಬಿಟ್ರ? ಹೇಳ್ಬಿಟ್ಟು ಪಕ್ಕದ ಬಸ್ ಹತ್ಬಿಡದಪ್ಪ. ಸರಿ. ನೋಡಿ ಸರ್, ತಂತ್ರ ಇಲ್ಲ ಮಂತ್ರ ಇಲ್ಲ, ನಿಮ್ ನಿಮ್ಮ ಅದೃಷ್ಟದ ಪರೀಕ್ಷೆ. ಇದು ಲೇಟೆಸ್ಟ್ ಡಿಸೈನ್ ಶರ್ಟ್ ಸರ್. ಸರ್, ಇದು ಕೇವಲ 250 ರೂಪಾಯಿ. ಇದನ್ನೇನಾದ್ರೂ ನೀವು ಹಾಕೊಂಡು ಮಹಾರಾಣಿ ಕಾಲೇಜ್ ಮುಂದೆ ಹೋದ್ರೆ ಹುಡುಗಿರೆಲ್ಲ ನಿಮ್ ಹಿಂದೆನೆ ಇರ್ತಾರೆ. ಇದನ್ನ ನೀವು ಬೀಟ್ ಕೋಗಿದ್ರೆ ಕೇವಲ ಅರ್ಧ ರೇಟಿಗೆ ಪಡಿಬಹುದು. ಮೊದಲನೇ ಹೈಯೆಸ್ಟ್ ಬೀಟಿಗೆ ಈ ಬಾಚನ್ಗೆ ಫ್ರೀ, ಎರಡನೇ ಹೈಯೆಸ್ಟ್ ಬೀಟಿಗೆ ಈ ಹೇರ್ ಪಿನ್, ಗವರ್ಮೆಂಟ್ ಬೀಟ್ ಪ್ರಕಾರ 5 ರೂಪಾಯಿ ಒಂದ್ ಸಾರಿ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಸರ್. 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಸರ್, 20 ರೂಪಾಯಿ. ಗುರುವೆ, ಬಾಚಣ್ಗೆ ಓಸಿಲ್ ಕೊಡ್ತಾರಂತೆ, ಕೂಗ್ಲ? ಏನ್ ಕಿತ್ತೋಯ್ತು ಕೂಗು? ದುಡ್ಡು ಎಲ್ಲಿದೆ ಗುರು? ಇರ್ಲಿ, 25 30 35 40 45 50 75 75 ರೂಪಾಯಿ ಸಾರಿ, 75 ರೂಪಾಯಿ ಒಂದ್ ಸಾರಿ, 85. ಲೋ, ಈ ಶರ್ಟ್ ನಾನು ಅಂಗಡಿಯಲ್ಲಿ ಹಾಕಿ ನೋಡುದ್ನಲ್ಲೋ. ಹೌದಲ್ವಾ? ನೋಡಿ ಸರ್, ಇದು ಈಗ ತಾನೇ ಲೇಟೆಸ್ಟ್ ಆಗಿ ಮಾರ್ಕೆಟ್ ಬಂದಿರೋ ಶರ್ಟ್ ಸರ್. ನೋಡಿ ಸರ್, ಆ ಶರ್ಟ್ 85 ರೂಪಾಯಿ ಹೋದ್ರೆ ಈ ಶರ್ಟ್ ಖಂಡಿತ 150 ರೂಪಾಯಿ ಹೋಗೇ ಹೋಗುತ್ತೆ ಸರ್. 90 ರೂಪಾಯಿನಮ್ಮ 90 ರೂಪಾಯಿನಾ 90 ರೂಪಾಯಿ ಒಂದ್ ಸಾರಿ. ಆ ಶರ್ಟ್ ಅಂಗಡಿಲಿ ನೋಡಿದಲ್ವಾ? 90 ರೂಪಾಯಿ ಮೂರ್ ಸಾರಿ ಸರ್. ಗುರು, ಅಂಗಡಿ ನೋಡಿ ಸಿಗೋರು ಹೇಳ್ತಿಂತಾಳು. ಯಾಕೆ ಶ್ರುತಿ ಗಾಬರಿ ಆಗಿದ್ಯಾ? ಕಾಲ ತುಂಬಾ ಕೆಟ್ಟೋಯ್ತು ಕಣೆ, ನಮ್ ಕೆಲಸ ನಮ್ಗೆ ಮಾಡಕ್ ಬಿಡಲ್ಲ ಅಂತಾರೆ. ಯಾಕೆ, ಏನಾಯ್ತು? ಏನೂ ಇಲ್ಲ ಕಣೆ, ಮಾಮೂಲಂತೆ ರೆಡಿಮೇಡ್ ಶಾಪ್ ಹೋಗಿ ಒಂದೆರಡು ಬಟ್ಟೆ ತಂದು ಬಸ್ ನಲ್ಲಿ ಹರಾಜು ಹಾಕ್ತಿದ್ದೆ. ನನ್ ದುರಾದೃಷ್ಟ, ಶಾಪ್ ನಲ್ಲಿ ದಾವ್ ಹುಡುಗರೆ ಬಸ್ ನಲ್ಲೂ ಬಂದ್ ಕೂತ್ಕೋಬೇಕಾ? ನನ್ ಗುಟ್ಟೆಲ್ ಬಯಲಾಗುತ್ತ ಅಂತ ಹೆದ್ರಿ ಬ್ಯಾಗು ಬಟ್ಟೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಹೌದಾ? ವೆರಿ ಗುಡ್, ಒಳ್ಳೆ ಪರ್ಸನಾಲಿಟಿನೇ, ಹೀರೋ ತರ ಇದಾರೆ. ಯಾರೇ ನಿನ್ನ ಹಿಂಬಾಲಿಸ್ಕೊಂಡ್ ಬಂದರು? ಅವ್ರೇನ ನೋಡು. ಅಯ್ಯಯ್ಯೋ, ಇಲ್ಲಿಗೂ ಬಂದ್ಬಿಟ್ರಾ? ಏ ಮಾಲತಿ, ಈಗೇನೇ ಮಾಡೋದು? ಹೇಗಿದ್ರು ಅವ್ರು ಒಳಗ್ ಬರೋ ಹಾಗಿಲ್ಲ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಸದ್ಯಕ್ಕಂತೂ ನೀನ್ ಆಚೆ ಹೋಗ್ಬೇಡ. ಸ್ವಲ್ಪ ಹೊತ್ತು ಕಾದಿದ್ದು ಅವರೇ ಹೋಗ್ತಾರೆ. ನಂಗೆ ಡ್ಯೂಟಿಗೆ ಲೇಟ್ ಆಯ್ತು, ನಾನ್ ಬರ್ತೀನಿ. ಮಾಲತಿ ಪ್ಲೀಸ್, ನನ್ಗೊಂದು ಹೆಲ್ಪ್ ಮಾಡ್ತೀಯ? ಏನ್ ಹೇಳು. ಏನೂ ಇಲ್ಲ, ಬೆಳಿಗ್ಗೆ ನಿನ್ ಡ್ಯೂಟಿಯಿಂದ ಬರೋವಾಗ ನಮ್ ತಾಯಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತೀಯ? ಶ್ರುತಿ,
ನಿನ್ ಪರಿಸ್ಥಿತಿ ನೋಡಿದ್ರೆ ನನಗೊಂಥರ ಅನ್ಸುತ್ತೆ ಕಣೆ. ಊರಿನಲ್ಲಿರೋ ನಿನ್ ತಾಯಿ ತಂಗಿಗೋಸ್ಕರ ನೀನ್ ಅದೆಷ್ಟು ಕಷ್ಟಪಡ್ತೀಯ. ಏನ್ ಮಾಡೋದು, ಹೆತ್ತವ್ರ ಕಷ್ಟಕ್ ಮಕ್ಕಳಾಗ್ದಿದ್ಮೇಲೆ ನಾವು ಹುಟ್ಟೇನ್ ಪ್ರಯೋಜನ ಹೇಳು. ನನಗೊಬ್ಬ ಅಣ್ಣ ಇದ್ದಿದ್ರೆ ಅವನೇ ದುಡಿದು ಹಾಕ್ತಿದ್ದ, ಬಟ್ ಮನೆಗೆ ನಾನೇ ಹಿರಿಯ ಮಗಳು. ನನ್ ಚಿಕ್ಕ ವಯಸ್ಸಿನಲ್ಲಿ ನಮ್ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಇದೇ ಊರ್ನಲ್ಲಿ ಒಂದ್ ಮನೆ ಮಾಡಿ ನನ್ ತಾಯಿನೂ ತಂಗಿನೂ ಕರ್ಕೊಂಡ್ ಬರೋಣ ಅಂದ್ರೆ ಈ ಬೆಂಗಳೂರ್ ನಗರದಲ್ಲಿ ಜೀವನ ಮಾಡೋದೇ ತುಂಬಾ ಕಷ್ಟ. ನನಗ್ ಬರೋ ಸಂಬಳ ಆದ್ರೆ ಎಷ್ಟು, 250 ರೂಪಾಯಿ. ಅದ್ ಯಾವ ಮೂಲೆ ಸಾಲುತ್ತೆ ಹೇಳು. ಅದಕ್ಕೆ ದಿನಕೊರಂತರ ಚಿಲ್ಲರೆ ಕೆಲಸ ಮಾಡಿ ಬರೋ ಹಣನ ನನ್ ತಾಯಿ ಕಳಿಸ್ತಿದ್ದೀನಿ. ಹೇಯ್ ಹುಚ್ಚಿ ನೋಡು, ಯಾರಾದ್ರೂ ಒಬ್ಬ ಶ್ರೀಮಂತ ನಿನ್ ಕೈ ಹಿಡಿದ್ರೆ ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಕೇರ ಪೈಸೆ, ನಾನ್ ಬರ್ತೀನಿ. ಪಾಪ ಕಣ, ತುಂಬಾ ಬಡವಳು ಅನ್ಸುತ್ತೆ. ತಾವೇನ್ ಕುಬೇರನ್ ಮೊಮ್ಮಗ ನಡೆಯಲೋ? ಹಲೋ, ಹಾಯ್. ಹಾಯ್. ಹಲೋ 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 ಇಂದುದರ್ ಮಾಲತಿ. ಹಲೋ, ನಂಗ್ ಟೈಮ್ ಆಯ್ತು, ನಾನ್ ಬರ್ತೀನಿ. ಬಾಯ್ ಬಾಯ್ ಟಾಟಾ. ಹೊಟ್ಟೆ ಇಟ್ಟಿಲ್ಲ ಜುಟ್ಟು ಮಲಗಿವನ. ಸಿಗತ್ತೆ ಅಂತೇನು? ಸಿಗತ್ತೆ, ನೀನ್ ಇಲ್ಲೇ ನಿಂತಿರೋ ಕಿತ್ತೋ ಸೊಲ್ಲಾಪುರದ ಎಕ್ಕಡದಲ್ಲಿ ಸಿಗತ್ತೆ. ನಡೆಯಲ್ಲ ಇಷ್ಟೊತ್ತಾದ್ರೂ ಇಲ್ಲೇ ಕೂತಿದ್ದೀರಾ? ಎದ್ದೇಳಿ, ಲೇಟ್ ಆಯ್ತು, ಮಲ್ಕೊಳ್ಳಿ. ಏನಂದೆ ಮಲ್ಕೊಳ್ಳದ? ಇಷ್ಟು ದಿವಸ ಹೊಟ್ಟೆಗೆ ಎಣ್ಣೆ ಹಾಕೊಂಡು ಮಲಗ್ತಿದ್ದೆ, ಇವತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತಿದ್ದೀನಿ. ಆ ಬಂಡ ಬಡ್ಡಿ ಮಕ್ಕಳು ಬರ್ಲಿ, ಇವತ್ತು ಬಾಡಿಗೆ ವಸೂಲು ಮಾಡದೆ ಇರೋದೇ ಇಲ್ಲ. ಬಾಡಿಗೆ ವಸೂಲಿ ತಾನೆ ನಾನ್ ಮಾಡ್ತೀನಿ. ಈಗ್ಲೇ ತೂಕುಡಿಸ್ತಾ ಕೂತಿದ್ದೀರಾ? ಎದ್ದೇಳಿ, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕೆ ಲೇಟ್ ಆಗುತ್ತೆ. ಸುಮ್ನೆ ರಮ್ಮ ನೀನು, ಇವತ್ ನಾನ್ ಬಿಡೋದೇ ಇಲ್ಲ ಅವ್ರನ್ನ. ನೀವ್ ಎದ್ದೇಳಿ ಮಲ್ಕೊ ನಡೀರಿ. ನೀನ್ ಹೇಳ್ತಿದ್ಯಾ ಅಂತ ಹೇಳ್ಬೇಕಷ್ಟೇ. ಹೇಳಪ್ಪ ತಗೋ. ಏನಮ್ಮ ನೀನು ಮಲ್ಕೊಳ್ಳಿ, ಒಂದ್ 10 ನಿಮಿಷ ಕಾಯ್ತೀನಿ ಸುಮ್ನೇರಮ್ಮ. ನನಗೆ ನಿಮ್ ಆರೋಗ್ಯ ಮುಖ್ಯ, ಮಲ್ಕೊಳ್ಳಿ. ನನಗೆ ಬಾಡಿಗೆ ಮುಖ್ಯ. ಈ ಬಾಡಿಗೆ ವಿಷಯ ನನಗೆ ಬಿಡಿಪ್ಪ, ನೀವ್ ಮಲ್ಕೊಳ್ಳಿ. ಈಗ ಏನ್ ಬಲವಂತ ಮಾಡ್ತೀಯಮ್ಮ? ಇವತ್ತು ನಿಮ್ ದೇವಿಯಿಂದ ಪಾರಾದ್ವಿ. ಪಾಪ ಅವಳು ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಈ ತರ ಹೆಲ್ಪ್ ಮಾಡ್ತಾ. ಏನ್ ಮಾಡ್ತೀರಾ, ನಮ್ ಗ್ರಾಚಾರ ನೆಟ್ಗಾಗೋವರ್ಗು ಅಷ್ಟೇ. ಗಬ್ಬು ವಾಸನೆ ಶರ್ಟ್ ಇರೋ ಯಾರೋ ಶರ್ಟ್ ಅಲ್ಲಿ ವಾಸನೆ ಬರ್ಕೇಡು. ಏನಪ್ಪ ಸ್ವಾಮಿ, ಹೊಟ್ಟೆ ತಾಳ ಆಗ್ತಿದೆ, ನಿಮ್ ಲವರ್ ನಂಬೋದಾ? ನಂಬೋದೋ ಬಿಡೋದೋ, ಬರ್ತಾಳ. ಯಾತೇರಿಕೆ ಮೆತ್ತಿಗೆಲೆಕಾಲಲ್ಲ. ಏನ್ ಮಾಡ್ತೀಯ ಊಟಕ್ಕೆ? ಇದ್ದೇ ಇದೆಯಲ್ಲ ಈ ನೀರು, ಇದನ್ನೇ ಕುಡಿದ್ ಬಿರಿಯಾನಿ ಅನ್ಕೊಂಬಿಡೋಣ. ನೀವೆಲ್ಲ ಉಪವಾಸ ಇರೋಕೆ ನಾನ್ ಬಿಡಲ್ಲ, ಮೊದ್ಲು ಊಟ ಮಾಡಿ ಆಮೇಲೆ ನೀರು ಕುಡೀರಿ. ಅನ್ನದ ಪಾತ್ರ ಜೊತೆ ನಿಮ್ಮನ್ನ ನೋಡಿದಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೋಡ್ದಾಗಿದೆ. ಹಾ ಹಾ, ಹೋಗ್ಲಿ ಸಾಕು, ಮೊದ್ಲು ಕೈಕಾಲು ತೊಳ್ಕೊಂಡು ಊಟ ಮಾಡಿ. ಕೈಕಾಲು ತೊಳೆಕಲ್ಲ ಟೈಮ್ ಹಂಗೆ ಕೊಡಿ ಪರ ಇಲ್ಲ ತಗೊಳ್ರಪ್ಪ. ಏನೇ, ಎಷ್ಟ್ ದಿವಸದಿಂದ ನಡೀತಿದೆ ಈ ವ್ಯವಹಾರ? ನಾನೇ ನಾಟಕದವನು ಅಂದ್ರೆ ನನ್ ಮುಂದೆ ನಾಟಕ ನಡಿಗೆ ಒಳಗೆ ಏನ್ರು ಬಡ್ಡಿ ಮಕ್ಕಳ್ರ ಪುಗ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅನ್ನೋಂಗೆ ನನ್ ಮನೇಲಿ ಬಾಡಿಗೆ. ಏ ಬಿಡೆ, ನನ್ ಮನೇಲಿ ಬಾಡಿಗೆ ಗಿದ್ದು ನನ್ ಮಗಳ ಕೈಲಿ ಅನ್ನ ತಿಂದು ನನಗೆ ಮೋಸ ಮಾಡ್ತಿರೇನ್ರು? ಏ ಬಿಡೆ, ಲೇ ನಿಮ್ ಮನೆ ಸಾಮಾನ ಎಲ್ಲ ಎತ್ತು ಹೊರಗೆ ಹಾಕ್ಲಿಲ್ಲ, ನನ್ ಹೆಸರು ಮೀಸೆ ಭೀಮಪ್ಪನೇ ಅಲ್ಲ. ಏ ಬಿಡೆ, ಬಂದ್ರು ಇವತ್ತು ಹೊರಗೆ. ಕರೆಕ್ಟ್ ಆಗಿ ಹೇಳಿದೆ, ಆ ಚಂಡಾಲರಿಗೆ ಕುಮ್ಮ ಕೊಡ್ತಿರೋ ನಿನ್ನ ಮೊದಲು ಮನೆಯಿಂದ ಹೊರಗಟ್ಬೇಕು ಕಣೆ. ಅಯ್ಯಯ್ಯೋ, ದಯವಿಟ್ಟು ಹಾಗೆ ಮಾಡಬೇಡಿ ಭೀಮಪ್ಪನವ್ರೆ. ನಮ್ಮ ಮೇಲೆ ಕೋಪಕ್ಕೆ, ನಮ್ಮ ಪಾಲ್ಗೆ, ದೇವತೆ ತರ ಇರೋ ದೇವಿಗೆ ಬೈಬೇಡಿ ಸರ್. ನೋಡ್ರಯ್ಯ, ಈ ಸೆಂಟಿಮೆಂಟಲ್ ಡೈಲಾಗ್ ಎಲ್ಲ ನನ್ನ ಹತ್ರ ಹೇಳಬೇಡಿ. ಯಾವ್ದಾದ್ರೂ ಸಿನಿಮಾ ಸಾಹಿತಿ ಹತ್ರ ಹೋಗಿ ಹೇಳಿ, ನೀವಾಗಿ ಬಾರಿಗೆ ಕೊಡ್ತಿರೋ ಇಲ್ಲ ನಾನೇ ಖಾಲಿ ಮಾಡಿಸ್ಲೋ.
ಸರ್ ದಯವಿಟ್ಟು ಕಿರ್ಚಾಡ್ಬೇಡಿ, ಎಲ್ರು ನೋಡ್ತಿದ್ದಾರೆ. ಕಿರಿಸ್ತೀನೋ? ಇನ್ನೂ ಜೋರ ಕಿರಿಸ್ತೀನಿ. ಈ ವಟಾರದವರೆಲ್ಲ ಎದ್ದು ಬರೋ ಹಂಗ್ ಕಿರಿಸ್ತೀನೋ? ಕಿರಿಸ್ತೀನಿ ಬಿಡ್ರಿ. ನನ್ನ ಮನೆ ಬಾಡಿಗೆಲಿದ್ದು ಬಾಡಿಗೆ ಸತಾಯಿಸ್ತಾ ಇದ್ದಾರೆ ಇವರು. ಬಡ್ಡಿ ಮಕ್ಕಳ್ರ ಬಡ್ಡಿ ನಾಟಕ ಆಡ್ತಿರೋ ಅವ್ರು ಒದ್ದಾಡ್ತಿದ್ದಾರೆ. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗಿ ಹೊಟ್ಟೆನ ಉಂತ ಬಿದ್ದು ಒದ್ದಾಡ್ತಾ ಇದಾರೆ. ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ, ಹೋಗ್ ಟ್ಯಾಕ್ಸಿ ಯಾರು ತಗೊಂಬರ್ರಿ, ಹೋಗ್ರಿ. ನಿಮ್ಗೆ ಹೇಳ್ತಾ ಇರೋದು ಅಯ್ಯೋ ಹೋಗ್ರಿ ಅಂದ್ರೆ ಹೋಗಿ ಸ್ವಾಮಿ ಹೋಗ್ರಿ ಬೇಗ. ಡಾಕ್ಟರ್ ಬರಲ್ವಾ? ಇನ್ನೇನ್ ಬಂದ್ಬಿಡ್ತಾರೆ. ವಾಂತಿ ಬರ್ತಾ ಇಲ್ವೇ? ಓವರ್ ಆಕ್ಟಿಂಗ್ ಮಾಡ್ಬೇಡ್ರಿ ಡಾಕ್ಟ್ರೆ. ಡಾಕ್ಟ್ರೆ ನನ್ ಕೈ ಹಿಡ್ದು ಕಾಪಾಡಿ ಡಾಕ್ಟ್ರೆ. ರೀ ನನ್ ಡಾಕ್ಟರ್ ಅಲ್ಲ ಸಿಸ್ಟರ್. ಅಯ್ಯೋ ಹಾಗನ್ಬೇಡಿ, ನನಗೆ ಬೇಜಾರಾಗುತ್ತೆ. ನೀವು ನನ್ ಲವರ್ ಅಲ್ವಾ? ಇಬ್ರು ಒಂದೊಂದ್ ಸೆಟಪ್ ಮಾಡ್ಕೊಂಡ್ಬಿಟ್ರಲ್ಲಪ್ಪ ನನಗೆ ಈ ಮುದುಕಪ್ಪನೆ ಗತಿ. ಸಿಸ್ಟರ್ ಎಲ್ಲಿ ಪೇಷಂಟ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಸರ್. ಇಲ್ಲೇನ್ ಮಾಡ್ತಿದ್ದಾರಯ್ಯ ನೀವು? ನಿರುದ್ಯೋಗದಿಂದ ತತ್ತರಿಸ್ತಿರೋ ಗ್ರಾಜುಯೇಟ್ ಸರ್ ನಾವು. ಇವನು ಎಂ ಕಾಮ್ ಫಸ್ಟ್ ರ್ಯಾಂಕ್ ಸರ್. ನಾನು ಬಿ ಎಸ್ ಸಿ ಫಸ್ಟ್ ರ್ಯಾಂಕ್ ಸರ್. ನಾನು ಬಿ ಕಾಮ್ ಗೋಲ್ಡ್ ಮೆಡಲಿಸ್ಟ್ ಸರ್. ನಿಮ್ ಕತೆ ಎಲ್ಲ ಆಮೇಲೆ ಕೇಳ್ತೀನಿ, ಮೊದ್ಲು ಹೇಳ್ರಿ. ಆಮೇಲೆ ಮೊದ್ಲು ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳಿ, ಫುಡ್ ಪಾಯ್ಸನ್ ತೆಗಿಬೇಕು. ಫುಡ್ಡೇ ಇಲ್ಲ. ಇನ್ ಪಾಯ್ಸನ್ ಎಲ್ಲಿಂದ ಬಂತು ಸರ್? ಏನ್ರಯ್ಯ ಹೇಳ್ತಿದ್ರಿ ನೀವು? ಸರ್ ನಾವು ಭೀಮಪ್ಪನ ವಟಾರದಲ್ಲಿ ಬಾಡಿಗೆಗಿದ್ದೀವಿ ಸರ್. ಆರು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಸರ್. ಕೆಲಸ ಹುಡುಕಿ ಹುಡುಕಿ ಸಾಕಾಗೋಗ್ಬಿಟ್ಟಿದೆ. ಅವ್ರ ಮಗಳು ದೇವಿ ಬಹಳ ಒಳ್ಳೆಯವಳು ಸರ್. ನಮ್ಮ ಪಾಲಿಗೆ ಅವಳೇ ಸರ್ ಸಾಕ್ಷಾತ್ ದೇವಿ. ನಮಗೆಲ್ಲ ಅವಳೇ ಸರ್ ಸಹಾಯ ಮಾಡ್ತಾ ಇದ್ದಿದ್ದು. ಅವರ ತಂದೆ ಮಲಗದ ಮೇಲೆ ನಮ್ಮನ್ನು ನಮ್ಮ ಮನೆಯೊಳಗೆ ಸೇರ್ಕೊಳ್ಳೋ ಮಾಡಿ ಅವರು ಹೇಳೋದಕ್ಕೆ ಮುಂಚೆನೇ ನಮ್ಮನ್ನು ಹೊರಗಡೆ ಕಳಿಸ್ತಾ ಇದ್ದು ಸರ್. ಅವಳೇ ಸರ್ ನಮ್ಗೆ ಊಟ ಆಗ್ತಾ ಇದ್ದಿದ್ದು. ಇವತ್ತು ಅವಳೇ ಊಟ ಹಾಕದ್ಲು. ಅವ್ರ ಅಪ್ಪನಿಗೆ ಗೊತ್ತಾಗಿ ಗಲಾಟೆ ಶುರು ಮಾಡ್ಬಿಟ್ಟ. ಹೇಗಾದ್ರೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ. ಆ ಊರಲ್ಲಿ ಪಾಯ್ಸನ್ ಇತ್ತು, ಹೊಟ್ಟೆ ನೋತಾ ಇದೆ, ವಾಂತಿ ಬರ್ತಾ ಇದೆ ಅಂತ ಈ ಫುಡ್ ಪಾಯ್ಸನ್ ಆಟಕ ಶುರು ಮಾಡ್ಬಿಟ್ಟಿ ಸರ್. ಸರ್ ದಯವಿಟ್ಟು ನೀವೇ ಕಾಪಾಡ್ಬೇಕು ಸರ್. ಸರ್ ನೀವ್ಯಾಕೆ ಸರ್ ಕಣ್ಣೀರ್ ಹಾಕ್ತಾ ಇದ್ದೀರಾ? ಕಣ್ಣೀರಲ್ಲ, ಇದು ನನ್ನ ವ್ಯಥೆ ಕತೆ. ನಾನು ಕೂಡ ಒಂದ್ ಕಾಲದಲ್ಲಿ ಇವ್ರ ಹಾಗೆ ಕೆಲ್ಸಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದೆ. ಆ ಕಷ್ಟ ಸಮಯದಿಂದ ಪಾರ್ ಮಾಡಿದ್ದು, ನನ್ನನ್ನು ಕಾಪಾಡಿದ್ದು ಈ ನಾಯಿಮರಿ. ನಾಯಿಮರಿ ಅಂತ ಆಶ್ಚರ್ಯ ಆಗ್ತಿದೆ ಅಲ್ಲ. ನಾನು ಎಂ ಬಿ ಬಿ ಎಸ್ ಸ್ಟೂಡೆಂಟು, ಗೋಲ್ಡ್ ಮೆಡಲಿಸ್ಟು, ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ಸಾಕಾಗಿ ಬೆಂಡಾದೆ. ಕೊನೆಗೆ ಈ ಆಸ್ಪತ್ರೆ ಡೀನ್ ಹತ್ರ ಒಂದಿನ ಕೆಲಸ ಕೇಳಕ್ಕಿಂತ ಹೋದೆ. ಅವರು ಬಾಯಿಗೆ ಬಂದ ಬೈದ್ ಕಳಿಸ್ಬಿಟ್ರಪ್ಪ, ಬಾಯಿಗೆ ಬಂದ ಬೈದ್ ಕಳಿಸ್ಬಿಟ್ರು. ಕೊನೆಗೆ ನಾನು ಪೆಚ್ಚು ಮೊರೆ ಹಾಕೊಂಡು ಗೇಟ್ ಹತ್ರ ಬರ್ತಾ ಇರುವಾಗ ಅವ್ರ ಮನೆ ಈ ನಾಯಿ ಅವ್ರ ಮಗು ಕಚ್ಚಿಬಿಡ್ತು. ಅಯ್ಯಯ್ಯೋ ನಾಯಿ ಕಚ್ಚಿಬಿಡ್ತು, ನಾಯಿ ಕಚ್ಚಿಬಿಡ್ತು ಅಂತ ಆ ಮಗು ಗೋಳಾಡಿದ್ರು. ಕೊನೆಗೆ ತಕ್ಷಣ ಡೀನ್ ಅವ್ರು ಓಡ್ ಬಂದ್ರು. ಅಯ್ಯಯ್ಯೋ ನನ್ನ ಮಗಳು ನಾಯಿ ಕಚ್ಚಿಬಿಡ್ತು. ನಾನು ಎಂತ ಹಾರ್ಟ್ ಸ್ಪೆಷಲಿಸ್ಟ್ ಆದ್ರೂ ಕೂಡ ನಾಯಿ ಕಚ್ಚಿರೋದಕ್ಕೆ ಔಷಧಿ ಗೊತ್ತಾಗ್ಲಿಲ್ವಲ್ಲ ಅಂತ ಪೀಚಾಡಿದ್ರು. ತಕ್ಷಣ ನಾನು ರೂಬಿಕ್ಯೂರ್ ಇಂಜೆಕ್ಷನ್ ಕೊಟ್ರೆ ಸರ್ ಎಲ್ಲ ಸರಿ ಹೋಗುತ್ತೆ ಅಂದೆ. ಓಡೋಗಿ ಇಂಜೆಕ್ಷನ್ ತಗೊಂಬಂದು ಆ ಮಗು ಕೊಟ್ಟೆ. ಆ ಮಗು ಹುಷಾರಾಗ್ಬಿಡ್ತು. ದೀನ್ಗೆ ತುಂಬಾ ಸಂತೋಷ ಆಗೋಯ್ತು. ನಾನು ಇಂಜೆಕ್ಷನ್ ಸಿಲೆಂಜ್ ಕ್ಲೀನ್ ಮಾಡಿ ಇಡೋಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ನನ್ನ ಕೈಗೆ ಬಂದಿತ್ತಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ಯಾವ ಸಮಯದಲ್ಲಿ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಹೇಳಕ್ಕಾಗಲ್ಲಪ್ಪ. ನೋಡ್ರಯ್ಯ ನನಗೂ ಮನುಷ್ಯತ್ವ ಇದೆ. ಯು ಡೋಂಟ್ ವರಿ, ನಿಮಗೆ ಕೆಲಸ ಸಿಕ್ಕೋವರೆಗೂ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋವರೆಗೂ ನಿಮ್ಮನ್ನ ಬಾಡಿಗೆನು ಕೇಳಬಾರದು. ಆ ರೀತಿ ನಾನು ಏರ್ಪಾಟು ಮಾಡ್ತೀನಿ. ಫಾಲೋ ಮೀ. ಹೇಗಿದ್ದಾರೆ ಡಾಕ್ಟರ್? ನೀವೇನ್ರಿ ಭೀಮಪ್ಪನವರು? ಹೌದು ಡಾಕ್ಟ್ರೆ. ನಂಬಕ್ ಆಗ್ತಿಲ್ವೇ? ಕೈಯಲ್ಲಿ ಗದೆ ಇಲ್ಲ, ಪರ್ಸನಾಲಿಟಿ ಇಲ್ಲ, ಮೀಸೆ ಮಾತ್ರ ಇದೆ. ಅದ್ ಸರಿ, ಇದೇ ತರ ಫುಡ್ ಪಾಯ್ಸನ್ ಕೊಟ್ಟು ಇನ್ನೂ ಎಷ್ಟು ಜನ ಸಾಯಿಸಿದಿರಿ ನೀವು? ಅಯ್ಯೋ ಅಂತ ಪಾಪದ ಕೆಲಸ ನಾನು ಮಾಡಿಲ್ಲ ಡಾಕ್ಟ್ರ್. ಇದೇನ್ ಪುಣ್ಯದ ಕೆಲಸ ಏನ್ರಿ? ಇವ್ರಿಗೆ ಯಾಕ್ರಿ ಪಾಶುಪತ ಅಸ್ತ್ರ ಕೊಟ್ರಿ? ಇಲಿ ಪಾಷಾಣ ಯಾಕೆ ಕೊಟ್ರಿ? ಇಲಿ ಪಾಷಾಣ ನಮ್ಮ ಮನೇಲಿ ಇಲಿಗಳ ಕಾಟ ಜಾಸ್ತಿ ಆಗಿದೆ ಅಂತ ಅನ್ನದಲ್ಲಿ ಪಾಷಾಣ ಬೆರೆಸಿಟ್ಟಿದ್ದೆ. ಅದನ್ನ ಇವ್ರು ಕದ್ದು ತಿಂದಿರಬಹುದು. ನೋ ನೋ ನೋ, ಇವ್ರು ತಿನ್ಲಿ ಅಂತಾನೆ ನೀವ್ ಯಾಕೆ ಅನ್ನದಲ್ಲಿ ಬೆರೆಸಿಟ್ಟಿರಬಾರ್ದು. ಈ ಕೇಸು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಪೊಲೀಸ್ನವ್ರು ಬಂದು ಒದ್ದೇಳ್ಕೊಂಡು ಲಾಕಪ್ ಹಾಕಿ ಬೆಂದಿದ್ದಾರೆ. ನಿಮ್ಮ ನೇಣಗಂಬಕ್ಕೆ ಹಾಕಿ ಕಚಕ ಅನ್ಸ್ತಾರೆ. ಡಾಕ್ಟ್ರೆ ಈಗ ನೀವೇ ನನ್ನ ಕಾಪಾಡ್ಬೇಕು. ಡಾಕ್ಟ್ರೆ ನೀವೇ ನನ್ನ ಕಾಪಾಡ್ಬೇಕು. ಎಲ್ರಿ ಮೇಲೆ ಎಲ್ರಿ ಮೇಲೆ ಏನೋ, ಈ ಮೂರ್ ಜನ ಅದೃಷ್ಟ ಶಾಲಿಗಳು ಬದುಕಿ ಉಳಿದು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಯಾರಿಗೂ ಗೊತ್ತಾಗದಾಗೆ ಈ ಮೂರ್ ಜನನ ಸಾಯಿಸ್ಬಿಟ್ರೆ
ಶೇಟ ಇನ್ನೊಂದ್ಸಲ ನಿಮ್ ಕ್ರಿಮಿನಲ್ ಬುದ್ಧಿ ತೋರಿಸಿದ್ರೆ ಸಾಯೋವರೆಗೂ ನೀವು ಜೈಲ ಕೊಲೆ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್, ಈಗ ನಾನು ಏನ್ ಮಾಡ್ಬೇಕು ಡಾಕ್ಟ್ರೆ? ಇವ್ರು ನಾನ್ ನಿಮ್ ವಠಾರದಲ್ಲೇ ಇಟ್ಕೊಂಡಿರ್ಬೇಕು. ಬಾಡಿಗೆ ಕೇಳಬಾರ್ದು. ಇವ್ರಿಗೆ ಒಳ್ಳೆ ಕೆಲಸ ಸಿಕ್ಕೋವರೆಗೂ ಇವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಪೂರಾ ನೀವೇ ಮಾಡ್ಬೇಕು. ಪಾಷಾಣ ಸೇರಿಸ್ದೆ. ಇವ್ರ ಮಗಳು ದೇವಿ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸರ್. ವೆರಿ ಗುಡ್, ವೆರಿ ಗುಡ್. ಇನ್ಮೇಲಿಂದ ನಿಮ್ಮ ಮಗಳೇ ಇವ್ರಿಗೆ ಅಡಿಗೆ ಮಾಡಿ ಹಾಕ್ಬೇಕು. ಇದಕ್ಕೇನಾದ್ರೂ ತದ್ವಿರುದ್ಧವಾಗಿ ನಡ್ಕೊಂಡ್ರೋ, ಇವ್ರು ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದಾರೆ ಗೊತ್ತಾ? ಇವರು ದಡದಡ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ, ನಾನು ಸರಕ್ ಸರಕ್ ಅಂತ ಪೊಲೀಸ್ ಫೋನ್ ಮಾಡ್ತೀನಿ, ಅವರು ದಡದಡ ಅಂತ ನಿಮ್ಮ ಮನೆಗೆ ಓಡಿ ಬರ್ತಾರೆ. ನೀವು ತಟಕ್ ತಟಕ್ ಅಂತ ಎಡ್ಕೈ ನೀಡ್ತೀರಾ, ಕೋಡ ಹಾಕ್ತಾರೆ, ಆಮೇಲೆ ಕಚಕ್ ಕಚಕ್ ಅಂತ. ಕರೆಕ್ಟ್. ನೀವಿನ್ ಹೋಗ್ಬಹುದು. ಬನ್ರಪ್ಪ, ಬನ್ನಿ ಬನ್ನಿ. ನಿಂತ್ಕೊಳ್ರಿ. ನಾಟಕದ ಭಯಂಕರ ಭೀಮಪ್ಪನವರೇ, ಏನ್ರಿ ನನ್ನ ಪೇಷಂಟ್ ಗಳನ್ನ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾ ಇದ್ರೇನ್ರಿ? ಮತ್ತೇನು ಮಾಡ್ಲಿ ಡಾಕ್ಟ್ರೆ. ಹೇಗ್ ಹೋಗಿ ಒಂದು ಟ್ಯಾಕ್ಸಿ ತಗೊಂಬನ್ನಿಪ್ಪ. ತರ್ತೀನಿ ಟ್ಯಾಕ್ಸಿ, ತರ್ತೀನಿ. ಟ್ಯಾಕ್ಸಿ ಮೀಟರ್ ನೀವ್ ಕೊಡ್ತೀರಾ? ಯಾಕೆ ನೀವ್ ಕೊಡ್ತೀಯ? ಏನು ಇಲ್ಲ, ನೀವ್ ಕೊಡ್ತೀರೋ ಇಲ್ಲ ನಿಮ್ ದುಡ್ಡನ್ನ ಇಸ್ಕೊಂಡು ನಾನ್ ಕೊಡ್ಲಾ ಅಂತ. ಆಹಾ ಪಾಪ, ಆಚಿಲ್ಲೇನು ಜೋಬ್ನಲ್ಲಿ ಹಾಕೋಣ ಅಂತನಾ? ಆಸ್ಪತ್ರೆಯಲ್ಲಿ ಕಕ್ಕಿ ಕಕ್ಕಿ ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ಆಗ ಹೋಗಿ. ಹೋಗ್ರ ದೇವೇ ಬರ್ತಾ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಹೋಗಿ ಚಂದ್ರು, ತಗೊಂಡ್ ಬಂದ್ ಕೊಡ್ತೀನಿ. ಕೊಡಮ್ಮ ಕೊಡು. ಅವನ್ ಕೂತ್ ಕಡೆ ಕಾಫಿ, ಮಲಗಿದ ಕಡೆ ಬೆಡ್ಶೀಟು ತಗೊಂಡ್ ಹೋಗಿ ಕೊಡು. ಎಲ್ಲ ನಿನ್ನಿಂದಾನೆ ಅಲ್ವೇ ಕೊಡೋಳ್ ಕೊಟ್ಟೆ. ಆ ಇಲಿ ಪಾಷಾಣ ಬೆರೆಸಿದ ಅನ್ನನ ತಗೊಂಡ್ ಹೋಗಿ ಕೊಡೋದು? ಇರ್ಲಿ, ಇವತ್ತಿ ಗೆದ್ರು. ಈ ನಾಟಕದ ಭೀಮಪ್ಪ ಅಂದ್ರೆ ಏನ್ ತಿಳ್ಕೊಂಬಿಟ್ಟಿದ್ದಾರೆ? ಆ ಭೀಮ ಜರಾಸಂದನ ಸೀಳಿ ಎಸೆದ ಹಾಗೆ ನಾನ್ ಇವ್ರ ತೊಡೆಯನ್ನು ಸೀಳಿ ಅರ್ಧ ಆ ಕಡೆಗೆ ಅರ್ಧ ಈ ಕಡೆಗೆ ಎಸ್ಬಿಡ್ತೀನಿ. ಅಯ್ಯೋ ಅಪ್ಪ, ಸುಮ್ನೆ ನಿನ್ಸಾವ ನೀನೇ ತಂದ್ಕೊಳ್ತೀಯಾ? ನೋಡು, ಅವ್ರೀಗಾಗ್ಲೇ ಈ ಕೇಸ್ ನ ಡಾಕ್ಟರ್ ಹತ್ರ ರಿಜಿಸ್ಟರ್ ಮಾಡಿಸಿದ್ದಾರೆ. ಈ ವಠಾರದಲ್ಲಿ ಹೆಗ್ಣ ಆಗ್ಲಿ ಇಲಿ ಆಗ್ಲಿ ಸತ್ರೆ ಅದು ನಿನ್ ತಲೆ ಮೇಲೆನೆ ಬರೋದು. ಎಂಥ ಫಿಟ್ಟಿಂಗ್ ತಂದಿಟ್ಬಿಟ್ರು ಈ ಬಾಡಿಗೆ ಬಂಡ್ ಬಡ್ಡಿ ಮಕ್ಕಳು. ಲೋ 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 ಡಿಪಿ, ನನ್ ಮಕ್ಳ ಇಷ್ಟೊತ್ತಾದ್ರೆ ಇನ್ನ ಮಲಗವ್ರೆ. ಏನಾಯ್ತು? ನಾವು ಇವತ್ತು ಭೀಮಪ್ಪನ ವಟಾರದಲ್ಲಿ ಮಲಗಿದೀವಾ ಅಥವಾ ರಾತ್ರಿ ಬೇರೆ ಯಾರ್ದೋ ವಟಾರದಲ್ಲಿ ಮಲಗಿದ್ವಾ ಅಂತ ಡೌಟ್ ಆಗ್ಬಿಡ್ತೀವಿ. ಏನು ಬೆಳಗ್ಗೆನೆ ಇದ್ದೇನೋ ಅರ್ಥ ಇಲ್ಲದೆ ಮಾತಾಡ್ತಿದ್ಯಲ್ಲ. ನೀನ್ ಈಚ ಬಂದ್ ನೋಡ್ಪಾಪ. ಬನ್ರೋ ಬನ್ರೋ, ಇಲ್ಲೋಡ ಎಂಗೂಸರ್ ಕ್ಯೂ, ಅಲ್ಲಿ ನೋಡೋ ಗ್ರೀಸ್ ಆಫೀಸ್ ಮುಂದೆ ಕ್ಯೂ. ಈ ಓನರ್ ಒಂದು ಟಾಯ್ಲೆಟ್ ಕಟ್ಸೋದಿಲ್ಲ. ರೇ ದೇವೇ, ಇವರೆಲ್ಲ ಹೊಸ್ದಾಗ ಬಾಡಿಗೆ ಬಂದವರ? ಇವರಾ? ಇವರೆಲ್ಲ ನಮ್ ವಟಾರದವ್ರೆ. ಹೌದಾ? ಇನ್ನೇನ್ ಮತ್ತೆ, ರಾತ್ರಿ ಎಲ್ರು ಮಲಗಾದ್ಮೇಲೆ ಮನೆಗ್ ಬರ್ತಿದ್ರಿ, ಬೆಳಿಗ್ಗೆ ಏಳಕ್ ಮುಂಚೆ ಹೊರಟೋಗ್ತಾ ಇದ್ರಿ. ಈ ವಠಾರದಲ್ಲಿ ಎಷ್ಟ್ ಮನೆ ಇದೆ, ಎಷ್ಟ್ ಜನ ಇದಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು? ದೇವೇ ನನಗೊಂದ್ ಡೌಟ್. ಡೌಟಾ? ಹೌದು. ಇಲ್ಲಿರೋರೆಲ್ಲ ಕರೆಕ್ಟ್ ಆಗಿ ಬಾಡಿಗೆ ಕೊಡ್ತಾರ ಇಲ್ಲ ನಮ್ ತರ ಕೈಗೆ ಎತ್ತು ಬಿಡ್ತಾರ? ಇಲ್ಲಿ ಬಾಡಿಗೆ ಬರ್ದೇ ಇರೋದು ನಿಮ್ ಮನೆ ಒಂದೇ. ಏನ್ ಬಾಡಿಗೆ ಬಗ್ಗೆ ಬೇಜಾರು ವಿಚಾರಿಸ್ತಾ ಇದ್ಯಾ? ಹಳಿ ಆದ್ಮೇಲೆ ಬರೋ ಬಾಡಿಗೆ ಎಲ್ಲ ಓಸಿ ಜೀವನ ಮಾಡೋಣ ಅಂತನ? ದೇವಿ ಗಂಡ ಆದ್ಮೇಲೆ ಭೀಮಪ್ಪ ರೈಟ್ ಹೇಳ್ಬಿಟ್ರೆ ಏನ್ ಮಜಾ ಇರ್ತದೆ. ಆಗ್ಲೇ ಇಮ್ಯಾಜಿನೇಷನ್ ಅಲ್ಲಿ ಡ್ಯೂಟ್ ಶುರು ಮಾಡ್ಕೊಂಡ್ಬಿಟ್ಟಿಯಾ? ಎಷ್ಟೇ ಆದ್ರೂ ನಾನ್ ನಿಮ್ಮಿಬ್ಬರು ಫ್ರೆಂಡ್ ಅಲ್ವಾ? ನಿಜವಾಗ್ಲೂ ಡ್ಯೂಟ್ ಆಗ್ರಿ? ಆಮೇಲೆ ಹೇಳ್ತೀನಿ ಗ್ರೀಸ್ಟು ಬರ್ತಾನೆ. ಏನ್ರಿ ಇದು ಟಾಯ್ಲೆಟ್ ಮುಂದೆ ಕ್ಯೂ? ಪಾಪ ಎಷ್ಟೊತ್ತಿಂದ ನಿಂತಿದ್ರ ಒಳಗಡೆ? ಏನ ಸಾಂಗ್ ಹಿಂಗ್ ಬರೀತಾರ ಸ್ವಾಮಿ? ಸ್ವಾಮಿ ನಮ್ಗೆ ಏನ್ರಿ ಅನ್ಯಾಯ ಅದು? ರೇ ಸ್ವಾಮಿ ಬೇಗ ಬರ್ರಿ. ಯಾವನ್ರಿ ಅದು ಕ್ಯೂ ಮುಂದಿದ್ದ? ಯಾವನ್ರಿ ಅದು? ಯಾರ್ರಿ ಅದು? ನೋಡಿ ಸ್ವಾಮಿ, ಏನ್ ಹುಡುಗರು ಸರ್, ಸ್ವಲ್ಪ ಡೀಸೆನ್ಸಿ ಬೇಡವಾ? ಇಷ್ಟು ಜನ ಕ್ಯೂ ನಿಂತಿದೀವಿ, ನಮ್ಗೆ ಅರ್ಜೆಂಟ್ ಇಲ್ವಾ? ಅಟ್ ಲೀಸ್ಟ್ ವಯಸ್ಸು ಮರ್ಯಾದೆ ಕೊಡ್ಬೇಕಲ್ವಾ ಸರ್? ನೀವೇ ನೋಡಿ ಸರ್, ಎಷ್ಟು ವಯಸ್ಸು ಸರ್ ನಿಮ್ಗೆ? 53 ವರ್ಷ. 53 ವರ್ಷನ? ಎಷ್ಟು ವರ್ಷದಿಂದ ಈ ವಠಾರದಲ್ಲಿ ಇದ್ದೀರಿ? 17 ವರ್ಷದಿಂದ ಇದ್ದೀನಿ. 17 ವರ್ಷದಿಂದ? ನಾನು ಸುಮ್ನೆ ಯಾಕೆ ಸುಸ್ತು ಮಾಡಿಸ್ಕೊಳ್ತೀರಾ ಸರ್? ಪರವಾಗಿಲ್ಲ ಕೊಡಿ ಸರ್, ನಿಮ್ ಕಥೆ ಹೇಳಿ ಸರ್. ಮೊದ್ಲೆಲ್ಲ ಈ ತರ ಪ್ರಾಬ್ಲಮ್ ಇರಲಿಲ್ಲ ಸರ್. ಆಮೇಲೆ ಏನ್ ಕಾಲ ಬಂತು ನೋಡಿ ಸರ್. ಯಾರ್ರೀ ಅದು? ಬೇಗ ಬನ್ರಿ. ಸರ್ ಸರ್ ಬೇಜಾರ್ ಮಾಡ್ಕೋಬೇಡಿ ಸರ್, ಇದೆಲ್ಲ ಪ್ರಕೃತಿ ದತ್ವ. ಅದು ನಾನ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದಾದ್ರೆ ಅವನ ಅಡ್ಜಸ್ಟ್ ಮಾಡ್ಕೋತಾನ? ಏನ್ರಿ ನೀವು ಇಷ್ಟ? ಸಾರಿ ಸರ್, ತುಂಬಾ ತಪ್ಪಾಯ್ತು ಸರ್, ನಿಮ್ ನೀರು ತುಂಬಾ ತಾಯಿ ಸರ್. ಯಾರಪ್ಪ ಏನ್ರಯ್ಯ? ತಂದ ನನ್ನ ತಂದ ನನ್ನ ತಾನ ತಾನ ತಾ ಲಲ್ಲ
ಏನ್ ಗುರುಗಳೇ ತಲೆ ಮೇಲೆ ಕೈ ಕೂತ್ಬಿಟ್ಟಿದ್ರಾ? ಇನ್ನೇನ್ರಪ್ಪ ಮಾಡೋದು, ಬೆಳಿಗ್ಗೆ ನೀವು ಮೂರ್ ಜನ ಕೊಟ್ರಲ್ಲ ಗಸ್ತು. ಅಯ್ಯೋ ಅಷ್ಟಿಗೆ ಸುಸ್ತಾಗ್ಬಿಟ್ರಾ, ಏನ್ ಪ್ರಾಬ್ಲಮ್ ಅಂತ ಹೇಳಿ ಬನ್ನಿ. ನೀವು ಟಾಯ್ಲೆಟ್ ಹೋಗಿ ಮೂರ್ ಜನ ಬರೋವರೆಗೂ ಫ್ಯಾಕ್ಟ್ರಿ ಬಸ್ ಬಂದು ನಮ್ಮನೆ ಮುಂದೆ ನನಗೋಸ್ಕರ ಕಾಯ್ತಾ ಇರ್ತಾ? ಮಿಸ್ ಆಗೋಯ್ತಾ ಸರ್? ಪಾಪ ಸರ್, ಪಾಪ ಏನಯ್ಯ, ಇವತ್ತಿನ ಸಂಬಳ ಯಾರು ಕಟ್ಕೊಡೋದು? ಸಂಬಳ ಹೋಯ್ತಾ ಸರ್? ಈ ಬಾತ್ರೂಮ್ ಇಂದ ನಿಮ್ ಸಂಬಳ ಹೋಯ್ತಾ ಸರ್? ಬಾತ್ರೂಮ್ ಅದು ಸಂಬಳ ಬಿಡಿ ಸರ್. ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯಲ್ಲ, ಅಲ್ಲಿ ಕೆಲಸ ನಡೆಯಲ್ಲ ಅಂದ್ರೆ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆಗಲ್ಲ, ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ನಮ್ ದೇಶಕ್ಕೆ ಎಲ್ಲಿಂದ ಆದಾಯ ಬರುತ್ತೆ ಸರ್? ಏನದು, ಬೆಳಗ್ಗೆ ಬೆಳಗ್ಗೆ ನೇನೋ ಕಿರಿಕ್ ಶುರು ಮಾಡ್ಬಿಟ್ಟಾನೆ, ನೋಡೋಣ ಬಾ. ಏ ಬನ್ರಲ್ಲಿ, ಇಲ್ಲಿ ನಡೀತಾರ ಅನ್ಯಾಯ ಕೇಳ್ರು. ಬಾತ್ರೂಮ್ ಅದು ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ಕಮ್ ಡೌನ್. ರೀ ಬನ್ರಿ ಕೆಳಗೆ ಬನ್ರಿ, ಇಲ್ಲಾಗ್ತಾರ ಅನ್ಯಾಯ ಕೇಳಿ. ಅಮ್ಮ ತಾಯಿ, ಬಾತ್ರೂಮ್ ಅದು ಬಾತ್ರೂಮ್ ಅದು. ಭೀಮಪ್ಪ ಬರೋರ್ಗಡೆ ಏನಾಯ್ತ ಭಾಸ್ಕರ್? ಬೆಳಿಗ್ಗೆನೆ ನಿಂಗೆ ಪಂಜಾಬ್ ಪ್ರಾಬ್ಲಮ್ ಓದ್ತಿರೇನ್ರಿ? ಮೊದಲು ನಮ್ ವಟಾರದ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಏನಯ್ಯ ಪ್ರಾಬ್ಲಮ್ ನಿಂದು? ಹತ್ತು ಮನೆ ಇದೆ, ಒಂದೇ ಒಂದ್ ಬಾತ್ರೂಮ್ ಏನ್ರಿ? ರಷ್ಯಾ ಹೋಗಿದಿರಾ? ಅಲ್ಲಿ ಒಂದ್ ಮನೆಗೆ ಹತ್ತು ಬಾತ್ರೂಮ್ ಇರುತ್ತೆ. ಅಮೆರಿಕ ಹೋಗಿದಿರಾ? ರೀ ಅಮೆರಿಕ ಹೋಗಿದ್ರೇನ್ರಿ? ಅಲ್ಲಿ ಮನೆನೇ ಇಲ್ಲ, ಬರೀ ಬಾತ್ರೂಮ್. ಆದ್ರೆ ಇಲ್ಲಿ ಹತ್ತು ಮನೆಗೆ ಒಂದೇ ಒಂದ್ ಬಾತ್ರೂಮ್ ಏನ್ರಿ? ಏನ್ ಅನ್ಯಾಯ ರೀ? ಅದಕ್ಕೆ ನಾನೇನ್ ಮಾಡ್ಬೇಕು? ನಾಳೆ ಬೆಳಗೊಳಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಮಗ್ ಬೇಕೇ ಬೇಕು, ಸಾಲಾಗಿ ಹತ್ತು ಬಾತ್ರೂಮ್ ಕಟ್ಟಿಸ್ಬೇಕು. ಕಟ್ಸಲ್ಲ ಅಂದ್ರೆ ಏನಯ್ಯ ಮಾಡ್ತೀಯ? ಕಟ್ಸಲ್ವಾ? ಇಲ್ಲ. ಏನ್ ಮಾಡ್ತೀವಿ ಗೊತ್ತಾ? ನಿಮಗೆ ಬಾಡಿಗೆನೇ ಸಿಗಕ್ಕಿಲ್ಲ. ಹೋಗ್ರಿ ಹೋಗ್ರಿ ರೆಂಟ್ ಕಂಟ್ರೋಲ್ಗೆ, ನಿಮ್ ರೆಂಟೇ ಕಂಟ್ರೋಲ್ ಆಗಿದೆ. ಬಾಡಿಗೆ ಬಿಟ್ಬಿಡಿ, ಇವನು ನಾನು ಗಮನಿಸ್ಕೋತೀನಿ, ನೋಡ್ಕೋತೀನಿ. ಬಾತ್ರೂಮ್ ಬೇಕಂತೆ ಬಾತ್ರೂಮ್, ಇವ್ರು ಕೂಡ ಜುಜ್ಮಿ ಬಾಡಿಗೆ ನೀವೇನ್ ಸರ್ ಮಾಡ್ತೀರಾ ಸರ್? ನೀವು ಹೋಗಿ ಸರ್, ನೋಡ್ರಪ್ಪ ಮುಂದಿನ ತಿಂಗಳ 20 ರೂಪಾಯಿ ಜಾಸ್ತಿ ಕೊಡಿ, ಬಾತ್ರೂಮ್ ಕಟ್ಟಿಸ್ಕೊಡ್ತಾರೆ ಸರ್. ನೀವು ಪೇಪರ್ ಓದಿ ಸರ್. ಚೆನ್ನಾಗಿದ್ದೀರಾ? ಲವ್ ಬೆರ್ಕೆಡು. ನಮಸ್ಕಾರ. ಅಯ್ಯ ಭಕ್ತ ಮಹಾಶಯರುಗಳ, ನೀವು ಇವತ್ ಬೆಳಗ್ಗೆ ಬರಲ್ಲ ಅಂತ ನಿನ್ನೇನೆ ಒಂದ್ ಮಾತು ತಿಳಿಸಿದ್ರೆ ಕಣ್ ತುಂಬಾ ನಿದ್ರೆ ಯಾರು ಮಾಡ ಬರ್ತಿದ್ನಲ್ರಯ್ಯ. ನೀವು ಬರ್ತೀರಾ ಅಂತ ಬೆಳಗಿನ ಜಾವಾನೇ ನಾನು ಬಂದು ನೀವು ಹಾಕೋ 15 ಪೈಸೆ ಕಾಯ್ತಾ ಇದ್ದು, ಈಗಾಗಲೇ 2ನೇ ಜಾಮದ ಪೂಜೆ ಮುಗಿಸಿ ಮನೆಗೆ ಹೋಗ್ತಿದ್ದೀನಿ ಕಣಯ್ಯ ನಾನು. ಗುರುಗಳೇ, ನಮ್ ಬಿಗ್ ಬಾಸ್ ಗಣಪತಿ ದಯದಿಂದ ನಮ್ ಪರಿಸ್ಥಿತಿನೇ ಬದಲಾಗೋಯ್ತು. ಈಗ ಟೈಮಿಂಗ್ ಚೇಂಜ್, ನಮಗೋಸ್ಕರ ಚಳಿಲಿ ಬೆಳಗಿನ ಜಾವ ಎದ್ ಬರೋ ಕಷ್ಟಾನು ತಪ್ಪು. ನಿಜನಾ? ಹಾ, ನಾಳೆಯಿಂದ ಈ ಟೈಮ್ಗೆ ಬರ್ತೀವಿ, ಮಂಗಳ ತಡಿ ಇಟ್ಕೊಳ್ಳಿ. ಆಯ್ತಪ್ಪ, ನಾಳೆಯಿಂದ ನಾ ಈ ಟೈಮ್ಗೆ ಬರ್ತೀನಿ, ಇವತ್ತು ದೇವ್ರ ಪೂಜೆ ಮಾಡಿ ಪ್ರಸಾದ ತಗೊಳ್ಳಿ. ಕೊಡಿ ತಂದೆ. ಬರ್ತೀನಪ್ಪ, ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೊಂದಿರ್ಲಿ ಇರ್ಲಿ, ಒಳ್ಳೆ ಹುಡುಗರು. ಗುರುಗಳೇ ಥ್ಯಾಂಕ್ ಯು, ನಿಮ್ಮಿಂದ ನಮ್ಮ ಹೊಟ್ಟೆ ತುಂಬ. ಇವತ್ತು ಅಚ್ಚಕ್ರ ಕೊಟ್ಟು ಪ್ರಸಾದ ಎಷ್ಟು ರುಚಿಯಾಗಿದೆಯಲ್ಲ. ಥೋ ತೆರಿಕೆ, ಬೆಳಗಿನ ಜಾವ 5 ಗಂಟೆ ಬಂದಿದ್ದ, ಪ್ರಸಾದ ಮಿಸ್ ಮಾಡ್ಕೊಂತಾಗಲ್ಲ. ಅದೇ, ಹೇ ಒಂದ್ ಕೆಲಸ ಮಾಡಿದ್ರೆ. ಈಗ ಏನು, ಬೆಂಗಳೂರಲ್ಲಿರೋ ದೇವಸ್ಥಾನ ಎಲ್ಲ ಒಂದು ಲಿಸ್ಟ್ ಹಾಕೋದ್, ದಿನಾಗ್ಲೂ ಒಂದ್ ಏರಿಯಾ ಹೋಗಿ ಅಲ್ಲಿರೋ ದೇವಸ್ಥಾನ ಎಲ್ಲ ರೌಂಡ್ ಹಾಕಿ ಪ್ರಸಾದ ಕಲೆಕ್ಟ್ ಮಾಡಿ ಅವತ್ತಿನ ದಿನ ಹೊಟ್ಟೆ ತುಂಬಿಸ್ಕೊಳೋದು. ಹೇಗೆ? ಮೊದಲು ಈ ಸ್ಕೂಲು ಕಾಲೇಜ್ಗಳನ್ನ ಬ್ಯಾನ್ ಮಾಡ್ಬಿಡ್ಬೇಕು. ಇವೆರಡೂ ಇಲ್ದೇ ಇದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಓದಿ ಅಂತ ಬಲವಂತಾನು ಮಾಡ್ತಾ ಇರ್ಲಿಲ್ಲ, ನಾವು ಡಿಗ್ರಿನೂ ತಗೊಳ್ತಾ ಇರ್ಲಿಲ್ಲ. ಕೆಲ್ಸಕ್ಕೋಸ್ಕರ ಹೊಟ್ಟೆಗೋಸ್ಕರ ಇಷ್ಟೊಂದು ಕಷ್ಟನೂ ಪಡ್ಬೇಕಾಗಿರ್ಲಿಲ್ಲ. ನೀವಿಬ್ರು ಹೀಗೆ ಮಾತಾಡ್ಕೊಂಡು ಬರ್ತಾ ಇರಿ, ಗಂಟೆ ಬಿಟ್ಕೊಂಡು ಬರ್ತೀನಿ. ಗಂಟೆ ಬಿಟ್ಕೊಂಡ? ಒಂದ್ ಗಂಟೆ ಬಿಟ್ಕೊಂಡು ಬರ್ತೀನಪ್ಪ, ಬರ್ತೀನ. ನಮಗ್ ಗೊತ್ತಿಲ್ಲ ಅಂತ ರಾಜಕಾರಣ ಏನಪ್ಪ ನಿನ್ಗೆ? ಏನಿಲ್ಲ ಕಣ, ಮಾತಾಡ್ತಾರ ಬರ್ತೀನಿ. ಚಂದ್ರು ಒಂದ್ ನಿಮಿಷ, ನೀನ್ ಹೀಗೆ ಬಲಕ್ ಹೋಗಿ ಎಡಕ್ ಹೋದ್ರೆ ಕಬ್ಬನ್ ಪಾರ್ಕ್ ಸಿಗತ್ತೆ, ಅಲ್ಲಿ ಹೋಗಿ ಹಾಯಾಗ್ ರೆಸ್ಟ್ ತಗೊಂಡು ಮಲಗಿರು, ನಾ ಬೇಗ ಬಂದ್ಬಿಡ್ತೀನಿ. ಓಕೆ? ಇವ್ರ ಹತ್ರ ಹೆಂಗಪ್ಪ ಕಳ್ಸ್ಕೊಳ್ಳೋದು ಅಂತ ನಾನ್ ಸ್ಕೀಮ್ ಆಗ್ತಾ ಇದ್ದೆ, ಇವಾಗ ಅವರೇ ಕಳ್ಸ್ಕೊಂಡ್ರು. ಬರ್ಲ ಬಾಯ್. ಡಾಕ್ಟ್ರ್ ಇಲ್ರಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಾಲ್ತಿ ಅಂತಿದಾರಲ್ಲ, ಸ್ವಲ್ಪ ಕರಿತೀರಾ? ಅವ್ರು ಇಲ್ಲಿ ಡ್ಯೂಟಿ ಇಲ್ರಪ್ಪ, ಹಾಸ್ಟ್ಲಾಗದಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕುಡಿಸ್ತೀನಿ ಬಾ. ಈ ದೇವಿ ಎಲ್ಲಿ? ಏನ್ ಗುರು, ನಮ್ಮ ಅಕ್ಕಂಗೆ ತಗೊಳ್ತೀವಿ. ನಿನಗೂ ಗೊತ್ತಾಯ್ದಲ್ಲ ನಿನಗೆ ಐಸ್ ಕ್ರೀಮ್ ಬೇಕು ತಾನೆ. ಈ ದೇವಿ ಎಲ್ಲಿ? ಅವರೆಲ್ಲ ಎಲ್ಲ ಹೋಗಿದ್ದಾರೆ. ಹೌದಾ? ಸರಿ, ಸ್ಕೂಲ್ ಹೋಗಪ್ಪ. ಐಸ್ ಕ್ರೀಮ್? ಐಸ್ ಕ್ರೀಮ್ ನಾಳೆ ಕೊಡಿಸ್ತೀನಿ. ಬಿಟ್ಟಿಲ್ವಾ? ಇಲ್ಲ. ಆ ನನ್ನ ಮಕ್ಕಳು ನನ್ನ ಕೈ ಬಿಟ್ಟು ಹೋದ್ರು, ಇವನು ಮಕ್ಕ ಕೂಗಿತಾವನೆ, ಎಲ್ಲ ನಮ್ ಟೈಮು. ಹಾಯ್,
ಶ್ರುತಿ, ಶ್ರುತಿ ಎಲ್ಲೋದ್ಲು ಶ್ರುತಿ? ಕಮ್ ಆನ್ ಡಿಯರ್, ಕಮ್ ಆನ್. ಏನ್ರಿ ಅದು? ಅವತ್ತು ನಿಮ್ಮನ್ನ ರೆಡಿಮೇಡ್ ಶಾಪ್ ಅಲ್ಲಿ ನೋಡಿದಾಗ ರೆಡಿ ಆಗೋಯ್ತು. ಏನು ನನ್ನ ಮನಸ್ಸು ಅವತ್ತೇ ನನ್ನ ಹೃದಯ ಶುರು ಮಾಡ್ಬಿಡ್ತು. ಏನ ಶ್ರುತಿ, ನನ್ನ ಹೆಸರು ಶ್ರುತಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ವೆರಿ ಸಿಂಪಲ್, ಅದೇನಂದ್ರೆ ನಿಮ್ ನಗುವಿನಿಂದ ಬರೋ ಅಲೆಗಳು ನನ್ನ ಹೃದಯ ಮೀಟಾಲೆ ಗೊತ್ತಾಗೋಯ್ತು ಶ್ರುತಿ ಅಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದಾರಿ. ಆಕ್ಟಿಂಗ್, ಆಕ್ಟಿಂಗ್, ಬೇರೆ ಏನು ಮಾಡಿ ಅಭ್ಯಾಸ ಇಲ್ಲ. ಹಾಗಾದ್ರೆ ನಮ್ ಲವ್ ಬರೀ ಆಕ್ಟಿಂಗ್? ನಮ್ ಲವ್ ಡೀಪ್ ಲವ್, ಪ್ಯೂರ್ ಲವ್, ಅಮರ ಪ್ರೇಮ. ನೀನೇನಪ್ಪ ಮಾಡ್ತಿದ್ದೀಯ? ನಾನು ನಿನ್ ತರಾನೆ ನನ್ ಫಿಯಾನ್ಸಿ ನೋಡೋಣ ಅಂತ ಬಂದೆ. ಫಿಯಾನ್ಸಿನ ಅಲ್ಲಿ ನೋಡು, ನಮ್ ಹುಡುಗಿನ. ಓ ಸೋ ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ನನ್ನ ಮಕ್ಕಳ, ನಾವ್ ಅಲ್ಲಿ ಹೋಗ್ತಿವಿ ಇಲ್ಲಿ ಹೋಗ್ತಿವಿ ಅಂತ ಅಲ್ಲಿ ಬಂದು ಹುಡುಗಿರು ಡೌ ಹೊಡಿತಾ ಇದ್ದೀರಾ? ಅದೆಲ್ಲ ಏನಿಲ್ಲಮ್ಮ, ಅದಿರ್ಲಿ. ನಿನ್ ಪಾರ್ಟಿಯಲ್ಲಿ ನಾನ್ ಅವಳನ್ನೇ ಹುಡ್ಕೊಂಡೋದೆ, ಅವಳು ಸಿಗ್ಲಿಲ್ಲ. ಆದ್ರೆ ನನಗ್ ಚೆನ್ನಾಗಿ ಗೊತ್ತು ನೀವಿಬ್ರು ಇಲ್ಲೇ ಇರ್ತೀರಾ ಅಂತ. ಬದ್ವೆ ದಿಸ್ ಇಸ್ ಶ್ರುತಿ, ಮಾಲತಿ. ಮಾಲತಿ, ಚೆನ್ನಾಗಿದ್ದೀರಾ? ಅಂದ ಹಾಗೆ ಇವರು ನಿಮ್ ಫ್ರೆಂಡ? ವಿ ಆರ್ ಫ್ರಮ್ ಸಿಬಿಐ, ಅದಕ್ಕೆ ನಿಮ್ಮನ್ನ ಅವತ್ತು ಫಾಲೋ ಮಾಡ್ತಿದ್ವಿ. ಸಿಬಿಐ? ಸಿಬಿಐ ಅಂದ್ರೆ ಸಿ ಫಾರ್ ಚಂದ್ರ, ಬಿ ಫಾರ್ ಭಾಸ್ಕರ್, ಅಂಡ್ ಐ ಫಾರ್ ಇಂದುದರ್. ನಾಥಿಂಗ್ ಟು ಡು ವಿತ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅವರ್ ಓನ್ ಸಿಬಿಐ. ದೇವಿ ನೀನಿಲ್ಲಿ? ಮಾಲತಿ, ಶ್ರುತಿ ಇವರಿಬ್ರು ನನ್ನ ಫ್ರೆಂಡ್ಸ್, ಇವರು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ನಮ್ಮೂರಿಗೆ ಈ ಮೂರ್ ಜನ ಫ್ಯಾಂಟಾಸ್ಟಿಕ್. ಹಾಸ್ಟೆಲ್ ಅಲ್ಲಿರೋ ನಾವು ಈ ರೀತಿ ಹುಡುಗರ ಜೊತೆ ಮಾತಾಡೋದನ್ನ ವಾರ್ಡನ್ ಏನಾದ್ರೂ ನೋಡ್ಬಿಟ್ರೆ ಬೆಂಡೆತ್ ಬಿಡ್ತಾರೆ. ಯಾವ್ದೋ ಥಿಯೇಟರ್ ಹತ್ರ ಹೋಗಿ ಮಾತಾಡೋಣ. ನಡಿವಿ, ನಡ್ಕೊಂಡು ಹೋಗೋದಾ? ರಸ್ತೆ ನಮ್ಮ ಅಪ್ಪ ಏನಾದ್ರೂ ನೋಡ್ಬಿಟ್ರೆ ಅಷ್ಟೇ. ಆಟೋಲ್ ಹೋಗೋಣ. ಆಟೋ ಚಿತ್ರನ ಆಟೋಲ್ ಹೆಂಗ್ ಹೋಗೋದು? ಆರ್ ಜನ ಒಂದೇ ಆಟೋಲ್ ಹೆಂಗ್ ಹೋಗೋದು ಅಂತ ಒಂದ್ ಕೆಲಸ ಮಾಡೋಣ, ಮೂರ್ ಜೋಡಿ ಮೂರ್ ಆಟೋಲ್ ಹೋಗೋಣ. ಆರ್ ಜನನು ಒಂದೇ ಆಟೋನಲ್ಲಿ ಹೋಗಕ್ಕಾಗಲ್ಲ. ಫಸ್ಟ್ ಆಟೋನಲ್ಲಿ ನಾವು ಮೂರ್ ಜನ ಹೋಗ್ತೀವಿ, ಆಮೇಲೆ ನೀವು ನಮ್ಮನ್ನ ಫಾಲೋ ಮಾಡಿ. ಬಂದ್ರೆ ನಂದಾ ಥಿಯೇಟರ್ ನಡಿಯಪ್ಪ. ಲೇಡೀಸ್ ಯು ಗೋ ಕಮಿಂಗ್ ಬ್ಯಾಕ್. ಆಟೋ ಆಟೋ, ದುಡ್ಡು ಯಾವ ತರ ಇದೆಯೋ ಸುಮ್ನೆ ಸ್ಟಂಟ್ ಮಾಡಿದ್ನೋ? ಏನ್ ಮಾಡೋದು? ಇದ್ದೇ ಇದೆಯಲ್ಲ ನಟರಾಜ ಸರ್. ರೆಡಿ, ಒನ್ ಟೂ ರೆಡಿ. ಏನಪ್ಪ ಲವ್ ಮಾಡ್ಬೇಕು ಲವ್ ಮಾಡ್ಬೇಕು ಅಂದಿಲ್ಲ ಲವ್ ಚಿತ್ರ. ನನ್ನ ಮಕ್ಕಳೆಲ್ಲ ಲವ್ ಮಾಡಿದ್ರೆ ಇದೇ ಗತಿಗುರು. ಓಡು, ಹೊಟ್ಟೆ ಗಿಟ್ಟೆ ಎಲ್ಲ ಜುಟ್ಟು ಮುಲ್ಲಿಗೆ ಹೋಗ. ಬೇಕಾ ನಮ್ಗೆ ಇರು? ನಂದ ಅಡ್ರೆಸ್ ದೂರ ಇದೆಯೋ? ಒಂದೂವರೆ ಮೈಲಿ. ಅಯ್ಯಪ್ಪ ನೋಡು, ಅಯ್ಯಪ್ಪ ನನ್ ಕೈಲಿ ಆಗಲ್ಲಪ್ಪ. ಲವ್ ಬೇಡ, ಓಡೋದು ಬೇಡ. ಒಂದ್ ನಿಮಿಷ ಕಣ, ಬಾಲ್ಕನಿ ಹತ್ರ ರೂಪಾಯಿ ಆಗೋಯ್ತು, ಬನ್ನಿ ಬೇಗ. ಬಾಲ್ಕನಿ ಹತ್ರ ರೂಪಾಯಿ. ಸರಿ ಹೋಯ್ತು, ಇದೇನೇದು ಹೌಸ್ಫುಲ್ ಬೋರ್ಡ್. ಅದ್ ಸರಿ, ಅವ್ರ ಯಾಕೆ ಇನ್ನು ಬಂದಿಲ್ಲ? ಅವ್ರು ಮೂವರು ಸಿನಿಮಾ ಬಿಡೋಷ್ಟೊತ್ತಿಗೆ ಬರ್ತಾರೆ. ಅದೇನದಷ್ಟು ಕರೆಕ್ಟಾ ಹೇಳ್ತೀಯಾ? ಅವ್ರ ವಿಷಯ ನಂಗೆ ಚೆನ್ನಾಗ್ ಗೊತ್ತು. ಏನೇ ಇದು ಅನ್ಯಾಯ ಲೇ? ಆ ಮೂರ್ ಜನನ ಒಟ್ಟಿಗೆ ಬುಟ್ಟಿ ಹಾಕೊಂಬಿಟ್ಟಿದ್ಯಾ? ಆಹಾಹಾ, ಆಗ್ಲೇ ಹೆಣ್ಣಿನ ಅಸೂಯೆ ನೋಡು. ಶ್ರುತಿಗೆ ಭಾಸ್ಕರ್ ಆದ್ರೆ ಮಾಲತಿಗೆ ಇಂದುಧರ್, ಚಂದ್ರು ಈ ದೇವಿ ಕಣೆ. ಅಬ್ಬಾ, ಇವಾಗ ನನ್ಗೆ ಉಸಿರು ಬಂದ ಕಣೆ. ಬಂದ್ರೆ ಹೋಗೋಣ, ಪಿಚ್ಚರ್ ಸ್ಟಾರ್ಟ್ ಆಗುತ್ತೆ. ಒಬ್ಳೇ ಕೂತ್ಕೊಂಡು ನೋಡೋದಕ್ ಬೇಜಾರಾಗತ್ತೆ ಕಣೆ. ಅವರು ಬಂದ್ಬಿಡ್ಲಿ ಕಣೆ ದೇವಿ. ನುಲಿಯೋದ್ ನೋಡು, ಇನ್ನು ಈಗ ತಾನೇ ಲವ್ ಮಾಡ್ತಿದ್ದಾಳೆ. ಆಗ್ಲೇ ಅವ್ರು ಅವ್ರಾಗೋದ್ರಾ? ಲೇ, ಅವ್ರು ಹೇಳೋದು ಒಂಥರ ಕರೆಕ್ಟ್ ಕಣೆ. ನಾವ್ ಯಾವಾಗ್ಲೂ ಸಿನಿಮಾ ನೋಡ್ಬೇಕಾದ್ರೆ ನಮ್ ಲವರ್ ಜೊತೆ ಕುತ್ಕೊಂಡು ನೋಡಿದ್ರೇನೆ ಒಂಥರ ಥ್ರಿಲ್ ಸಿಕ್ಕೋದು, ಅಲ್ವೇನೆ? ಅಫ್ಕೋರ್ಸ್. ಅಮ್ಮ ಪ್ರಣಯ ಸಾಮ್ರಾಜ್ಯದ ರಾಣಿ ಮಹಾರಾಣಿಗಳ, ನಾವಿನ್ನೂ ಇಲ್ಲೇ ನಿಂತ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದ್ರೆ ಗೇಟ್ ಕೀಪರ್ ಬಂದು ಪಿಕ್ಚರ್ ಶುರುವಾಗೋಯ್ತು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ರುದ್ರ ತಾಂಡವ ಆಡ್ತಾನೆ. ಸರಿ, ಥಿಯೇಟರ್ ಹೌಸ್ಫುಲ್ ಆಗಿದೆಯಲ್ಲ. ಬಾಲ್ಕನಿ ಹತ್ರ ರೂಪಾಯಿ, ಬಾಲ್ಕನಿ ಹತ್ರ ರೂಪಾಯಿ ತಗೊಳ್ಳಿ. ಅಮ್ಮ 30 ರೂಪಾಯಿ ಕೊಡಿ. 30 ರೂಪೀಸ? 30 ರೂಪಾಯಿ. ಬಾಲ್ಕನಿ ಹತ್ರ ರೂಪಾಯಿ, ಬಾಲ್ಕನಿ ಹತ್ರ ರೂಪಾಯಿ ಆಗೋಯ್ತು. ಬಾಲ್ಕನಿ ಹತ್ರ ರೂಪಾಯಿ. ಅವ್ರ ಕೈಲೇ ದುಡ್ಡು ಬಿಚ್ಚಿಸಿ ಬಿಟ್ಟು ಸಿನಿಮಾ ನೋಡೋಣ ಅನ್ಕೊಂಡೆ, ಒಂದ್ ಸೆಕೆಂಡ್ ಅಲ್ಲಿ ಮಿಸ್ ಆಗೋಯ್ತು. ಎಲ್ಲ ಇವರಿಂದ ಕೇಳಿ ನನ್ ಮಗನೇ, ರಸ್ತೆಯಲ್ಲಿ ಗಿಡ ಒಣಗೋಗಿದೆ, ನೀರ್ ಹಾಕ್ತೀನಿ ಅಂತ ಒಂದ್ ಗಂಟೆ ಮಾಡ್ಬಿಟ್ಟ. ಯಾವನು, ನಾನ್ ಮೊದ್ಲೇ ಹೇಳಿದೀನಿ, ಯಾವ್ದನ್ ಬೇಕಾದ್ರೂ ತಡಿಬೋದು, ಆದ್ರೆ
ಇದನ್ ತಡಿಯಕಾತ? ಹೌದೌದು, ಈಗೇನಪ್ಪ ಮಾಡೋದು? ಇನ್ನೇನ್ ಮಾಡೋದು, ಸಿನಿಮಾ ಬಿಡೋರ್ಗು ಕಳ್ಳೆ ಕಾಯ್ತಿನದು. ಕಳ್ಳೆಗಾಯ್ ಬಂದೆ ಸರ್. ಸಾಲ ಕೊಡ್ತೀರಾ? ಚಿತ್ರನ ನನ್ನ ಮಕ್ಕಳು. ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ತುಂಬಾ ತುಂಬಾ ಫ್ರೆಂಡಣ್ಣ. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಕೆಗೆ ಮಿರ್ಚಿ ಮಸಾಲೆ. ಗುರುವೆ, ಪಿಕ್ಚರ್ ಬಿಡೋ ಟೈಮ್ ಆಯ್ತು. ನಮ್ ಲವರ್ಸ್ ಬರೋ ಟೈಮ್ ನಾವು ಫುಟ್ಪಾತ್ ಕೂತಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸ್ಟೈಲ್ ಅವು ಕ್ಯೂ ಅಲ್ಲಿ ನಿಂತ್ಬಿಡೋಣ. ನಮ್ಮ ಹತ್ರ ದುಡ್ಡಿದೆ, ಮುಂದಿನ ಶೋ ಕಾಯ್ತಿದೀವಿ ಅನ್ಕೊಂಡ್ಬಿಡ್ತಾರೆ. ಹೆಂಗಿದೆ ಐಡಿಯಾ? ಏನೋ ಐಡಿಯಾ ಕೊಟ್ಟೆ. ನಿನ್ನ ತಲೆ ಮುಂದೆ ವಿಶ್ವೇಶ್ವರಯ್ಯನು ಶೆಡ್ ಆಗ್ಬಿಡ್ತಾನೆ. ಅವ್ರು ಬಿಡಮ್ಮ, ಇವ್ರ ಮೂರ್ ಜನ ಶೆಡ್ ಆರೆ ಸಾಕು. ಬಾ. ಹ್ಮ್, ಸುಮ ಬಾಣವಿ ಫಸ್ಟ್ ಕ್ಲಾಸ್ ಆಯ್ತು ಗುರು. ನಮ್ಮ ಸಿಗರ್ಗಳು ಬರ್ತಾವ್ರೆ. ಹಲೋ ಹಲೋ. ಏನ್ರಿ ಮಧ್ಯಾಹ್ನ ಯಾಕೆ ಕೈ ಕೊಟ್ಬಿಟ್ರಿ? ಅದು ನೀವು ಆಟೋಲ್ ಹೋದ್ರ? ಹಿಂದೆ ನಾವು ಆಟೋಲ್ ಹತ್ತಿದ್ವಿ. ಆಟೋಲ್ ಹತ್ತಿದ್ವ, ಆಟೋ ಡ್ರೈವರ್ ಅಣ್ಣವರು ಫ್ಯಾನ್ ಅಂತೆ. ಆ ಕತೆ ಈ ಕತೆ ಮಾತಾಡ್ತಾ ಲೆಫ್ಟ್ ತೊಗೊಳಬಳು ರೈಟ್ ತೊಗೊಂಬಿಟ್ಟ. ಆಮೇಲೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಹೋಗಿ ಎಲ್ಲ ಮುಗಿಸ್ಕೊಂಬರಕ್ಕೆ ಇಷ್ಟೊತ್ತಾಗೋಯ್ತು. ಹೌದಾ? ನೀವು ಫಿಲಮ್ ನೋಡ್ಕೊಂಡ್ ಬನ್ನಿ, ನಾವು ಹೋಗ್ತೀವಿ. ಹಲೋ ಹಲೋ, ನೀವೇ ಹೋಗ್ಬಿಟ್ರೆ ಹೆಂಗೆ? ಪಿಕ್ಚರ್ ಹೋಗಲ್ವಾ? ಅದು ನೋಡ್ಬೇಕು ಅಂತ ಇದ್ವಿ. ಹೆಂಗು ನೀವ್ ನೋಡಿದ್ರಲ್ಲ, ನಿಮ್ ಬಾಯಿಂದ ಹೇಳ್ಬಿಟ್ರೆ ಹಾಗೆ ಸಿನಿಮಾ ಸ್ಕೋಪ್ ನೋಡ್ದಾಗಿರುತ್ತೆ. ನೀವೇ ಹೇಳ್ಬಿಡಿ. ರೀ, ನಿಮಗ್ ಸ್ವಲ್ಪನಾದ್ರೂ ತಲೆ ಇದೆಯಾ? ನಿಂತ ಜಾಗದಲ್ಲಿ ಕತೆ ಹೇಳು ಅಂದ್ರೆ ಹೇಗ್ರಿ ಹೇಳೋದು? ಅದಕ್ಕೇನೆ ಯಾವ್ದಾರು ಹೋಟ್ಲ್ ಹೋಗೋಣ, ಅಲ್ಲೇ ಕತೆ ಹೇಳೋದಾಯ್ತು. ಹೋಟ್ಲ? ಏನ್ರಪ್ಪ? ಓಕೆ ಓಕೆ, ಹೋದಂ ಹೋದಂ. ಏನ್ ಬೇಕು ಸರ್? ಏನು ಬೇಡಪ್ಪ. ಮತ್ತೆ ಯಾಕೆ ಕೂತೀರ ಎದ್ದೋಗಿ? ಯಾಕಪ್ಪ ಜೋರ್ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಗಿರಾಕಿ ಜಾಸ್ತಿ ಇದೆ ಅದಕ್ಕೆ ಹೇಳ್ದೆ ಅಷ್ಟೇ. ಸರ್ ಸರಿ, ಫಸ್ಟ್ ಕ್ಲಾಸ್ ಆಗಿ ಬಿಸಿ ಬಿಸಿ ಆಗಿ 3x6 ಕಾಫಿ ಕೊಡಿ. ಯಾಕೆ ಸರ್, 3x9 ಬೇಡವಾ? ತರ್ತೀನಿ ರೀ. ಒಂದ್ ನಿಮಿಷ ರೀ, ನಂಗಂತೂ ತುಂಬಾ ಹಸುವಾಗ್ತಿದೆಪ್ಪ. ಭಾಸ್ಕರ್, ಏನಾದ್ರೂ ಸ್ವಲ್ಪ ಡಿಶಸ್ ಇದ್ರೆ ಕತೆ ಹೇಳಕ್ ಮೂಡ್ ಇರುತ್ತೆ. ಏನ್ ಹೇಳ್ತೀರಾ? ನನಗಂತೂ ಹೊಟ್ಟೆ ಅಷ್ಟು ಪ್ರಾಣನೇ ಹೋಗ್ತಾ ಇದೆ. ಏನೇನಿದೆ ತಿಂಡಿ? ಇಡ್ಲಿ ವಡೆ ಪೂರಿ ಉತ್ತಪ್ಪ. ಹಾ, ನಂಗೊಂದು ಊತಪ್ಪ ತಗೊಂಡ್ ಬನ್ನಿ. ತೂತಪ್ಪನ? ಹಾ, ನನಗೊಂದು ಈರುಳ್ಳಿ ದೋಸೆ. ನನಗೂ ಒಂದ್ ಈರುಳ್ಳಿ ದೋಸೆ. ನೀವೇನ್ ತಗೊಳ್ತೀರಾ? ನನಗೇನು ಬೇಡ, ನನ್ ಹೊಟ್ಟೆ ತುಂಬಿ ತುಳುಕ್ತಿದೆ. ನಿನಗೆ? ನನಗೂ ಅಷ್ಟೇ. ಅದು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಮ್ಮ ಪರಿಚಯಸ್ಥರದು ಮಧ್ಯಾಹ್ನ ಮದುವೆ ರಿಸೆಪ್ಷನ್ ಇತ್ತು. ಏನು ಮಧ್ಯಾಹ್ನ ರಿಸೆಪ್ಷನ್? ಎಲ್ಲಾ ಕಡೆ ಸಾಯಂಕಾಲ ಇರುತ್ತೆ. ಅದೀಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ, ಈಗೆಲ್ಲ ಮಧ್ಯಾಹ್ನ ರಿಸೆಪ್ಷನ್. ಯಾಕೆ? ಅದು ಮದುವೆ ಮನೇಲಿ ಹೆಂಗಸರು ಚಿನ್ನ ಬಂಗಾರ ಹಾಕೊಂಡ್ ಬರ್ತಾರ, ಎಲ್ ಕಳ್ತನ ಆಗುತ್ತೋ ಅಂತ ಭಯ. ಸಿಕ್ಕಾಬಿಡೆ ಕಳ್ಳ್ರ ಕಟಪ್ಪ, ಈ ಕಾಲೇಜ್ ಹುಡುಗಿರಿದಾರಲ್ಲ ಬಲೆ ಕಳ್ಳಿರು. ಮತ್ತೆ ಈ ಕಾಲ ಹಿಡಿದಿಲ್ಲ ಪಾಪ, ಕೆಲ್ಸನು ಸಿಗಲ್ಲ. ತಂದೆ ತಾಯಿನ ಹ್ಯಾಕ್ ಸಾಕೋದು, ಶೀಲಾ ಕಳ್ಕೊಳಕು ಇಷ್ಟ ಇಲ್ಲ, ಅದಕ್ಕೆ ಈ ಪ್ಯಾಂಟು ಶರ್ಟ್ ಎಲ್ಲ ಕದ್ದು ಹರಾಜ್ ಆಗ್ತಾರಂತೆ. ಈ ಕೇಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಹಲೋ, ನೀರ್ ತಗೊಳ್ಳಿ. ಕಥೆ ಕೇಳ್ತಿರ್ತೀರೋ ಇಲ್ಲ ತಿಂಡಿ ತರ್ತೀರೋ?
ತಿಂಡಿ ಕತೆ ಇರಲಿ ಮೇಡಮ್, ಈ ಪುಣ್ಯಾತ್ಮ ಹೇಳಿದ ಮಾತಿಂದ ನಂಗೊಂಥರ ಸ್ಫೂರ್ತಿ ಸಿಕ್ಬಿಡ್ತು, ಸೂಪರ್ ಡ್ಯೂಪರ್ ಹಿಟ್ ಆಗತ್ತ ಕತೆ ಸಿಕ್ಬಿಡ್ತು. ಸಿಕ್ಬಿಡ್ತಾ? ಬಿಡ್ಬೇಡ, ಬಿಡ್ಲೇ ಬೇಡ, ಗಟ್ಟಿಯಾಗಿ ಇಟ್ಕೊಂಡ್ಬಿಡು. ರಾತ್ರಿ ಕೂತು ನಿನ್ ಕತೆ ನಾ ಬರ್ದು ನನ್ನ ಹತ್ರ ತಗೊಂಬ, ನನ್ನ ಫ್ರೆಂಡ್ ಪ್ರೇಮ್ ರಾಜ್ ಅಂತ ಒಬ್ಬ ನಿರ್ದೇಶಕರು ಇದ್ದಾರೆ, ಅವ್ರ ಹತ್ರ ನಿನ್ ಕತೆನ ರೆಕಮೆಂಡ್ ಮಾಡ್ತೀನಿ. ಸರ್, ನಿಮ್ ಪಾದ ಮುಟ್ಟಿ ಪವನ ಆಗ್ತಾ ಇದೀನಿ ಸರ್. ಹಾ ಸರಿ, ಹೇಳಿ ಹೇಳಿ. ಇದೇನಪ್ಪ ಇದು, ನಮ್ಮ ಐಡಿಯಾ ನಮ್ಗೆ ರಿವರ್ಸ್ ಆಗ್ಬಿಡ್ತು. ಏನಪ್ಪ, ಎಲ್ರೂ ಹೊಟ್ಟೆಗೂ ತಿಂಡಿಗಿಂಡಿ ತರ್ತೀಯೋ ಅಥವಾ ಹಾಗೆ ನಿಂತಿರ್ತೀಯೋ? ಸರ್, ಸಿನಿಮಾದೊಳೊಂದ್ ಚಾನ್ಸ್ ಸರ್, ಗ್ಯಾರಂಟಿ. ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ನಿಮ್ ಆರ್ಡರ್ ಟೇಬಲ್ ಮೇಲೆ ಇರುತ್ತೆ ಸರ್. ಕತೆ ಶುರು ಮಾಡ್ಲಾ? ಕತೆನಾ? ಸರಿ. ಆ ಪಿಕ್ಚರ್ ಹೀರೋಯಿನ್ ಮಾಲಾಶ್ರೀ. ಒಂದ್ಸಲ ಏನಾಗುತ್ತೆ ಗೊತ್ತಾ, ಮಾಲಾಶ್ರೀ ಮನೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ, ಆಗ ಹಿತ್ತಿಕ್ಕಿದ ಹಾಗೆ ನಾಲ್ಕು ಜನ ರೌಡಿಗಳು ಬಂದವಳನ್ನ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ವಿಲನ್ ಬರ್ತಾ ಇರ್ತಾನೆ, ಬಡ ಶುರು ಮಾಡ್ಕೊಂಡ್ಬಿಡ್ತಾನೆ. ಮೊದಲು ತಿನ್ನಿ ತಗೊಳ್ಳಿ ಪ್ಲೀಸ್. ಆಮೇಲೆ ಏನಾಯ್ತು ಗೊತ್ತಾ, ಒಂದೇ ಸಲ ಕಂಬ್ರೀಷ್. ತಿನ್ರಿ, ನನ್ ಮುಖ ನೋಡಿದ್ರೆ ಹೊಟ್ಟೆ ತುಂಬುತ್ತಾ? ಐಸ್ ಕ್ರೀಮ್ ತಗೋತೀರಾ? ಕಾಫಿ ಕುಡಿದ್ಮೇಲೆ ಐಸ್ ಕ್ರೀಮ್ ತಗೋತಾರಾ? ಬೇಡ, ಒಂದ್ ನಿಮಿಷ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಹೋಟೆಲ್ ತಿಂಡಿ ಸೂಪರ್ ಸರ್. ನಮ್ ಏರಿಯಾಲ ಇಂತ ಹೋಟೆಲ್ ಇಲ್ಲ ಅಂತೀನಿ. ದೋಸೆ ಅಷ್ಟು ಚೆನ್ನಾಗಿರ್ತಲ್ಲ ಸರ್, ಬೆಣ್ಣೆ ಹಾಕ್ತೀರ ಎಣ್ಣೆ ಹಾಕ್ತಿರೋ ಸರ್? ನಮ್ ಹೋಟೆಲ್ ಅಲ್ಲಿ ಬರೀ ಮಂಡ್ಯ ಬೆಣ್ಣೆ ಅದೇ ತಿಂಡಿ ಸರ್. ಕರೆಕ್ಟ್ ಸರ್, ನಥಿಂಗ್ ಲೈಕ್ ಮಂಡ್ಯ ಇನ್ ಇಂಡಿಯಾ ಸರ್. ನಮ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದು ತಿನ್ ಸಹಾಯ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಸರೋವರ ಅಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತಲ್ಲೇನೆ. ಒಂದ್ ಮಾತು ಯಜಮಾನ್ರೆ. ಏನು? ಈ ನಮ್ ಫ್ರೆಂಡ್ಸ್ಗೆ ಕಾಫಿ ಕುಡಿದ್ಮೇಲೆ ಸಿಗರೇಟ್ ಸುದ ಅಭ್ಯಾಸ, ವೆರಿ ಬ್ಯಾಡ್ ಹ್ಯಾಬಿಟ್. ಅದಕ್ಕೆ ನಾನೇನ್ ಮಾಡ್ಲಿ? ಒಂದ್ ಸಿಗರೇಟ್ ಪ್ಯಾಕೆಟ್ 7 ರೂಪಾಯಿ ಅಂದ್ರೆ 3 ಪ್ಯಾಕೆಟ್ ಎಷ್ಟಾಯ್ತು ಸರ್? 28 ರೂಪಾಯಿ. ಕರೆಕ್ಟ್ ಲೆಕ್ಕಾಚಾರ ಮಾಡ್ತಿರಲ್ಲ, ಒಂದ್ 3 ಸಿಗರೇಟ್ ಪ್ಯಾಕೆಟ್ ಆದ್ಮೇಲೆ ಬಿಸಾಕ್ಬಿಟ್ರೆ ಸುಮ್ಮನೆ ಬಿಡ್ತಾರೆ. 50 ರೂಪಾಯಿ ಕೊಡಿ. ಯಾಕೆ? ಈ ಸರ್ಕಾರ 500 ರೂಪಾಯಿ ನೋಟ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಚಿಲ್ಲರೆಗೆ ತುಂಬಾ ಪ್ರಾಬ್ಲಮ್ ಸರ್. ನಮ್ಮ ಹತ್ರ 500 ರೂಪಾಯಿ ನೋಟ್ ಇದೆ, ಸಿಗರೇಟ್ ಅವ್ನು ಚಿಲ್ಲರೆ ಇಲ್ಲ ಅಂತಾನೆ. ನೀ 50 ರೂಪಾಯಿ ಕೊಡಿ, ಸಿಗರೇಟ್ ತಗೋತೀವಿ, ಬಿಲ್ಲಲ್ಲಿ ಸೇರಿಸ್ಬಿಡಿ, ಆಮೇಲೆ ಕೊಟ್ಬಿಡ್ತೀವಿ. ಏನ್ರಪ್ಪ ಕೊಟ್ಬಿಡ್ತಾರೆ ಸರ್? ಥ್ಯಾಂಕ್ ಯು. ವೈಟ್ ಸರ್. ಬಂದೆ ಸರ್. ಬಿಲ್ ಎಷ್ಟು? 48 ರುಪೀಸ್ ಪ್ಲಸ್ 2 ರುಪೀಸ್ ಟಿಪ್ಸ್. ಥ್ಯಾಂಕ್ ಯು ಸರ್. ಹೋಗೋಣ. ಇರಿ ಇರಿ, ಕತೆ ಇನ್ನು ಮುಗ್ದೆ ಇಲ್ಲ. ಅಯ್ಯೋ ಬೇಡಮ್ಮ, ಸಿನಿಮಾನೇ ನೋಡ್ಕೊಳ್ತೀನಿ ಬಾ. ಹುಡುಗಿರ ಹತ್ರ ಕತೆ ಕೇಳಕ್ ನನಗೇನು ಇಷ್ಟ, ಬೊಲೆ ರೀಲ್ ಬಿಡ್ತಾರೆ. 50 ರೂಪಾಯಿ ಕೊಡಿ ಸರ್. 50. ವೈಟ್ ಸರ್, ಬಿಲ್ ಎಷ್ಟಾಯ್ತು? 48 ರುಪೀಸ್. ನಾನು ಎಷ್ಟು ಕೊಟ್ಟೆ? 50 ರುಪೀಸ್. 2 ರೂಪಾಯಿ ಏನಾಯ್ತು ಸರ್? ಟಿಪ್ಸ್ ಅಂತ ಕೊಟ್ಟಲ್ಲ. 48 + 2 = 50. ಬರ್ತೀನಿ. 500 ರೂಪಾಯಿ ಚಿಲ್ಲರೆ ಇಲ್ಲ ಅಂತ 50 ರೂಪಾಯಿ ಇಸ್ಕೊಳ್ಳಿಲ್ವಾ ನೀವು? ಸಿಗರೇಟ್ ಬೇಕು ಅಂತ. ಸಿಗರೇಟ್? ಹೌದು, ನಾವು ಸಿಗರೇಟ್ ಸೇದಲ್ವಲ್ರಿ. ನಾವು ಬೀಡಿ ಸೇದದು. ಏಯ್ ಮರ್ಯಾದೆಗೆ 50 ರೂಪಾಯಿ ಕೊಟ್ಟೋಗ ಇಲ್ಲಿ. ರೇ ಏನ್ರಿ ರೇಗ, ಏನ್ ತಪ್ಪು ಮಾಡಿದ್ರು? 50 ರೂಪಾಯಿ ರೇ ಮುಸ್ರಿ ಬಾಯಿ. ನಾವು ಡೀಸೆಂಟ್ ಪೀಪಲ್ ರೀ, ನಮ್ಮ ಹತ್ರ ಏನು ರೇಗಾಡೋದು? ಬಿಲ್ ಕೊಟ್ಟಿಲ್ಲ ಅಂದ್ರೆ ರೇಗಾಡಬೇಕು. ನಿಮ್ಮ ಹತ್ರ ಹಾಕಿ 50 ರೂಪಾಯಿ ತಗೊಳ್ಳಿ. ನಮ್ಮನ್ನ ನಮ್ಮನ್ನ ಏನ್ ಅಂತಕೊಂಡಿದ್ರಾ? ನಾವು ಸ್ಟೂಡೆಂಟ್ಸು, ಏನ್ ಮಾಡ್ತೀವಿ ಗೊತ್ತಾ? ನಮ್ಮ ಕಾಲೇಜ್ ಹಾಸ್ಟೆಲ್ ನಾನು ಹುಡುಗರ ಹುಡುಗರಿದ್ದಾರೆ, ಕರ್ಕೊಂಡ್ ಬಂದಿರೋ ಗಾಜ ಹೊರಾಕ್ಬಿಡ್ತೀನಿ. ಗಾಜೆ ಇಲ್ವಾ? ಬೇಡ ಬಿಡಿ. ಫ್ರೆಂಡ್ಸ್ ರೋಮನ್ಸ್ ಕಂಟ್ರಿ ಮ್ಯಾನ್, ಈ ಹೋಟೆಲ್ ಅನ್ನೇ ನಡೀತಿದೆ. ಚಿಕನ್ ಅಲ್ಲ, ನಾಯಿ ಮಾಂಸ, ನಾಯಿ ಮಾಂಸ ತಿನ್ಬಿಡಿ. ಇನ್ನೊಂದ್ಸಲ ನಮ್ ತರ ಒಳ್ಳೆ ಹುಡುಗರು ಮೋಸ ಮಾಡಿದ್ರೆ ಸೋಮೆ ಮೀಸೆ ಒಂಚೂರು ಉದ್ದ ಬಿಡಿ, ಜಡೆ ಹಾಕ್ಬೋದು. ಮಂಜುನಾಥ ಬಾರೋ ಇಲ್ಲಿ. ಇವತ್ತಿಂದ ಬಿಲ್ ಸಿಸ್ಟಮ್ ಕ್ಯಾನ್ಸಲ್ ಮಾಡಿ ಟೋಕನ್ ಸಿಸ್ಟಮ್ ಇಡು. ಇಷ್ಟೊತ್ತಲ್ಲ ನಮ್ಮ ವಟಾರಕ್ಕೆ ಬರೋದು ಅಂದ್ರೆ ಪ್ರಾಣ ಹೋಗ್ತಿತ್ತು. ಈ ಕೇಳಿ ಭೀಮಪ್ಪನ ಕಣ್ಣು ಮಣ್ಣೆರ್ಚಿ ವಟಾರಕ್ಕೆ ಬರೋದು ದೊಡ್ಡ ವಿಷಯ ಆಗ್ಬಿಟ್ಟಿತ್ತು. ಈ ರೀತಿ ರಾಜಾರೋಷವಾಗಿ ವಟಾರದೊಳಗೆ ಬರಕ್ಕೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಅಲ್ಲ, ಯಾವ ಊರಲ್ಲಿ ಯಾರ್ಯಾರಿಗೋ ದೊಡ್ಡರಾಗ ಬಂದು ಹೊತ್ಕೊಂಡು ಹೋಗ್ತಾರೆ. ಈ ಕೇಳಿ ಭೀಮಪ್ಪನ ಏನು ಬರೋದೇ ಇಲ್ಲ ಅಂತೀನಲ್ಲ. ಅಪ್ಪ, ಅವನೇನಾದ್ರು ಗೊಟ್ಟಕ್ ಅಂದ್ರೆ ಅವ್ನ ಹೋರೋ ಕಾರ್ಯ ನಿಂದು ಹೇಳ್ಬಿಟ್ಟಿದೀನಿ. ಪಾಪಿ ಚಿರಾಯೋನ ಇವನೇಲ್ ಗೊಟ್ಟಕ್ ಅಂತ ಹೇಳಪ್ಪ. ನಾವ್ ಗೊಟ್ಟಕ್ ಅಂದ್ಮೇಲೆ ಅವ್ನ್ ಸಾಯೋದು. ಕರೆಕ್ಟ್ ಆಗಿ ಹೇಳಿದ್ರಪ್ಪ. ಹೌದಪ್ಪ, ನಾನೇ. ನೀವ್ ಸತ್ಮೇಲೆ ನಿಮ್ ತಿಥಿ ಮಾಡಿ ನಿಮ್ ಪಿಂಡನ ಕಾಗೆಗೆ ಹಾಕಿದ ಮೇಲೆ ನಾನ್ ಸಾಯೋದು. ಅಬ್ಬಾ, ಈಗ ಸಮಾಧಾನ ಆಯ್ತು. ನಾನು ಅನ್ಕೊಂಡಿದ್ದೆ ಎಲ್ಲಿ ನಾವು ಸತ್ತೆ ನಮ್ ಶವನ ಅನಾಥವಾಗಿ ಬಿಸಿಸಿ ತೊಟ್ಟಿ ಬಿಸಾಕ್ತಾರೋ ಅಂತ. ಈಗ ಧೈರ್ಯ ಬಂತು, ನೀವಿದ್ದಿರಲ್ಲ ಅಂತ. ಮಾವ ಕಳ್ಳ ಮಾವ. ಅಯ್ಯೋ ಕೋಪಿಸ್ಕೊಬೇಡಿ ಸರ್.
ಈಗ ನೋಡಿ, ಇಂಗ್ಲಿಷ್ ನಲ್ಲಿ ಪ್ರೀತಿಯಿಂದ ಅಂಕಲ್ ಅಂತ ಕರೆಯಲ್ವಾ, ಹಾಗೆ ಕನ್ನಡದಲ್ಲಿ ಪ್ರೀತಿಯಿಂದ ಮಾವ ಅಂತ ಕರಿತೀವಿ. ಏನ್ ಮಾವ ಇಲ್ಲಿ ಕೂತಿದ್ರಾ? ಮಿಸ್ಟರ್ ಭೀಮು, ಏನ್ ದೇವ ನೀವು ನಮ್ಮನೇಲಿ? ದೇವ ಏನ್ ದೇವ್ರು ನೀವು ನಮ್ಮನೇಲಿ? ಹಿಂದೆ ನೀವ್ ಯಾಕೆ ಊಟ ತಂದ್ರಿ ಸರ್? ನಿಮ್ ಮಗಳೇ ತರ್ಬೋದಾಗಿತ್ತಲ್ಲ. ಅವಳು ಇಲ್ಲಿ ಊಟ ತಗೊಂಬರೋದು, ನೀವು ನಿಮ್ ಚಿಲ್ಲರೆ ಬುದ್ಧಿಯಿಂದ ಅಲ್ಲಿ ಇಲ್ಲಿ ಕೈ ಆಡಿಸಿ ಲವ್ ಒಗಿವು ಅಂತ ಪ್ರಾರಂಭ ಮಾಡಿ ನನ್ ಕುತ್ತಿಗೆ ತಗೊಂಬರೋದು ಮದ್ವೆಗಿದ್ವಿ ಅಂತ. ಅಂತದ್ ನಾವೇನ್ ಮಾಡಿದ್ವಿ ಸರ್? ಏನ್ ಮಾಡ್ಬೇಕಾ, ಇಲಿ ಪಾಷಾಣ ತಿಂದೆಲೇನೆ ನನ್ನನ್ ಕೊಲೆಗಾರನ್ ಮಾಡೋದಕ್ ಹೊರಟಿದ್ರಿ, ಅದ ಸಾಲದು ಅಂತ ನನ್ನ ಮಗಳನ್ನು ಬುಟ್ಟಿಗೆ ಹಾಕೊಂಡು ಬಾಡಿಗೆ ಕೊಡೋದನ್ನ ತಪ್ಪಿಸ್ಕೊಂಡ್ರಿ. ಅಯ್ಯೋ ಇವ್ರಿಬ್ರಲ್ಲ ಸರ್, ನಾನು. ಹೌದು, ನಿಮ್ ಮಗಳಲ್ಲಿ ಸರ್? ಇನ್ನೂ ಬಂದಿಲ್ಲ. ಎಲ್ಲೋಗಿದ್ದಾರೆ ಸರ್? ಏಯ್, ಇವತ್ತೇ ಕೊನೆ ದಿವಸ, ಇನ್ಮೇಲ್ ನೀವೇನಾದ್ರೂ ನನ್ನ ಮಗಳನ್ ನೋಡೋದು, ಅವಳಿಗೆ ಕಣ್ಣು ಹೊಡಿಯೋದು, ಅವಳ ಹತ್ರ ಗುಟ್ಟಾಗಿ ಗುಸು ಗುಸು ಅಂತ ಮಾತಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ನೇಣ್ ಹಾಕೊಂಡು ಜೈಲ್ಗೆ ಹೋದ್ರು ಚಿಂತೆ ಇಲ್ಲ. ನೇಣ್ ಹಾಕೊಂಡು ಜೈಲ್ಗೆ ಹೋಗ್ತೀರಾ? ಅಲ್ಲಿಗೆ ಹೋಗ್ತೀರಾ? ಎಲ್ಲ ಒಂದ್ ಕಡೆ ಹೋಗ್ತೇನ್ರಿ. ನೋಡಿ, ನಿಮ್ಮನ್ನ ಈ ಮನೆಯಿಂದ ಖಾಲಿ ಮಾಡಿಸೇ ಮಾಡಿಸ್ತೀನಿ. ಇವತ್ಗೆ ಈ ಊಟ ತಿಂದು ತಪ್ಪಿಗೆ ಬಿದ್ಕಳಿ. ಸಾರ್, ನಮ್ಗೊಂದು ಸಂಶಯ. ಏನೇತ್ರ ಇವತ್ತು ಇದ್ರಲ್ಲಿ ಇಲಿ ಪಾಷಾಣ ಇದೆಯೋ ಅಂತ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವಿಂದ ಸರ್, ಗುಡ್ ನೈಟ್ ಸರ್, ಗುಡ್ ನೈಟ್. ಮೇರೆ ಸಪ್ನ ಕಿರಾಣಿ ಕಬ್ ಆಯಗೀತು ಹಾಡು ಬೇಕಾ ಅಪ್ಪ? ಖಾಲಿ ಪರ್ಸಿನ ರಾಜ, ಹುಡುಗಿರ್ ಡೌಡಿ ಅದು ಕಾಸ್ಟ್ಲಿ ವ್ಯವಹಾರ ಅಂತ ಗೊತ್ತಿದ್ದು ನಾವು ಡೌಡಿತಾ ಇದೀವಲ್ಲ. ಹುಡುಗಿರ್ ಮುಂದೆ ಬರಿ ಜೇಬ್ ದಾಸೆ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗತ್ಕೊಂಡ್ರು. ಅಲ್ಲ, ಈ ಹುಡುಗಿರು ಮೀಟ್ ಮಾಡಿದ ತಕ್ಷಣ ಆ ಠ ಅಂತ ಮೀಟ್ತಾರಲ್ಲ, ಮಾತಾಡ್ಸಿದ್ರೆ ಐಸ್ ಕ್ರೀಮ್ ಅಂತಾರಲ್ಲ, ಅವಾಗ ನಾವು ಕರ್ಕೊಂಡ್ಬಿಡ್ತೀವಿ. ಯಾಕೆ ಓವರಿ ಮಾಡ್ತೀರಾ? ಇದ್ದೇ ಇದ್ರ ಮಾಮೂಲಿ ಟೆಕ್ನಿಕ್ಗಳು. ಲೋ, ಟೆಕ್ನಿಕ್ ಎಲ್ಲ ಯಾವಾಗಲೂ ಯೂಸ್ ಆಗಲ್ಲ ಮರಿ, ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅದರಷ್ಟು ಅವಮಾನದ ಕೆಲಸ ಇನ್ನೊಂದಿಲ್ಲ. ಗುರುವೇ, ಪ್ರಕೃತಿನೇ ಸಮ್ಮರು ವಿಂಟರು ಅಂತ ಸೀಸನ್ಸ್ ಬದಲಾಯಿಸೋ ಹಾಗೆ ನಾವು ಸಮಯ ತಕ್ಕಂಗೆ ನಮ್ಮ ಟೆಕ್ನಿಕ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರಬೇಕು. ಇವತ್ತಿನ ಟೆಕ್ನಿಕಿನ ಇನ್ವೆಸ್ಟ್ಮೆಂಟ್ ಈ ನಾಲ್ಕಾಣಿ. ಈ ನಾಲ್ಕಾಣಿಲಿ ಏನೋ ಬರುತ್ತೆ. ಬರುತ್ತಲ್ಲ. ಏನು? ನಿರೋದು. ನನ್ ಮಗನೇ, ಈ ನಾಲ್ಕಾಣಿ ಈ ಖಾಲಿ ಪರ್ಸ್ ಇಟ್ಕೊಂಡು ಆ ರಶ್ ಇರೋ ಬಸ್ಗೆ ಹತ್ಬೇಕು, ಆಮೇಲೆ ಜಾಬ್ ಕತ್ತರಿಸ್ಬೇಕು. ಲೋ, ತುಂಬಾ ತಪ್ಪು ಕಣೋ. ಹೌದ ಮರೆ, ಒಂದ್ ಮಾಡಮ್ಮ, ನಿಮ್ ತಾತರಿಗೆ ಹೇಳ್ಬಿಟ್ಟು ಒಂದ್ ಕೆಲಸ ಕೊಡಿಸ್ಬಿಡೋ, ಚಿಲ್ಲರೆ ಕೆಲಸ ಆದ್ರೂ ಪರವಾಗಿಲ್ಲ, ಎರಡು ಮುಚ್ಕೊಂಡ್ ಮಾಡ್ತೀನಿ. ಟೈಮ್ ಎಷ್ಟು ಸರ್? 10:20. ಓ, 10:20 ಆಗೈತಪ್ಪ. 11 ಒಳಗೆ ಬ್ಯಾಂಕ್ ಅಲ್ಲಿ 1,000 ರೂಪಾಯಿ ಕಟ್ಬೇಕು. ಯಾವ ಬ್ಯಾಂಕ್? ಮುಂಡಾಯಿಸ್ ಬ್ಯಾಂಕ್. ಟಿಕೆಟ್ ತಗೊಂಡ್ ದುಡ್ಡಿಗೆ ನೋಡ್ಕೊಳ್ಳಿ ಸರ್. ಅಯ್ಯೋ, ಒಂದ್ ಪೈಸಾ ಇಲ್ಲ ಸರ್, ನೋಡಿ ಸರ್, ದುಡ್ಡು ಕಾಸ್ಟಲ್ಲಿ ಇಟ್ಬಿಟ್ಟವನೇ. ನೋಡ್ಕೊಳ್ಳಿ ಸರ್, ನೋಡ್ಕೊಳ್ಳಿ. ಸರಿ ಆಗಿದ್ಯಾ? ಸರಿ ಇದೆ ಸರ್. ಸ್ವಾಮಿ, ಬಿಟಿಎಸ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಉಸಾರ ಮಾಡ್ಬೇಕ್ರಿ, ಮಜೂರ್ಗಳ ಕಾಟ. ಥ್ಯಾಂಕ್ ಯು ಸರ್, ಐ ಎಂ ಭಾಸ್ಕರ್. ನಿಮ್ ಆಕ್ಟಿಂಗ್ ಕೊಡ್ಬೇಕು ಆಸ್ಕರ್. ಅಬ್ಬ, ಹುಡುಗಿರ ಮೇಲೆ ಖರ್ಚು ಮಾಡಿ ದುಡ್ಡು ಸಿಗ್ತಲ್ಲ. 10 ಆಟೋಗೆ, 10 10 ಹೋಟೆಲ್ಗೆ, 10 ಯಾರಣ್ಣ ನೀವೆಲ್ಲ? ಏನ್ರ ನಮ್ ಬಸ್ ಅಲ್ಲೇ ಬಂದು ನಮ್ಗೆ ಚಮಾಕ್ ಮಾಡ್ತೀಯಾ? ಏಯ್, ತೆಗ್ಯೋ ದುಡ್ಡು. Thank you.
ದುಡ್ಡು ಬೇಕಾ ಪುಟ್ಟ? ಬೇಡ ಸರ್. ಇನ್ನೊಂದ್ ಸಾರಿ ನಮ್ ರೂಟ್ ಬಸ್ ಹತ್ತದ್ರಿ ಬೋಟಿ ಕಲಿಜ ಎತ್ತು ಬಿಡ್ತೀವಿ. ನೋಡಿ ಸ್ವಾಮಿ ಏಕನಾಥ್ ಏನವ್ರೆ, ಮನೆ ಸಿಗದೆ ತುಂಬಾ ತಾಪತ್ರಯವಾಗ್ಬಿಟ್ಟಿದೆ. ಸರಿ, 6 ತಿಂಗಳಿಂದ ನಮ್ಮ ಮತ್ತೆಯವ್ರ ಮನೇಲಿದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ನೀವ್ ಹೇಗಾದ್ರೂ ದೊಡ್ಡ ಮನಸ್ಸು ಮಾಡಿ ನಾಳೆ ಸಾಯಂಕಾಲದೊಳಗೊಂದು ಮನೆ ಕೊಡಿಸೋ ಜವಾಬ್ದಾರಿ ನಿಮ್ದು. ಈ ಏಜೆಂಟ್ ಏಕನಾಥ ಹೇಳಿದ ಮೇಲೆ ಮುಗಿದು ಹೋಯ್ತು. ಸಾಯಂಕಾಲ ಬರಿಶಂಕರಿ ಬಡಾವಣೆ ಸೆಕೆಂಡ್ ಸ್ಟೇಜ್ 16 ನಿಮಿಷ ನೋಡಿ ಬನ್ನಿ. ಎಷ್ಟೊತ್ತಿಗೆ? ಸಾಯಂಕಾಲ 5 ಗಂಟೆಗೆ ಬನ್ನಿ. ಅಕಸ್ಮಾತ್ ಹಾಗೂ ಹೀಗೂ 5-10 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಎದುರುಗಡೆ ಸುಮಾ ಅಂತ ಮನೆ ಇದೆ, ಅಲ್ಲಿರಿ, ನಾ ಬಂದ್ ಬಿಡ್ತೇನೆ. ಆಗ್ಬಹುದು ಆಗ್ಬೋದಲ್ಲ, ಹಾಗೆ ಅಡ್ವಾನ್ಸ್ ತರೋದು ಮಾತ್ರ ಮರಿಬೇಡಿ. ಎಲ್ಲಾದ್ರೂ ಉಂಟೆ ಸ್ವಾಮಿ. ತಾವ್ ಟೀ ತಗೋತಿರೋ ಕಾಫಿ ತಗೋತಿರೋ? ಅಯ್ಯೋ, ಈ ಟೈಮ್ ನಲ್ಲಿ ಟೀ ಕಾಫಿ ಅಂತದ್ದು ಬೆಣ್ಣೆ ದೋಸೆ ಹೇಳಿ. ಬನಶಂಕರಿ 16th May. ಸುಮಾ ಯಾರಿ ಅದು ಸುಮಾ 16th May? ಅದು ನನ್ನ ಫ್ರೆಂಡ್. ಛೀ, ತಿಂಡಿ ಚೆನ್ನಾಗ್ಯಾ? ನೋಡ್ತಿದ್ ಹಾಗೆ ಹೊಟ್ಟೆ ತುಂಬ ಹೋಗುತ್ತೆ. ಎಂತ ಹೋಟೆಲ್ ಕರ್ಕೊಂಡ್ ಬಂದಿದ್ರಿ? ಈ ತಿಂಡಿ ನೋಡಿದ್ರೆ ವಾಂತಿ ಬರ ಹಾಗಿದೆ. ಡೋಂಟ್ ವರಿ, ನಾಳೆ 5-star ಹೋಟೆಲ್ ಕರ್ಕೊಂಡು ಹೋಗ್ತೀವಿ. 16th May ನಿಂದ ಮನೆ ಆರ್ಡರ್ ಬರುತ್ತೆ. ಅವ್ರ ತಂದೆದು? ಇಲ್ಲ, ನಮ್ ತಾತಂದು. ನಮಸ್ಕಾರ. ನಮಸ್ಕಾರ. ನಮ್ ತಂದೆಯವ್ರಿಗೆ ಮನೆ ತೋರಿಸ್ತೀನಿ ಅಂತ ಹೇಳಿದ್ ನೀವೇನಾ? ಹೌದು. ಎಲ್ಲಿ ನಿಮ್ ತಂದೆ ಮೂರ್ತಿ ಅವರು? ಅವ್ರು ಅರ್ಜೆಂಟ್ ಆಗಿ ಮೈಸೂರು ಹೋಗ್ಬೇಕಾಗಿತ್ತು, ನಮ್ಮನ್ ಕಳ್ಸಿದ್ರು. ನಾವು ಓಕೆ ಅಂದ್ರೆ ನಮ್ಮಪ್ಪ ಓಕೆ ಅಂದಾಗ ಸರ್. ಸರಿ, ತಂದೆ ಆದ್ರೇನು, ಮಕ್ಕಳಾದ್ರೇನು, ಯಾರು ನೋಡಿದ್ರು ಅಷ್ಟೇ. ಮನೆ ತೋರಿಸ್ತೀರಾ? ಬನ್ನಿ, ತೋರಿಸ್ತೇನೆ. ಬರಲ್ವೇನಪ್ಪ? ನೀವಿಬ್ರು ಅಣ್ಣಂದಿರು, ನಾನ್ ಚೋಟು, ನೀವ್ ನೋಡ್ದೆ ನಾನ್ ನೋಡ್ದಂಗೆ. ನೋಡು ಚೋಟು, ರಸ್ತೆಲ್ಲಿ ಯಾರು ಚಾಕ್ಲೇಟ್ ಗಳಿಗೆ ಕೊಟ್ರೆ ತಿನ್ಬಾರ್ದು. ಬಾ ಮೋಟು. ಈಗ ಹಾಕಿದಾರಲ್ಲ, 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾಳೆ ನಾಳೆ ನೋಡೋಣ ಅಂತೀರಾ? ಪರವಾಗಿಲ್ಲ, ಏನ್ ಅವಸರ ಇಲ್ಲ, ನಾಳೆ ನೋಡೋಣ. ಪರವಾಗಿಲ್ವಾ? ನೀವು ಹೊರಡಿ, ನಿಮ್ ತಂದೆಯವ್ರಿಗೆ ಹೇಳಿ. ಖಂಡಿತ ಖಂಡಿತ. ತಪ್ಪು ಹೋಗ್ಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹದಿನಾರನೇ ಮೇನೇನೋ ಇದೆ, 5 ಗಂಟೆಗೆ ಬನ್ನಿ, ನಾ ಇಲ್ಲಿ ಇರ್ತೀನಿ ಅಂತ ಹೇಳಿದ್ದ. ಓ, ನಾ ಬಸ್ ಹಿಡ್ದು ಬರೋಕ್ 10 ನಿಮಿಷ ಲೇಟ್ ಆಯ್ತು, ಹೊರಟ್ಬಿಟ್ಟು ಅಂತೀನಿ. ನಮಸ್ಕಾರ ಸರ್. ನಮಸ್ಕಾರ. ಮೂರ್ತಿ ಅಂದ್ರೆ ನೀವೇನಾ ಸರ್? ಹೌದು, ನಮ್ಮ ತಂದೆಯವರೇ ನಿಮ್ಮ ಮನೆ ತೋರಿಸ್ತೀನಿ ಅಂತ ಹೇಳಿದ್ರು. ಅವ್ರು ಅರ್ಜೆಂಟ್ ಆಗಿ ಮೈಸೂರು ಹೋಗಿದ್ದಾರೆ, ನನಗೂ ತೋರಿಸು ಅಂದ್ರು. ನಾನು ತೋರಿಸ್ಲಾ? ತೋರಿಸಿ. ಸ್ವಲ್ಪ ಸೈಡ್ ಬನ್ನಿ ಸರ್, ತೋರಿಸ್ತೀನಿ. ಮನೆಯಲ್ಲ ಅನುಕೂಲವಾಗಿದೆ ಸರ್? ಕ್ಲಾಸ್ ಆಗಿದೆ ಕಣ್ರಿ, 3 ಬೆಡ್ರೂಮ್, 6 ಕಕ್ಕಸೊಚ್ಚಿ, ಟಾಯ್ಲೆಟ್ ಚೆನ್ನಾಗಿದೆ. ಯಜಮಾನ್ರು ಯಜಮಾನ್ರು. ಸಾರ್ ಸಾರ್, ನಮಸ್ಕಾರ ಸರ್. ಏನ್ ಸ್ವಾಮಿ? ನಮ್ಮ ತಂದೆಯವರು ನಿಮ್ ತಂದೆಯವ್ರ ಹತ್ರ. ನಮ್ ತಂದೆ ಮೈಸೂರ್ಗೆ ಹೋಗಿದಾರಲ್ರಿ. ಪರವಾಗಿಲ್ಲ ಸರ್, ನೀವ್ ಮನೆ ತೋರಿಸಿದ್ರಲ್ಲ, ನಾನ್ ಪಾರ್ಟಿನ ಕರ್ಕೊಂಡ್ಬಂದಿದ್ದೀನಿ. ಮನೆ ಆಲ್ರೆಡಿ ಕಮಿಟ್ ಆಗ್ಬಿಟ್ಟಿದೆಯಲ್ರಿ ಸರ್. ತುಂಬಾ ತೊಂದರೆ ಇದ್ದೀನಿ ಸರ್, ಮನೆ ನಮ್ಗೆ ಕೊಡ್ಬೇಕು ಸರ್. ಪಾರ್ಟಿ ಅಡ್ವಾನ್ಸ್ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರಿಗೆ ಕಾಯ್ತಾ ಇದೀನಿ ಸರ್. ಅಡ್ವಾನ್ಸ್ ತಂದಿದ್ದೀನಿ, 10 ನಿಮಿಷದಲ್ಲಿ ಶಿಫ್ಟ್ ಆಗ್ಬಿಡ್ತೀನಿ. ಕೊಡಿ ಕೊಡಿ. ಯಾಕಡೆ ಯಾಕಡೆ ಬಿಸ್ನೆಸ್ ಆಲ್ ಮಾಡ್ತೀರಾ ರೀ? ಏನ್ರಿ ಮಕ ನೋಡಿದ್ರೆ ಅಡ್ವಾನ್ಸ್ ಕೈಗಿಡ್ರಿ ಸರ್. ನಮ್ಮ ತಗೊಳ್ಳಿ ಸರ್, ನಮ್ಮ ತಗೊಳ್ಳಿ ಸರ್. ಬೇಗ ಹೋಗಿ ಜಗ ಗಾಡಿ ಪಾತ್ರೆ ಸಾಮಾನು ಎತ್ತಾಕೊಂಬುದು, ಮನೆ ಒಳಗೆ ಸೇರ್ಕೊಂಡು ಬಂದ್ಬಿಡಿ. ನಾ ಇಲ್ಲೇ ಇರ್ತೀನಿ, ಹೋಗ್ರಿ ಬೇಗ ಬೇಗ ಬನ್ನಿ. ಯಾವೋ ಯಾವ ಪುಣ್ಯಾತ್ಮನ ಮನೇನೋ. ಲಕ್ಷ್ಮಿ 300, 400, 500. ಆಹಾಹಾಹಾ, ಲೋ ಇಷ್ಟೊಂದು ದುಡ್ಡಿದೆ, ಒಂದ್ ಮಾರ್ತಿ ವ್ಯಾನ್ ಇದ್ದಿದ್ರೆ. ಏನ್ ಕಲರು? ಅಯ್ಯೋ, ಓ ಗುರುವೆ, ಮಾರ್ತಿ ವ್ಯಾನು ಬಂದ್ಬಿಡ್ತು. ನಮ್ ಡೌಗಳು ಇದ್ದಿದ್ರೆ. ಅಯ್ಯೋ, ಎಲ್ಲಿಂದ ಬಂದೆ? ಕಾಣ್ತಾ ಇದ್ಯಾ ಗುರುವೆ? ನೆಕ್ಸ್ಟ್ ಡ್ಯುಯೆಟ್.
ಸುಖವನ್ನು ಕೊಡು, ಸುಮವೆ ನಾಚಿಕೆ ಬಿಡು, ಪ್ರೇಮ ಗೀತೆಯ ಕೂಗುತ ಹಾಡು, ಲೋಕವೇ ನಮ್ಮದು. ಕಲಿಗಾಲದ ಮಹಿಮೆ, ಕೈ ಕಾಂಚನ ಬಂದಿದ ತಕ್ಷಣ ಕನ್ಸ್ ಬಂದ್ಬಿಡತ್ತಲ್ಲ. ಮತ್ತೆ ಕಾಸಿದ್ರೆ ಕೈಲ ಕೇಳಿ ಬಣ್ಣ, ದುಡ್ಡಿದ್ರೆ ದೊಡ್ಡಪ್ಪ ನೀವೆ ಕಣ್ಣ. ಸರ್ ಯಾರ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಚಾಕು ಚುಚ್ಚಿಬಿಟ್ಟಿದ್ದಾರೆ ಸರ್. ಯಾರ ಗೂಂಡಾಸ್ ಅನ್ಸುತ್ತೆ, ಕಣ್ಣಾರ ನೋಡಿದ್ವಿ ಸರ್. ಒಂದು ಅಂಬಾಸಿದರ್ ಕಾರ್ ಆಗಲೇ ಹೋಯ್ತು ಸರ್, ನಾಲ್ಕು ಜನ ಇದ್ರು ಸರ್. ಸರ್ ತುಂಬಾ ಬ್ಲೀಡ್ ಆಗ್ತಿದ್ದಾರೆ, ಮೊದಲು ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು. ಈ ದುಡ್ಡು ನಮ್ದು ಸರ್. ಸರ್ ಈ ದುಡ್ಡು ಇದಕ್ಕೂ ಏನು ಸಂಬಂಧ ಇಲ್ಲ ಸರ್.
ಇಲ್ಲ ಸರ್, ದುಡ್ಡುಗೋಸ್ಕರ ಕೊಲೆ ಮಾಡ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೀರಾ ಸರ್? ಸರ್ ಖಂಡಿತ ನಾವು ಕೊಲೆ ಮಾಡಿಲ್ಲ ಸರ್. ನಮ್ ತಾಯಣ್ಣಗ್ ನನಗೇನ್ ಗೊತ್ತೇ ಇಲ್ಲ ಸರ್. ಸರ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್, ನಮ್ಗೊಂದು ಏನು ಸಂಬಂಧ ಇಲ್ಲ ಸರ್. ನಿಮ್ಮನ್ನ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಹೇಳ ಹೇಳ ನೋಡಿ ಸರ್. ಗೊತ್ತಿಲ್ಲ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಸರ್. ಹೇಳ್ತೀರ ಸುಮ್ ಸುಮ್ನೆ ಹೇಳೋದಕ್ಕೆ ನನ್ಗೇನ್ ಹುಚ್ಚ ಹಿಡ್ದಿಲ್ವೋ ಕಳ್ಳನ್ ಮಕ್ಳ? ನೀವು ಚೂರಿ ಹಾಕಿದ್ ನೋಡಿದಕ್ಕೆ ಎಳ್ಕೊಂಡ್ ಬಂದಿದ್ದು. ಸ್ಟಾಪ್ ದಿಸ್ ಅಟ್ರಾಸಿಟಿ. ನಿಲ್ಸಿ ನಿಮ್ ದೌರ್ಜರ್ಯಾನ. ಕಾಕಿ ಬಟ್ಟೆ ಹಾಕೊಂಡಿದ್ ಮಾತ್ರಕ್ಕೆ ನೀವೇ ಸರ್ವಾಧಿಕಾರಿ ಅನ್ಕೋಬೇಡಿ. ಸುಮ್ನೆ ಅಮಾಯಕರು ಯಾಕ್ರಿ ತೊಂದರೆ ಕೊಡ್ತಾ ಇದ್ರ? ನಾವೇ ಕೊಲೆ ಮಾಡಿದ್ನ ಏನ್ರಿ ಪ್ರೂಫ್ ಇದೆ ನಿಮ್ ಹತ್ರ? ಡೂ ಹ್ಯಾವ್ ದ ವಿಕ್ಟಿಮ್ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್ ಬೇಕೇನು? ಸ್ಟೇಟ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ನಿಮ್ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಸ್ಟೇಟ್ಮೆಂಟ್ ಬೇಕು, ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಬೇಕೇನಾ? ಕಾನ್ಸ್ಟೇಬಲ್ ಹೇಳ್ಕೊಂಬನ್ರಿ ಇವ್ರನ್ನ. ಡಾಕ್ಟರ್ ಸರ್, ಸ್ಟೇಟ್ಮೆಂಟ್ ತಗೋಬೋದಲ್ಲ? ಓಕೆ. ಏನಯ್ಯ ಇವರೇ ತಾನೇ ನಿನ್ನನ್ನು ಕೊಲೆ ಮಾಡಕ್ ಟ್ರೈ ಮಾಡಿದ್ದು? ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳು. ಏ ಬರ್ಕೊಳಯ್ಯ. ಪರವಾಗಿಲ್ಲ, ಏನ್ ಎದುರ್ಕೋಬೇಡ, ನಾವಿದ್ದೀವಿ. ಇವರೇ ನನ್ನ ಕಾಪಾಡಿ ದೊಡ್ಡ ಬಂದೆ. ನಾರಾಯಣ್ ಸ್ಟೇಷನ್ ಕರ್ಕೊಂಡ ಸೈನಾ ಕಳಿಸಿವ್ರನ್ನ. ಸರ್ ನಮ್ ದುಡ್ಡು. ಸರ್ ದುಡ್ಡು, ದುಡ್ಡು ನನ್ ಮಕ್ಳ ದುಡ್ಡು ಗಿಡ್ಡು ಅಂತ ಹೆಸರೆತ್ತಿದ್ರೆ ಇವನ್ ಸ್ಥಿತಿನೇ ನಿಮ್ಗುನು. ಹೋಗ ರಾಜ, ವದ್ದು ಬಿಡ್ತೀನಿ ನನ್ ಮಕ್ಳ. ಹೈ ಹೈ, ನಮಗ್ ಬಿದ್ದ ಪೊಲೀಸ್ ಓಡ್ತಾನಲ್ಲ ಮರ್ತು ನೋವನಿಗಾಗ ಮಾಡ್ದಿ ಅಮೃತಾನ ಕಂಡಿಡ್ದ ಪರಮಾತ್ಮನಿಗೆ ಜೈ ಜೈ. ಈ ಅಮೃತ ಕುಡಿಯೋ ಸ್ಥಿತಿ ನಮ್ಮಂತ ನಿರಪರಾಧಿಗಳು ತಂದ ಕಾಕಿ ಬಟ್ಟೆಗೆ ಜೈ. ಜೈಕಾರ ಸಾಕು. ಇನ್ ಉಳಿದಿರೋದೆಲ್ಲ ಬರೀ ಆಹಾಕಾರ. ನಾವು ತಿಂದಿದ್ ಒಂದೊಂದ್ ಏಟು ನಾವು ಮುಂದೆ ತಗೊಳ್ಳೋ ಡಿಗ್ರಿ ಬೆನಿಫಿಟ್. ಓಕೆ, ನಾವು ಇಲ್ಲಿ ತಂಗ ಓದಿದ್ದೆಲ್ಲ ಯೂನಿವರ್ಸಿಟಿನೇ ಅಲ್ಲ ಕಣ. ಲಾಕಪ್ ಇಸ್ ರಿಯಲ್ ಯೂನಿವರ್ಸಿಟಿ. ಯಾಕೋ ಸುಮ್ನಿದ್ಯಾ? ಎಷ್ಟೇ ತಪ್ಪು ಮಾಡಿದ್ರು ಯಾರು ನಮ್ಮನ್ನ ನೋಡ್ತಿರ್ಲಿಲ್ಲ. ನೆನ್ನೆ ಏನು ತಪ್ಪು ಮಾಡಿದೆ, ಪೊಲೀಸ್ ನಮ್ಮನ್ನ ನೋಡಿದ್ ಬಿಟ್ರು. ಹೊಡೆದು ಬಿಟ್ರು. ಅಲ್ಲ ಆಗ್ಬೇಡ ಕಣ, ಆಗ್ಬೇಡ ಅಂತಳ. ಆಗ್ಬೇಡ ಆಗ್ಬೇಡ. ಪೊಲೀಸ್ ಕೊಟ್ಟಿದ್ ಒಂದೊಂದು ಒದೇನು ನಮಗ್ ವರ ಇದ್ದಾಗೆ. ಇದು ಈ ಗುಂಡು ಆ ವರದಿಂದ ಸಿಕ್ಕಿರೋ ಪ್ರಸಾದ. ಇನ್ಮೇಲೆ ಆ ವರ ಕೊಡೋದು ನಾವೇ, ಪ್ರಸಾದ ತಗೊಳೋದು ನಾವೇ. ಅಂದ್ರೆ ಅಂದ್ರೆ ಈ ಕೆಟ್ಟ ಸಮಾಜ ನಿಂತಿರೋ ಈ ಎರಡಂಶಗಳ ಮೇಲೆ ನಮ್ದೇ ಆರ ಒಂದು ಸಾಮ್ರಾಜ್ಯ ಕಟ್ಟಣ. ಆರ್ ಓನ್ ಕಿಂಗ್ಡಮ್. ಆ ಸಾಮ್ರಾಜ್ಯಕ್ಕೆ ನೀನು ರಾಜ, ನೀನು ರಾಜ, ನಾನು ರಾಜ. ಸರ್ ಬಿಲ್ ಸರ್ ಬಿಲ್ 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 ಕೊಡಲ್ಲ. ಬಾಟ್ಲಿಂದ ಬೊಡೆ ಹೊಡೆದಾಕ್ಬಿಡ್ತೀವಿ. ನಾನು ಏಯ್ ಇದೇನ ಇದು ಕಾರ್ಪೊರೇಷನ್ ತೊಟ್ಟಿ ಕಾಣು. ಕಾರ್ಪೊರೇಷನ್ ತೊಟ್ಟಿನೇನ ಇದು? ಕಾರ್ಪೊರೇಷನ್ ತೊಟ್ಟಿನೇನ ಇದು? ಇದು ಕಾರ್ಪೊರೇಷನ್ ತೊಟ್ಟಿ ಅಲ್ಲ ಕಣೋ. ದಿಸ್ ಇಸ್ ಮೈ ಫಾದರ್ಸ್ ಗ್ರೇವ್. ನಮ್ಮ ಅಪ್ಪನ ಸಮಾಧಿ ಕಣೋ ಇದು. ಡು ಯು ಹ್ಯಾವ್ ಅ ಫಾದರ್? ನೀನು ಅಪ್ಪ ಇದ್ರು? ನನಗೊಬ್ಬ ಅಪ್ಪ ಇದ್ದ ಕಣ, ಅ ಗ್ರೇಟ್ ಫಾದರ್. ಕೂತ್ಕೊಳ. ನಮ್ಮಪ್ಪ ನಾನು ದೊಡ್ಡ ಐಎಎಸ್ ಆಫೀಸರ್ ಆಗ್ತೀನಿ, ಚೆನ್ನಾಗಿ ಓದ್ತೀನಿ ಅಂತ ಇದ್ದಿದ್ದ ಆಸ್ತಿ ಪಾಸ್ತಿನೆಲ್ಲ ಮಾರಿ ನನ್ನ ಫೀಸ್ ಕಟ್ತಿದ್ರಂತ. ನನಗವ್ರ ಕಷ್ಟ ಗೊತ್ತಿರಲಿಲ್ಲ ಕಣ. ಫೈನಲ್ ಎಕ್ಸಾಮ್ಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ ಅಂತ ನಮ್ಮಪ್ಪ ಮಂಡಿಪೇಟೆಯಲ್ಲಿ ಮೂಟೆ ಹೋಗ್ತಿದ್ದಾರೆ ಕಣ. ನೀನ್ ಮೂಟೆ ಹೋಗ್ತಿದ್ಯಾನ? ನೀನ್ ಮೂಟೆ ಹೋಗ್ತಿದ್ಯಾನ? ನಮ್ಮಪ್ಪ ನನಗೋಸ್ಕರ ಮೂಟೆ ಹೋಗ್ತಿದ್ದಾರೆ ಕಣ. ಗ್ರೇಟ್ ಫಾದರ್. ಡಿಗ್ರಿ ಮುಗೀತಾ? ರ್ಯಾಂಕ್ ಸ್ಟೂಡೆಂಟ್, ಫಸ್ಟ್ ರ್ಯಾಂಕ್, ಗೋಲ್ಡ್ ಮೆಡಲಿಸ್ಟ್. ಊರಿಗೆ ಹೋದೆ. ನನ್ನ ಹತ್ರ ಏನಾಯ್ತು? ಕೆಲ್ಸ ಇಲ್ಲ, ದುಡ್ಡಿಲ್ಲ. ನಮ್ಮಪ್ಪ ಸತ್ತಿದ್ರು ಕಣ.
ಅನಾಥ ಶವ ಅಂತ ನಮ್ಮಪ್ಪನ್ನ ಇಂಥ ಬೀಸಿಸಿ ತೊಟ್ಟಿಲು ಹಾಕಿದ್ರು ಕಳ, ಇಂಥ ತೊಟ್ಟಿಲು ಅಪ್ಪ ಬಿದ್ದಿದ್ದ ಕಳ, ಇಲ್ಲಿ ಇಲ್ಲಮ್ಮಪ್ಪನ ಶವ ಇತ್ತು ಕಳ. ದಿಸ್ ಇಸ್ ನಾಟ್ ಅ ಬೀಸಿಸಿ ತೊಟ್ಟಿ, ದಿಸ್ ಇಸ್ ಮೈ ಫಾದರ್ಸ್ ಗ್ರೇವ್. ನಮ್ಮಪ್ಪನ ಕತೆ ಬಿಡ್ರ, ದಿಸ್ ಇಸ್ ನಾಟ್ ಅ ಬೀಸಿಸಿ ತೊಟ್ಟಿ, ದಿಸ್ ಇಸ್ ನಮ್ಮಂತ ಬಡ ನಿರುದ್ಯೋಗಿಗಳನ್ನ ತುಳಿದು ಸ್ಟೇಜ್ ಮಾಡಿ ರಾಜಕಾರಣಿಗಳು ಭಾಷಣ ಕೊಡೋ ಸ್ಟೇಜ್ ಇದು. ಪೊಲಿಟಿಷಿಯನ್ಸ್ ಆಫ್ ಪುವರ್ ಇಂಡಿಯಾ, ಪುವರ್ ಇಂಡಿಯಾ. ನಾನು ಒಂದು ಭಾಷಣ ಕೊಡ್ತೀನಿ ಭವ್ಯ ಭಾರತದ ನಿರುದ್ಯೋಗಿಲೇ. ನಮಗಿವತ್ತಾಗಿರೋ ಅನ್ಯಾಯ ನಾಳೆ ನಿಮಗಾಗ್ಬೋದು. ಆದ್ರಿಂದ ಹೇಳ್ತಾ ಇದ್ದೀವಿ, ಯಾವ ಪಕ್ಷಕ್ಕೂ ಓಟ್ ಹಾಕಬೇಡಿ, ನಮ್ದೇ ಒಂದು ಪಕ್ಷ ಮಾಡೋಣ, ನಿರುದ್ಯೋಗಿಗಳ ಪಕ್ಷ. ಭಾರತದಲ್ಲಿರೋ ಒಬ್ಬೊಬ್ಬ ನಿರುದ್ಯೋಗಿನೂ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಸಾಕು, ಎಲ್ಲ ಪಕ್ಷಕ್ಕಿಂತ ಮೆಜಾರಿಟಿ ನಮಗೆ ಸಿಗುತ್ತೆ, ನಮಗೆ ಆಡಳಿತ ಬರುತ್ತೆ. ಎಸ್ ಎಸ್, ಆ ಪಕ್ಷಕ್ಕೆ ಇವನ್ನ ಪ್ರೆಸಿಡೆಂಟ್ ಮಾಡ್ತೇನೆ. ಓಯ್, ನೀನ್ ಪ್ರೆಸಿಡೆಂಟ್ ಆದ್ರೆ ನಮ್ಮ ದೇಶಕ್ಕೆ ಏನೋ ಮಾಡ್ತೀಯ? ನಿರುದ್ಯೋಗನ ಬ್ಯಾನ್ ಮಾಡ್ಬಿಡುತ್ತೆ. ವೆರಿ ಗುಡ್ ಮಾ, ನೀನ್ ಪ್ರೆಸಿಡೆಂಟ್ ಆದ್ರೆ ಏನೋ ಮಾಡ್ತೀಯ? ನಾನು ಸ್ಕೂಲು ಕಾಲೇಜ್ ಎಲ್ಲ ಮುಚ್ಚಿಸ್ಬಿಟ್ಟು ಹೆಂಗಸ್ರು ಆಸ್ಪತ್ರೆ ಇರಗೆ ಹೋಗ್ತಾರಲ್ಲ, ಆಗ ಮಕ್ಕಳು ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಕೆಲಸ ಕೊಡಿಸ್ಬಿಡ್ತೀನಿ. ಕರೆಕ್ಟ್ ಅಮ್ಮ, ಥ್ಯಾಂಕ್ ಯು. ಅನ್ಎಂಪ್ಲಾಯ್ಮೆಂಟ್, ಬ್ಲಡಿ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗನೇ ಇರಬಾರ್ದು ಸರ್. ದಯವಿಟ್ಟು ಯಾರು ಓದ್ಬೇಡಿ ಸರ್, ದಯವಿಟ್ಟು ಡಿಗ್ರಿ ತಗೋಬೇಡಿ ಸರ್, ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಾಲೇಜಿಗೆ ಕಳಿಸ್ಬೇಡಿ ಸರ್, ಪ್ಲೀಸ್ ಸ್ಕೂಲಿಗೆ ಕಳಿಸ್ಬೇಡಿ. ಥ್ಯಾಂಕ್ ಯು ಲೇಡೀಸ್. ಏನೋ ಯಾರು ಕಾಣಿಸ್ತಿಲ್ಲ. ಅವರು ನಮಗೆ ಒಂದೇ ದಿನಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿರ್ಬೇಕು. ಐ ಸಿ, ನೌ ವಿ ವಿಲ್ ಗೋ. ಬಂತು ಬಂತು. ಉದ್ಯೋಗಸ್ಥ ಮಹಿಳೆಯರ ವಸ್ತ್ರಾಲಯ, ವಸ್ತ್ರಾಲಯ ಕನಕಪುರ, ಬ್ಯಾಂಗ್ಳೂರ್ ಸಿಟಿ ಮುನ್ಸಿಪಾಲ್ಟಿ. ಹಲೋ, ಬ್ಯಾಂಗ್ಳೂರ್ ಸಿಟಿ ಬಟ್ ಲಾಕ್ ಯೂನಿವರ್ಸಿಟಿ. ಶ್ರುತಿ, ಇಂದೂಧರ್ ಮಾಲ್ಟಿ, ಭಾಸ್ಕರ್ ಶ್ರುತಿ. ಕರೆಕ್ಟ್ ಕರೆಕ್ಟ್. ಇಂದೂಧರ್ ಮಾಲ್ಟಿ, ಶ್ರುತಿ ಮಾಲ್ಟಿ, ಶ್ರುತಿ ಮಾಲ್ಟಿ, ಸ್ಟಡಿ ಮಾಲ್ಟಿ, ಮಾಲ್ಟಿ ಸ್ಟಡಿ ಮನೆ ಹತ್ರನ? ನನ್ ಕಾದು ಕಾದು ಸಾಕಾಗಿ ಇಲ್ಲಿಗೆ ಬಂದೆ. ಏನ್ರಿ ಇದು ಕುಡ್ಕೊಂಡ್ ಬಂದಿದ್ದೀರಾ? ನಿಮಗೆಲ್ಲ ಟಿಂಚರ್ ಹಾಕೋದಕ್ಕೆ ನಾನಿದ್ದೀನಲ್ಲ, ನಡೀರಿ ಹಾಸ್ಪಿಟಲ್. ಏನ್ರಯ್ಯ ಏನ್ರಯ್ಯ ಇದು? ಅವತ್ ನಿಮ್ಮನ್ನು ಕಾಪಾಡದೆ ಇದ್ದಿದ್ರೆ ಚೆನ್ನಾಗಿರೋದು. ಏನೋ ಹೋಗ್ಲಿ ಪಾಪ ನಿರುದ್ಯೋಗಿಗಳು ಅಂತ ಕಾಪಾಡಿದ್ದಕ್ಕೆ ಯದ್ವಾ ತದ್ವಾ ಕುಡ್ದು ಗಲಾಟೆ ಮಾಡಿ ಹೊಡ್ತಾ ತಿನ್ಕೊಂಡ್ಬಂದಿದ್ದೀರಲ್ಲಯ್ಯ. ಅವತ್ ನೀವ್ ಹೇಳದ್ಮೇಲೆ ನಾವು ಕರೆಕ್ಟ್ ಆಗೇ ಇದ್ವಿ ಸರ್. ಆದ್ರೆ ನಿನ್ನೆ ಪೊಲೀಸ್ನವರು ನಮ್ಮನ್ನ ಯದ್ವಾ ತದ್ವಾ ಹೊಡೆದು ಬಿಟ್ರು ಸರ್. ಹೊಡಿಯದ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರು ಸರ್. ಅಯ್ಯೋ, ರಾತ್ರಿಯಿಂದ ಕನವರ್ಸ್ಕೊಂಡು ಪೊಲೀಸು ಪೊಲೀಸು ಅಂತ ಹೇಳ್ಬಿಟ್ಟು ಈಗ ನನ್ನ ಹಾರ್ಟ್ ಬ್ರೇಕ್ ಆಗೋ ಸ್ಥಿತಿ ತಂದ್ಬಿಟ್ರಲ್ಲಯ್ಯ. ಹೋಗ್ಲಿ, ಕಣ್ ತುಂಬಾ ನಿದ್ದೆ ಮಾಡ್ರಯ್ಯ. ನೋಡಮ್ಮ, ಇವನ್ನೆಲ್ಲ ಸರಿಯಾಗಿ ನೋಡ್ಕೊಮ್ಮ, ಏನ್ ಹುಡುಗರುಗಳೋ ಏನೋ. ಅಮ್ಮ, ಏನ್ರಿ ಮೇಡಮ್, ಅವನ್ನ ಮಾತ್ರ ಗಮನಿಸ್ಕೊಂತ ಇದ್ರಲ್ಲ, ನಮ್ಮನ್ನ ಗಮನಿಸ್ಕೊಳ್ಳೋರು ಎಲ್ರಿ ಹೋದ್ರು ಬರ್ತಾರೆ. ಎಲ್ಲ ಬರ್ತಾರೆ? ಬೇಕಿತ್ತಾ ಮಾಲ್ತಿ? ಇವ್ರ ಮೂರ್ ಜನರದ್ದು ಕೀಟ್ಲೆ ಜಾಸ್ತಿ ಆಯ್ತು, ನಿದ್ದೆ ಬರ ಇಂಜೆಕ್ಷನ್ ಕೊಡು. ಇದೇನಯ್ಯ ನಮ್ ಜೀವನ ಕಸು ತೊಟ್ಟಿ ಆದಂಗ ಆಗ್ಬಿಡ್ತು. ನಮ್ಗೆ ಯಾವಾಗ ಕೆಲಸ ಸಿಕ್ಕಿ ಕೆಲ್ಸಕ್ಕೆ ಸೇರಿ ದುಡ್ಡು ಮಾಡೋದು? ದುಡ್ಡು ಮಾಡ್ಬೇಕು ಅಂದ್ರೆ ನೋಟ್ ಪ್ರಿಂಟ್ ಮಾಡ್ಬೇಕು ಅಥವಾ ಬ್ಯಾಂಕ್ ದರೋಡೆ ಮಾಡ್ಬೇಕು. ನಮಸ್ಕಾರ ಮೇಡಮ್, 50 paisa ಛೇ, 50,000 ಡಿ ಡಿ ಕಮಿಷನ್ ಎಷ್ಟು ಮೇಡಮ್? 420. ಒಂದು ಫಾರ್ಮ್ ಕೊಡಿ ಮೇಡಮ್, ತಗೊಳ್ಳಿ. ಕರೆಂಟ್ ಅಕೌಂಟ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀರಾ? ಓ ಹಲೋ, ಮ್ಯಾನೇಜರ್ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ, ಏನ್ ವಿಷಯ? ಒಂದ್ ಲಕ್ಷ ರೂಪಾಯಿ ಡೆಪಾಸಿಟ್ ಇಡೋಣ ಅನ್ಕೊಂಡೆ, ಬಂದ್ರೆ ಮನೆಗೆ ಬರ ಕೇಳಿ. ಸರ್ ಸರ್ ಸರ್, ತಂದ್ಕೊಂಡವಿ ಸರ್. ಏನ್ ಸರ್ ನೀವು? ನಿನ್ ಐಡಿಯಾ ಬರೋ ಹೆಡ್ ಆಫೀಸ್ ಬಂದಾಯ್ತಪ್ಪ, ಬೇಗ ನಿನ್ ಐಡಿಯಾ ಹೇಳು. ವಾಸನೆ ಥೂ. ಮ್ಯಾನೇಜರ್ ಊರಲ್ಲಿಲ್ಲ, ಬ್ಯಾಂಕ್ ನ ದರೋಡೆ ಮಾಡಕ್ಕೆ ಇದೇ ಕರೆಕ್ಟ್ ಟೈಮು. ನಮ್ಮ ಮಟಾರದಲ್ಲಿ ಆ ಹುಡುಗನ ಹತ್ರ ಆಟೋದ ಪಿಸ್ತಲ್ ಇದೆಯಲ್ಲ, ಅದು ನೀನ್ ತಗೋ. ನೀನ್ ಫ್ರೆಂಡ್ ಕೌಂಟರ್ ಹೋಗೋ, ನೀನ್ ಕ್ಯಾಶಿಯರ್ ಹತ್ರ ಹೋಗೋ, ನಾನು ಸೈಡಿಂದ ಅಟ್ಯಾಕ್ ಮಾಡ್ತೀನಿ. ಓಕೆ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು?
ಅವನ್ಗೇನ್ ಮಾಡೋ ಪ್ರಯತ್ನ ಪಟ್ರೆ ಇವನ್ನ ಸುಟ್ಟ ಹಾಕ್ಬಿಡ್ತೇನೆ. ಕ್ಯಾಶ್ ಎಲ್ಲ ತೆಗ್ದು ಸೆಟ್ಗೆ ಸಾಕು, ಇಲ್ಲ ಅಂದ್ರೆ ನಾವೇನ ಸ್ಕೀಮ್ ಹಾಕೊಂಡ್ರೆ ನನ್ ಮಕ್ಕಳು ಇವ್ರಿ ಸ್ಕೀಮ್ ಹಾಕ್ಬಿಟ್ರೆ ದೇಪ್ಲ. ಡೋಂಟ್ ಮೂವ್. ನಾವ್ ಅನ್ಕೊಂಡಿದ್ ಮೂರ್ ಪ್ಲಾನ್ ಊಸ್ಟ್ ಆಗೋಗ್ಬಿಡ್ತಲ್ಲ ಗುರು. ನಾನ್ ಅನ್ಕೊಂತೀನಿ ಈ ಜನ್ಮದಲ್ಲಿ ನಾವ್ ಮೂರ್ ಜನ ಏನು ಸಾಧಿಸಕಾಗಲ್ಲ. ನಿರಾಶ ಆಗ್ಬೇಡ್ರು, ನಿರಾಶ ಆಗ್ಬೇಡ್ರು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ಡಿ ವಿ ಜಿ ಅವರು ಮಂಕುತಿಮ್ಮನ ಕಾಗದಲ್ಲಿ ಬರ್ದಿಲ್ವಾ? ಈ ಐಡಿಯಾ ಫೇಲ್ ಆದ್ರೆ ಏನಂತೆ, ನನ್ ತಲೆಯಲ್ಲಿ ಇನ್ನೂ ಇಷ್ಟ ಐಡಿಯಾಗಳಿವೆ. ಹೌದು, ಇಷ್ಟ ಐಡಿಯಾ ತುಂಬಿಸ್ಕೊಳಕ್ಕೆ ನಿನ್ ತಲೆಯನ್ನು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಗೋಡವನ ಮುಚ್ಚಪ್ಪ. ಅಯ್ಯೋ ಗಾಂಪ ಶಿಷ್ಯರ, ನನ್ನನ್ನು ಅಷ್ಟು ಕೇವಲವಾಗಿ ನೋಡ್ಬೇಡ್ರು. ಸಮಯದಲ್ಲಿ ಒಂದು ಹುಲ್ಲಿನ ಕಡ್ಡಿ ಕೂಡ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಸರಿನಪ್ಪ, ನಿನ್ನ ಐಡಿಯಾನ ಒಂದ್ಸರಿ ಪ್ರಯತ್ನ ಮಾಡ್ಬಿಡಣ. ನಿನ್ ತಲೆನಲ್ಲಿ ಏನಿದೆ ಸ್ವಲ್ಪ ಉದುರಿಸ್ಬಿಡು, ನಾವು ಬಳ್ಕೊಂಡ್ಬಿಡ್ತೀವಿ. ಇದೇ 10ನೇ ತಾರೀಕು ವಿಧಾನಸಭಾ ಎಲೆಕ್ಷನ್. ಅಯ್ಯೋ ಬೇಕೂಫ, ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ಯಾ? ಎಲೆಕ್ಷನ್ ಅಲ್ಲಿ ನಿಲ್ದೆ ಇನ್ನೇನು ಮಲ್ಕೊಂತಾರ? ಮಲ್ಕೊಳ್ದೆ ಇನ್ನೇನು? ಎಲೆಕ್ಷನ್ ಅಂದ್ರೆ ಏನಪ್ಪ? ಓಸಿ ಹಣ, ಸೂರ್ಯ ಹೊಡೆಯೋದು, ಎಸಿ ರೂಮಲ್ ಮಲ್ಕೊಳ್ಳೋದು. ಥತ್ ತೆರಿಕೆ, ನಾನು ಏನ್ ಮಾತಾಡಿದ್ರು ಒಂದ್ ಕೊಂಕ್ ಮಾತು ಆಡ್ತಾನೆ ಇರ್ತಿರಲ್ರು. ನೀವು ಬನ್ನಿ ಬಿಡಿ, ನಾನಂತೂ ಇವತ್ತಿನಿಂದ ಕ್ಯಾನ್ವಾಸಿಂಗ್ ಹೋಗೇ ಹೋಗ್ತೀನಿ. ಊಟ ಕಳೆದು ದಿನಕ್ಕೆ 20 ರೂಪಾಯಿ ಸಂಪಾದನೆ ಮಾಡೇ ಮಾಡ್ತೀನಿ. ಬಿಟ್ಟಿ ಊಟ ಅಂತ 20 ರೂಪಾಯಿ ಅಂತಲೋ ಹಿಡ್ಕೋ. ಒಳ್ಳೆ ಐಡಿಯಾ ಕೊಟ್ಟ ಗುರು, ಥ್ಯಾಂಕ್ ಯು ಸರ್. ನಾನು ಆ ಪಕ್ಷದಿಂದ ಈ ಪಕ್ಷಕ್ಕೆ ಪಕ್ಷಾಂತರ ಮಾಡಿದ್ದೆ ಒಂದು ಒಳ್ಳೆ ಅಧಿಕಾರ ಸಿಗ್ಲಿ ಅಂತ. ಡೋಂಟ್ ವರಿ ಮಿಸ್ಟರ್ ಚಂದ್ರಪ್ಪ, ನಾನು ಹೈಕಮಾಂಡ್ ರೆಕಮೆಂಡ್ ಮಾಡಿ ಒಂದು ಒಳ್ಳೆ ಪೋಸ್ಟ್ ಕೊಡಿಸ್ತೀನಿ. ಆಯ್ತು ಸರ್. ನಮಸ್ಕಾರ ಸರ್. ಸರ್ ನಾವು ಗೊತ್ತಾಯ್ತು, ನಿರುದ್ಯೋಗಿಗಳು. ನೋಡ್ರಯ್ಯ, ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸದ್ಯಕ್ಕೆ ಇರೋದು ಇದೊಂದೇ ಮಾರ್ಗ. ಇದೊಂದು ತಿಂಗಳು ನಮ್ಮ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡಿ ದಿನ 20 ರೂಪಾಯಿ ಸಿಗುತ್ತೆ, ಊಟ ತಿಂಡಿ ಹಾಗೋ ಕಳೆದೋಗುತ್ತೆ. ಏನಂತಿರೋ ನಮ್ಮ ಪಾಲಿಗೆ ನೀವೇ? ಅದೆಲ್ಲ ಇರಲಿ, ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾವು ಭಾಷಣ ಮಾಡಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ನೀವಿರಬೇಕು. ನಾವು ಆವೇಶ ಬಂದು ಭಾಷಣ ಮಾಡುವಾಗ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನೀವು ಚಪ್ಪಾಳೆ ತಟ್ಟೋದು ನೋಡಿ ಅಲ್ಲಿ ಸೇರಿರೋ ಜನ ಸುಮ್ಮ ಸುಮ್ಮನೆ ಆದರೂ ಚಪ್ಪಾಳೆ ತಟ್ತಾರೆ. ಇವರು ಇಲ್ಲಿ ತಟ್ಟೋ ಚಪ್ಪಾಳೆ ಸಪ್ಪಳ ಅಲ್ಲೇ ಡೆಲ್ಲಿನಲ್ಲಿ ಆಗುತ್ತೆ. ನಾನು ಮಹಾಜನಪ್ರಿಯ MLA ಅಂತ ನೋಟಿಫೈ ಆಗ್ತೀನಿ, ಆಮೇಲೆ ಚೀಫ್ ಮಿನಿಸ್ಟರ್ಶಿಪ್ ಗ್ಯಾರಂಟಿ. ಅಂದ್ರೆ ಜನತೆ ಕೈಯಲ್ಲಿ ನಾವು ಓಟ್ ಹಾಕ್ಸ್ಬೇಕಾ ಸರ್? ಅಪ್ಪ ರಾಜಕೀಯ ನಿಮ್ಗೆ ಅರ್ಥವಾಗಲ್ಲ ಕಣ್ರಯ್ಯ. ನೋಡಿ, ಒಂದೊಂದು ಬ್ಯಾಚು ಅಂತ ಮಾಡಿರ್ತೀವಿ ನಾವು, ಅದಕ್ಕೆ ಒಬ್ಬೊಬ್ಬ ಲೀಡರು ಅಂತ ಇರ್ತಾನೆ. ಅವ್ನು ಹೇಳ್ದಂಗೆ ಕೇಳ್ರಯ್ಯ ಸಾಕು. ಅವ್ರು ಹೇಳ್ದಾಗ ಕೇಳ್ತೀವಿ ಸರ್. ಆದ್ರೆ ಒಂದು ಸಣ್ಣ ರಿಕ್ವೆಸ್ಟ್. ಏನು? ನೀವು ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ನಮ್ಮ ಮೂರ್ ಜನಕ್ಕೂ ಒಂದು ಕಾಯಂ ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ನೋಡ್ರಯ್ಯ, ಪ್ರಮಾಣ ಮಾಡಿ ಹೇಳ್ತೀನಿ. ಕಾಲೇಜ್ ಗೊತ್ತಾಯ್ತು, ನಾನ್ ಬರ್ಲ. ಆಯ್ತಮ್ಮ, ನೀನು ಹೋಗ್ಬಿಟ್ಟು ಬಾ. ನನಗೆ ಗದ್ದಿಗೆ ಸಿಕ್ಕಿದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂತಂದ್ರೆ ನಿರುದ್ಯೋಗ ನಿವಾರಣೆ. ಮೊದಲು ನಿಮ್ದು, ಆಮೇಲೆ ಉಳಿದವ್ರದ್ದು. ಥ್ಯಾಂಕ್ ಯು ಸರ್. ಈಗಲೇ ಕ್ಯಾನ್ವಾಸಿಂಗ್ ಶುರು ಮಾಡ್ತೀವಿ ಸರ್. ನಮ್ ಕೆಲಸದ ವಿಷಯ ಮಾತ್ರ ಮರಿಬೇಡಿ ಸರ್. ಮಾತು ಕೊಟ್ಟ ಮೇಲೆ ಮುಗಿತು, ಹೋಗ್ರಯ್ಯ ಕೆಲಸ ನೋಡಿ. ಸರಿ ಸರ್. ವೋಟ್ ಫಾರ್ ಶರಣಪ್ಪ, ವೋಟ್ ಫಾರ್ ಶರಣಪ್ಪ, ವೋಟ್ ಫಾರ್ ಶರಣಪ್ಪ, ವೋಟ್ ಫಾರ್.
ಸದ್ಯಕ್ಕೆ ನರಿನೇ ನಮ್ಗೆ ದೇವರಿದ್ದಾಗೆ. ಆ ಶರಣಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದು ನಮಗಂತೂ ಕೆಲಸ ಕೊಡಿಸ್ಬಿಡ್ತಾನೆ. ಆಮೇಲೆ ಪ್ರಾಬ್ಲಮ್. ಏಯ್, ಪೋಸ್ಟರ್ ಅಂಟ್ಸೋದ್ರೆ ಇಲ್ಲಿಯೇನ ಮಾಡ್ತಿದ್ಯಾ? ಅಲ್ಲ ಗುರು, ನಂಗೊಂದು ಡೌಟು. ಥೋ ತೇರಿಕೆ ಶುರು ಆಯ್ತಾ? ಏನೋ ನಿನ್ ಡೌಟು. ಅಲ್ಲ, ಈ ನರಿ ಗೆಲ್ದೆ ನಾಯಿ ಗೆದ್ಬಿಟ್ರೆ ಅವಾಗ ಕತ್ತೆ ಜಾಡ್ಸ್ ಬದ್ದಂಗಿರತ್ತೆ. ಏನೋ ಹೇಳ್ತಿದ್ಯಾ? ಅಲ್ವೋ, ಆ ಶರಣಪ್ಪ ಗೆಲ್ತಾನೆ, ಗೆದ್ರೆ ನಮಗ್ ಕೆಲ್ಸ ಕೊಡಿಸ್ತಾನೆ. ಒಂದ್ ವೇಳೆ ಸೋತ್ರೆ? ಹೌದಲ್ಲೋ, ಏನು ಮಾಡೋದು? ಒಂದ್ ಮಾಡಣಮ್ಮ, ನಾನು ಈ ನರಿಗೆ ಕ್ಯಾನ್ವಾಸ್ ಮಾಡ್ತೀನಿ, ನೀನ ನಾಯಿ ಕ್ಯಾನ್ವಾಸ್ ಮಾಡು, ನೀನ ಕತ್ತೆ ಕ್ಯಾನ್ವಾಸ್ ಮಾಡಪ್ಪ. ಓಕೆ, ಮೂರಲ್ಲಿ ಯಾರೋ ಒಬ್ರು ಗೆಲ್ಬೇಕಲ್ವಾ? ಹೌದು, ಗೆದ್ದವ್ರ ಕಾಲು ಇಟ್ಕೊಂಬಿಡೋಣ, ಕೆಲ್ಸ ಕೊಡಿ ಸಾರ್ ಅಂತ. ಏನಪ್ಪ ಕೆಲ್ಸ ಸಿಗತ್ತೆ ಅಂದ್ರೆ ನಾನ್ ಏನ್ ಬೇಕಾದ್ರೂ ಹಿಡಿದ್ಬಿಡ್ತೀನಿ. ಸದ್ಯಕ್ಕೆ ನೀನ್ ಇದನ್ನಿಡ್ಕೋ, ನಾನು ಇವ ಬೇರೆ ಪಾರ್ಟಿ ಅವನು. ಕತ್ತೆ ಗುರುತಿನ ಕುಟಪ್ಪನವರಿಗೆ ನಿಮ್ಮ ಓಟು. ನಂದು ಈಗ ಬೇರೆ ಪಾರ್ಟಿ, ನಾಯಿ ಗುರುತಿನ ನಾಗಣ್ಣನವರಿಗೆ ನಿಮ್ಮ ಓಟು, ನರಿ ಗುರುತಿನ ಶರಣಪ್ಪನವರಿಗೆ ನಮ್ಮ ನಿಮ್ಮ ಎಲ್ಲರ ಓಟು. ಕತ್ತೆಗೆ ನಿಮ್ಮ ಓಟು, ನಾಯಿಗೆ ಓಟು, ನರಿಗೆ ನಿಮ್ಮ ಓಟು. ಕುಡಿಯಲು ನೀರಿಲ್ಲ, ಕಂಬದಲ್ಲಿ ದೀಪ ಇಲ್ಲ, ಇದೆಲ್ಲ ಬೇಕು ಎಂದರೆ ನಿಮ್ಮ ಅತ್ಯಮೂಲ್ಯವಾದ ಮತ ಕತ್ತೆ ಗುರುತಿನ ಕುಟ್ಟಪ್ಪನವರಿಗೆ. ನಿಮ್ಮ ಮತ ಕುಟ್ಟಪ್ಪನವರಿಗೆ. ಕತ್ತೆ ಕುಟ್ಟಪ್ಪನಿಗೆ ಓಟು ಹಾಕಿ ಕೆಟ್ಟು ಕಂಗಾಲಾಗದಿರಿ ಮತ ಬಾಂಧವರೇ. ಕತ್ತೆಯಿಂದ ಹೋಗಿ ವಧೆಯನ್ನು ತಿನ್ನಬೇಡಿ. ನಿಮ್ಮ ಮತ ಯಾರಿಗೆ? ನಾಯಿಗೆ. ನಾಯಿ ನಾಗಣ್ಣನವರಿಗೆ. ನಾಗಣ್ಣನವರು ನಿಯತ್ತಿನ ನಾಯಿ. ನಾಗಣ್ಣನವರು ನಿಯತ್ತಿನ ನಾಯಿ. ಆ ನಾಯಿ ನಿಯಂತ್ರ ನಾಯಲ್ಲ, ನಿಮ್ಮನ್ನು ಕಚ್ಚ ಹುಚ್ಚು ನಾಯಿ. ನಮ್ಮ ಗುರುತು ನರಿ ಗುರುತು, ನಮ್ಮ ಗುರುತು ನರಿ ಗುರುತು. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ₹20 ಥ್ಯಾಂಕ್ಸ್ ಟು ನರಿ, ₹20 ಥ್ಯಾಂಕ್ಸ್ ಟು ನಾಯಿ, ₹15 ಥ್ಯಾಂಕ್ಸ್ ಟು ಕತ್ತೆ. ಇನ್ನು ₹5 ಅಲ್ಲ ಕಳ್ಳೆ ಪುರಿತಿದೆ. ನನ್ ಮಗನೇ, ಹಂಗು ಹಿಂಗು ನಾವು ಒಳ್ಳೆ ರಾಜಕಾರಣಿಗಳಾಗ್ಬಿಟ್ಟಮ್ಮ. ಯಾಕೆ? ಅಲ್ಲ, ಹೊರಗಡೆ ಜನ ನೋಡ್ತಿದ್ದಾರೆ ಅಂದಾಗ ನಾಯಿಗಳ ತರ ಕಚ್ಚಾಡೋದು, ಒಳಗ್ ಬಂದ ತಕ್ಷಣ ಜನ ನೋಡ್ತಿಲ್ಲ ಅಂದಾಗ ತಕ್ಕನ ಸೇರ್ಬಿಡು. ದಿಸ್ ಇಸ್ ರಿಯಲ್ ಪಾಲಿಟಿಕ್ಸ್ ಐಸೆ. ಮೂರು ವಿಭಿನ್ನವಾದ ಪಾರ್ಟಿಗಳನ್ನ ಒಂದೇ ಚಾಪೆ ಮೇಲೆ ಕೂರಿಸ್ಬಿಟ್ಟಿದೀವಲ್ಲ. ಏಯ್, ನಿನ್ ಪಾರ್ಟಿ ಪೊಸಿಷನ್ ಹೆಂಗಿದೆ ಹೇಳ್ತಾರಾ? ಯಾರ್ ಗೆದ್ರೆ ಏನಂತೆ? ಯಾರ್ ಗೆದ್ರು ನನ್ ಮಕ್ಕಳು ಕೆಲಸ ಕೊಡ್ಲೇಬೇಕಲ್ಲ. ಸರಿ, ಕೆಲಸ ಸಿಕ್ಕರೆ ಸಾಕು. ವಾಟ್ ಫಾರ್? ನಾಯಿ. ವಾಟ್ ಫಾರ್? ನಾಯಿ. ವಾಟ್ ಫಾರ್? ಮುಖ್ಯಮಂತ್ರಿ ಶರಣಪ್ಪನವರಿಗೆ ಜಯವಾಗಲಿ. ಪ್ರಸನ್ನ ಸರ್, ಬಿದ್ದ ಹಾರ ಎಷ್ಟು ಅಂತ ಲೆಕ್ಕ ಇರ್ಲಿ. ಓಕೆ, ಕಮಾಂಡ್ ತಿಳಿಸ್ಬೇಕು. ಆಗ್ಲಿ ಸರ್. ಸರ್ ನೀವೆಲ್ಲ ಆಚಾರಿ. ಸರ್, ನಾವು ಮಾತು ಕೊಟ್ಟಾಗೆ ನಿಮ್ಮನ್ನ ಗೆಲ್ಸಿದ್ದೀವಿ, ಹಾಗೆ ನೀವು ಮಾತು ಕೊಟ್ಟಾಗೆ ನಾನು ಕೇಳಿದ ಇಲಾಖೆ ಕೊಡಿಸ್ಬೇಕ್ರಿ. ಏಕ್ದಮ್ ನೀವು ಈಗೆಲ್ಲ ಕೇಳಿದ್ರೆ ಇಲಾಖೆನೇ ಅಲ್ಲ ಮಂತ್ರಿ ಪದವಿನೇ ಕೊಡಕ್ ಆಗಲ್ಲ ರೀ. ಏಕ್ದಮ್ ನೀವು ಮುಖ್ಯಮಂತ್ರಿ ಆಗ್ಲಿಲ್ವಾ? ಹಾಗೆ ನಾನು ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡ್ಬೇಕು. ನೀನ್ ಯಾವ ಕಮಾಂಡ್ ಆದ್ರೂ ಹೇಳಕೋ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನನ್ನ ಕಮಾಂಡ್ ಹೆಂಗೈತೆ ಗೊತ್ತಲ್ಲ. ನನ್ನ ಹಿಂದ್ಗಡೆ 96 ಜನ ಎಂ ಎಲ್ ಎಗಳವ್ರೆ. ಏನ್ರಿ, ಮೆಜಾರಿಟಿ ಇದೆ ಅಂತ ನನ್ನ ಎದುರಿಸ್ತಾ ಇದ್ದೀರಾ? ಏನ್ ಎದುರಿಸೋದು? ನನ್ ಬಗ್ಗೆ ಹೇಳ್ಕೊಳ್ಳೋದೇನೈತೆ? ಹೈಕಮಾಂಡ್ ಹೋದ ಮುಖ್ಯಮಂತ್ರಿ ಹುಸಾರಾಜ್ ವಿಚಾರಿಸಕ್ ಬಂದಾಗ ಏರ್ಪೋರ್ಟ್ ನಾಗೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಲ್ವಾ? ಆಮ್ಯಾಕಿಂದ ಯಾರು ಏನೇ ಕಿತಾಪತಿ ಮಾಡಿದ್ರು ಎಲ್ಲಾರ್ ಬಾಯಿ ಮುಚ್ಚಿ ನೋ ಕಾನ್ಫಿಡೆನ್ಸ್ ಮೋಸ ಅಂತ ತಗೊಂಡ್ಬಂದು ಗದ್ಗೆ ಹಿಡಿದ್ ಕುಂತವನ್ನ ಕುತ್ಕೆ ಹಿಡಿದ್ ಕೆಳಗೆ ತಳ್ಳಿಲ್ವಾ? ನಾಪ್ಕ ಇತ್ತಾನೆ? ಈ ತರ ಕಿರ್ಚಾಡದಿಂದ ಏನು ಪ್ರಯೋಜನ ಇಲ್ಲ ಕಣೆಯೋ ಬೆಟ್ಟಪ್ಪ. ಮುಖ್ಯಮಂತ್ರಿ ಸಿಂಹಾಸನ ಸಿಕ್ಕೋದೇ ಕಷ್ಟ, ಸಿಕ್ಕಿದ ಮೇಲೆ 5 ವರ್ಷ ಅಲ್ಲಿಂದ ಇಳಿಸೋದು ಇನ್ನೂ ಕಷ್ಟ ತಿಳ್ಕೊಂಬಿಡು. ಎಲ್ಲಾ ನಿನ್ನ ಸಿಂಹಾಸನ ಕೂತ್ಕೊಳ್ಳಗಂಟ ಬ್ಲೋ ಹೊಡೆದು ಉಪ್ಸಿ ಈಗ ಪಂಚಾಯತ್ಗೆ ಟೂಸ್ ಅನಿಸ್ಬಿಟ್ಟೆಲ್ಲ. ಈ ಬೆಟ್ಟಪ್ಪ ಯಾರು ಅನ್ನೋದನ್ನ ತೋರಿಸ್ತೀನಿ. ಹೋಗಯ್ಯ ಹೋಗೋ, ಗೌರಿಶಂಕರ್ ಬೆಟ್ಟನೇ ಅಳ್ಳಾಡ್ಸೋ ತಾಕತ್ತಿದೆ ನನಗೆ. ಈ ನಂದಿ ಬೆಟ್ಟದೊಂದು ಯಾವ ಲೆಕ್ಕ ನೋಡ? ಒಬ್ಬೊಬ್ಬನಿಗೆ 20-20 ಲಕ್ಷ ಬಿಸಾಕಿ 126 ಜನ ಎಂ ಎನ್ ಎಗಳನ್ನ ಕೊಂಡ್ಕೊಂಡ್ಬಿಡ್ತೀನಿ. ಕೊಂಡ್ಕತ್ತೀರಾ? ಅದೇ ಕೊಂಡ್ಕತ್ತೀರಾ? ನಾನು ನೋಡ್ತೀನಿ. ಏಯ್ ಹೇಳಿರ, ಮುಖ್ಯಮಂತ್ರಿಗಳಿಗೆ ಜಯವಾಗ್ಲಿ. ಏನ್ ಬೇಕಾಗಿತ್ತು? ನಾವು ಎಲೆಕ್ಷನ್ ನಿಮಗೆ ಅಂತ ಕ್ಯಾನ್ವಾಸ್ ಮಾಡಿದ್ವಲ್ಲ ಸರ್. ಯಾಕೆ ನಿಮ್ ಬ್ಯಾಚ್ ಲೀಡರ್ ನಿಮ್ಗೆ ಇನ್ನು ಬಟವಾಡೆ ಮಾಡ್ಲಿಲ್ವೇನೋ? ರೇ ಪ್ರಸನ್ನ ಸರ್, ಇವ್ರು ಕ್ಯಾನ್ವಾಸ್ ಮಾಡಿದ್ದಕ್ಕೆ ಕೂಲಿ ಕೊಡ್ಲಿಲ್ವೇನ್ರೇ? ಕೊಟ್ಟಾಗಿದೆಯಲ್ಲ ಸರ್. ಸರ್, ಅದಲ್ಲ ಸರ್ ವಿಷಯ, ನೀವು ಮುಖ್ಯಮಂತ್ರಿ ಆಗಿದ ತಕ್ಷಣ ನಮಗೆ ಕೆಲಸ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ. ಹೌದು ಸರ್. ಅಲ್ರಿ, ಆಶ್ವಾಸನೆ ಕೊಡದಿದ್ರೆ ಮಂತ್ರಿ ಆಗೋದಿಕ್ಕಾಗತ್ತೆ ಅಂದ್ರೆ ಅದು ನಂಬ್ಕೊಂಬಂದ್ಬಿಟ್ರು. ಮೂರ್ಖ ಶಿಖಾಮಣಿಗಳ, ಓಟ್ ಗಿಟ್ಸೋದಿಕ್ಕೆ 100 ಆಶ್ವಾಸನೆ ಕೊಡ್ಬೇಕಾಗತ್ತೆ, ಕೊಡ್ತೀವಿ. ಹಾಗಂತ ಕುರ್ಚಿ ಮೇಲೆ ಕೂತ್ಕೊಂಡ ತಕ್ಷಣ ಅವನ್ನೆಲ್ಲ ಪೂರೈಸೋದು ತುಂಬಾ ಕಷ್ಟ ರೀ. ಮಾಡಿ ಎತ್ತೋದಿಕ್ಕೆ ಏಣಿ ಬೇಕು ನಿಜ. ಹತ್ತಿದ ಮೇಲೆ ಏಣಿ ತಗೊಂಡು ಶೋಕೆ ತಲೆಡ್ತೀವಿ. ಇವತ್ತಿನ ರಾಜಕೀಯ ದುಡ್ಡು ಮಾಡೋದು, ಎಲೆಕ್ಷನ್ ಅಲ್ಲಿ ಕಳ್ಕೊಂಡಿರೋ ಹಣನ ಸಂಪಾದನೆ ಮಾಡೋದು ಹೇಗಪ್ಪ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ಇವ್ರಿಗೆ ಕೆಲಸ ಬೇಕಂತೆ ಕೆಲಸ. ನೋಡ್ರಿ, ನಿಮಗೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಹೋಟ್ಲುಗಳಿದ್ದಾವೆ, ಅಲ್ಲಿ ಹೋಗಿ ಸಪ್ಲೈಯರ್ ಕೆಲಸ ಮಾಡಿ. ಅದಕ್ಕೇನು ರೆಕಮೆಂಡೇಶನ್ ಲೆಟರ್ ಬೇಕಿಲ್ವಲ್ಲ? ನಾವು 3 ರ್ಯಾಂಕ್ ಸ್ಟೂಡೆಂಟ್ಸ್ ಸರ್, ನೋಡಿ ಸರ್, ಡಿಗ್ರಿ ಸರ್ಟಿಫಿಕೇಟ್. ನಮ್ಗೆ ಇನ್ನೂ ಏಜ್ ಬಾರ್ ಕೂಡ ಆಗಿಲ್ಲ ಸರ್. ನೀವು ಕೆಲಸ ಖಂಡಿತ ಕೊಡಿಸ್ತೀರಾ ಅಂತ ನಂಬಿದೀವಿ ಸರ್.
ರೇ, ನಮ್ಮ ರಾಜ್ಯದಲ್ಲಿ 1,76,922 ಜನ ನಿರುದ್ಯೋಗಿಗಳಿದ್ದಾರೆ. ನಾನೆಲ್ಲ ಲೆಕ್ಕಾಚಾರ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮ್ಗೆಲ್ಲಿಂದ ತರಲ್ರಿ ಕೆಲಸನ? ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಮಾಡ್ತೀನಿ ಅಂತ ಮಾಡ್ಕೊಟ್ಟಿದ್ರಿ? ಅವೆಲ್ಲ ಗೆಲ್ಲೋದಕ್ಕೆ ಮಾಡಿದ ಘೋಷಣೆಗಳು ರೀ. ನಮ್ಮಂತ ಬುದ್ಧಿವಂತರು ಅದಕ್ಕೆ OS ಬೇರೆ, ಜೀವೋನೇ ಬೇರೆ ಅಂತ ಮಾಡಿರೋದು. ಅರ್ಥವಾಗ್ಲಿಲ್ವಾ? OS ಅಂದ್ರೆ ಓಪನಿಂಗ್ ಸ್ಪೀಚ್, ಜೀವೋ ಅಂದ್ರೆ ಗೌರ್ಮೆಂಟ್ ಆರ್ಡರ್. ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗಿನ್ನೂ ಸರ್ವಿಸ್ ಆಗಿಲ್ಲ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್, ಗೋ ಔಟ್. ಯು ಬ್ಲಡಿ ಚೀಟ್! ನಿನ್ ಸ್ವಾರ್ಥಕ್ಕಾಗಿ ನಮ್ಮಂತ ಬಡ ನಿರುದ್ಯೋಗಿಗಳನ್ನ ಬಲಿ ತಗೊಳ್ತೇನಯ್ಯ. ನಿನ್ ಹಾಗೆ ಅಚ್ಚುತವಾಗಿ ಇಳಿಸಕ್ಕೂ ನಮಗ್ ಬರುತ್ತೆ. ನೀನ್ ಗೋಮುಖ ವ್ಯಾಘ್ರ ಅಂತ ಜನಕ್ ಪರಿಚಯಿಸಿ ನಿನ್ನ ಸಿಂಹಾಸನದಿಂದ ಇಳಿಸ್ಲಿಲ್ಲ, ನಾವ್ ಯುವ ಶಕ್ತಿನೇ ಅಲ್ಲ. ಹೋಗಯ್ಯ ಹೋಗು. ನನ್ನನ್ನ ಇನ್ನು 5 ವರ್ಷ ಯಾವ ಅಪ್ಲತ್ಕಾರನ ಮೊಮ್ಮಗನು ಸಿಂಹಾಸನದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಏ ಪ್ರಸನ್ನ, ಇವರನ್ನೆಲ್ಲ ಆಚೆಗೆ ದಬ್ಬು. ಯೋ CM, ನಿನ್ನಿಂದ ಕತ್ತಿಡ್ದು ಆಚೆ ದಬ್ಬಿಸ್ಕೊಳ್ಳೋಷ್ಟು ಕೀಳ್ಬಿಡ್ತವ್ರಲ್ಲ ನಾವು. ನಮಗೂ ಸ್ವಾಭಿಮಾನ ಅಂತ ಇದೆ. ನೀನು ಕೆಲಸ ಕೊಡ್ತೀಯ ಅಂತ ಒಂದೇ ಒಂದು ಆಸೆಗೋಸ್ಕರ ಸರ್ಟಿಫಿಕೇಟ್ ಇಟ್ಕೊಂಡ್ವಿ. ಇನ್ಮೇಲೆ ಈ ಸರ್ಟಿಫಿಕೇಟ್ ನ ನೀನು ಇಟ್ಕೊಂಡು ಉಪ್ಪು ಕಾರ ಹಾಕೊಂಡು ನೆಕ್ಕು. ಪ್ರಸನ್ನ, ಇವ್ರ ಮೇಲೆ ಒಂದು ಕಣ್ಣಿಡು. ಒಳ್ಳೆ ಕಾಲ ಬಂತು ಅಂತ ಕನಸ್ ಕಂಡ್ಬಿಟ್ರಿ. ಆ ಶರಣಪ್ಪ ಎಲ್ಲ ಹಾಳು ಮಾಡ್ಬಿಟ್ಟ. ಆ ನನ್ನ ಮಗ ಮುಟ್ಟು ನೋಡ್ಕೊಳ್ಳೋ ಬುದ್ಧಿ ಕಲಿಸ್ಬೇಕು. ಈಗ CM ಬೇರೆ ಆಗಿದ್ದಾನೆ, ನೇರವಾಗಿ ಎದುರಿಸಕ್ಕೂ ಆಗಲ್ಲ. ಸೆಕ್ಯೂರಿಟಿ ಬೇರೆ ಫುಲ್ ಆಗಿರುತ್ತೆ. ಏನ್ ಮಾಡೋದು? ನಾವೇನೋ ಮುಖದ ಮೇಲೆ ಸರ್ಟಿಫಿಕೇಟ್ ನ ಬಿಸಾಕ್ಬಿಟ್ಬಿಡ್ಬಿ. ಅದಕ್ಕೆ ತಕ್ಕನಂಗೆ ನಾವು ಏನಾದರೂ ಸಾಧಿಸ್ಲೇಬೇಕು. ಸಾಧಿಸೋದೇನು? ಈ ಕಡಲೆಕಾಯಿ ಬೀಜ ತಿಂದು ನೀರು ಕುಡಿಬೇಕಷ್ಟೇ. ಏನಾಯ್ತು ನೋಡಿ? ಹೋಮ್ ಮಿನಿಸ್ಟರ್ಸ್ ಡಾಟರ್ ಕಿಡ್ನಾಪ್. ಆ ಶರಣಪ್ಪನ ಬುದ್ಧಿ ಕಳಿಸ್ಬೇಕು ಅಂದ್ರೆ ಇದೊಂದೇ ದಾರಿ. ಅವನಿಗಿರೋ ಒಬ್ಳೆ ಮಗಳನ್ನ ನಾವು ಕಿಡ್ನಾಪ್ ಮಾಡ್ಬೇಕು. ಎಸ್ ಕರೆಕ್ಟ್, ಅದೇ ಸರಿಯಾದ ಪ್ಲಾನ್. ಓಕೆ ಬಾಸ್, ನೀವು ಹೇಳಿದಾಗೆ ಅವ್ರನ್ನ ಅಟ್ಯಾಕ್ ಮಾಡ್ತೀವಿ. ನಿಮ್ಮ ಗ್ಯಾಂಗು ಬರೀ ಅಟ್ಯಾಕ್ ಮಾಡೋದ್ರಾಗೆ ನಿಸ್ಸೇಮರು. ಆದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋವಾಗ ಮಾಡ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿ ಸರ್? ನೀನು ನಿನ್ ಕಡೆ ರೌಡಿಗಳು ಸೇರ್ಕೊಂಡು ಆ ಮುಖ್ಯಮಂತ್ರಿ ಮಗಳನ್ನ ರಾಜೂಗ ಕಿಡ್ನಾಪ್ ಮಾಡಿ ಅದೇ ಇಸ್ಯಾನ ನಾನು ಅಸೆಂಬ್ಲಿಯಾಗೆ ದೊಡ್ಡದಾಗ ಮಾಡಿ ಅವನ ಕುರ್ಚಿ ಅಳ್ಳ ಆಡಾಗ ಮಾಡ್ತೀನಿ. ಅದೇ ನೆಪ ಮಾಡ್ಕೊಂಡು ಇನ್ನೊಂದು ವಾರದಾಗಿ ಅವನ ಕುರ್ಚಿಯಿಂದ ಕೆಳಗಿಳಿಸಿ ಮೆಜಾರಿಟಿ ನಿರೂಪಿಸಿ ಆ ಸಿಂಹಾಸನದ ಮ್ಯಾಗೆ ನಾನು ಕುಂತ್ಕತ್ತೀನಿ. ನಾಳೆನೇ ಕೆಲಸ ಸುಧಾರಿಸ್ಕೊಳ್ಳಿ, ಆದ್ರೆ ಎಚ್ಚರಿಕೆ ವಹಿಸ್ ಮಾಡಿ. ಸರ್ ಟೈಮ್ ಇಷ್ಟ? 10:20. ಸಾರಿ, ಟೈಮ್ ಎಷ್ಟು? 10:40. ಕಾರು ಗೇಟ್ ಬಿಟ್ಟು ರೈಟ್ ಟರ್ನ್ ಆಯ್ತು ಸರ್. ಹಾಗೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಟರ್ನ್ ಆಯ್ತು ಸರ್. ಆಗ ನನ್ನ ವಾಚ್ ನಲ್ಲಿ ಕರೆಕ್ಟ್ ಆಗಿ 10:20. 21ನೇ ಕ್ರಾಸ್ ಪ್ಯಾರಲಲ್ ರೋಡ್ ನಲ್ಲಿ ರೈಟ್ ತಿರ್ಕೊಂಡ್ರು ಸರ್. ಅದೇ ರೋಡ್ ಅಲ್ಲಿ ಕಾರ್ ಮುಂದೆ ಬಂದಾಗ ಇಲ್ಲಿ ಟೈಮು 10:30. ಸರ್ಕಲ್ ತಿರ್ಕೊಂಡು ರೋಡ್ ಹಂಪ್ಸ್ ದಾಟುವಾಗ ನಾನ್ ವಾಚ್ ಮಾಡಿದೆ. ಕರೆಕ್ಟ್ ಆಗಿ 10:40 ಕಾಲೇಜ್ ಸರ್ಕಲ್ ದಾಟಿ ಆ ಕಾರ್ ಕಾಲೇಜ್ ಒಳಗೆ ಹೋದಾಗ ಕರೆಕ್ಟ್ ಆಗಿ 10:55 ಸರ್. ಈ ರೋಡ್ ಹಂಪ್ ಇಂದ ಕಾಲೇಜ್ ಗೇಟ್ ವರ್ಗೂ ದಿಸ್ 5 kilometers ಇಸ್ ರಿಸ್ಕಿ ಏರಿಯಾ. ನಾವಿಲ್ಲಿ ಏನು ಮಾಡಕ್ಕಾಗಲ್ಲ. ಈ 5 kilometers ಅಲ್ಲಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇರುತ್ತೆ. ಏನ್ ಮಾಡ್ಬೇಕಾದ್ರೂ ಸರ್ಕಲ್ ಮುಂಚೆನೆ ಕಿಡ್ನಾಪ್ ಮಾಡ್ಬೇಕು. ಯಾ, ಒಂದ್ ಕಾರ್ನಾಗೆ ನೀನು ನಾಗರಾಜು ಅವಳು ಮನೆಯಿಂದ ಹೊರಟ ಕೂಡಲೇ ಫಾಲೋ ಮಾಡಿ. ಓಕೆ ಸರ್. ಇನ್ನೊಂದ್ ಕಾರ್ನಾಗೆ ನೀವು 4 ಜನ ಅವಳು ಕಾಲೇಜ್ ಗೇಟ್ ಒಳಗಡೆ ಹೋಗೋದಕ್ಕೆ ಮುಂಚೆನೆ ಅಟ್ಯಾಕ್ ಮಾಡಿ. ಓಕೆ ಸರ್. ಸರ್, ಲಾಸ್ಟ್ ಟೈಮ್ ಬಂದಾಗ ನಮ್ಮ ಊರಲ್ಲಿ ಬೋರ್ ಹಾಕಿಸ್ಕೊಡ್ತೀವಿ ಅಂತ ಪ್ರಪೋಸಲ್ ತಗೊಂಡೋಗಿದ್ರು. ದಯವಿಟ್ಟು ಅದು ಏನಾಯ್ತು ಸ್ವಲ್ಪ? ಆಯ್ತು, ವಿಚಾರಿಸೋಣ. ಇವಾಗ ಹೋಗ್ಬಿಟ್ಟು ಬನ್ನಿ. ಆಯ್ತು ಸರ್. ಪ್ರಸನ್ನ ಡ್ಯಾಡಿ, ಕಾಲೇಜ್ ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗ್ಬಿಟ್ಟು ಬಾ. ಆಫೀಸಲ್ಲೇ ಮಾತಾಡೋಣ. ಯಾಕೆ ನಿಮ್ಗೆ ಇನ್ನೊಂದು ಕಾರ್ ಬೇಕೇನ್ರಿ? ಇದರಲ್ಲೇ ಹೋಗ್ರಿ.
ಮೇಡಮ್ ಒಂದ್ ನಿಮಿಷ ಆಫೀಸ್ಗೆ ಹೋಗ್ಬಿಟ್ಟು ಹೋಗೋಣ. ನಿಮ್ ಕೆಲ್ಸಗಳ ಮಧ್ಯೆ ನನ್ನೇ ಕರ್ಕೊಂಡ್ ಬಂದ್ರಿ, ಮೊದಲು ನನ್ನ ಕಾಲೇಜ್ನ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಹೋಗಿ. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟಾಯ್ತು? 10:30. ಎಷ್ಟು ದಿವಸನ ಕಾರ್ ಓಡಿಸ್ತಾ ಇದ್ದೀರಾ? ಕಾಲೇಜ್ ಟೈಮ್ ಆಯ್ತು, ಬೇಗ ಹೋಗಿ. ಹಿಡ್ಕೋ, ಕಾರ್ ಬರೋ ಟೈಮ್ ಆಯ್ತು. ಕಾರ್ ಬರ್ತಿದ್ದಾಗ ಕರೆಕ್ಟ್ ಆಗಿ ವೀಲ್ ಹತ್ರ ಬಿಸಾಕು, ಟೈರ್ ಪಂಚರ್ ಆಗ್ಬೇಕು, ಡ್ರೈವರ್ ಸ್ಟೆಪ್ನಿ ಚೇಂಜ್ ಮಾಡಕ್ ಕೆಳಗೆ ಇಳಿತಾನೆ. ಇದು ನೀನು ಹೋಗ ಅವಳು ಬಾಯಿ ಮುಚ್ಕೊಂಡು ಹೇಳ್ಕೊಂಬಾ, ಕಾರ್ ತರ್ತೀನಿ, ಕಿಡ್ನಾಪ್ ಮಾಡ್ಬಿಡೋಣ. ಏ, ನನಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಕಣು. ಒಳ್ಳೆ ಟೀಮ್ ಅಲ್ಲಿ ಅಪ್ಸಕ್ಕಳು ನೋಡಿಬಿಡಲು. ಎಲ್ಲದಕ್ಕೂ ಧೈರ್ಯ ಬೇಕು ಕಣು, ನೀನು ಸ್ವಲ್ಪ ಹೆದರ್ದು ಹೋಲ್ ಪ್ಲಾನೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಕೇರ್ಫುಲ್. ಸ್ವಲ್ಪ ಬೇಗ ಮಾಡಯ್ಯ. ಕಟೌಟ್ ಸ್ಟಕ್ ಆಗ್ಬಿಟ್ಟಿದೆ ಮೇಡಮ್, ಒಂದ್ ಅರ್ಧ ಗಂಟೆ ರೆಡಿ ಮಾಡ್ಬಿಡ್ತೀನಿ. ಮನೆಯಿಂದ ಹೊರಡಕ್ ಮುಂಚೆ ಇದೆಲ್ಲ ನೋಡ್ಕೊಳಕ್ ಆಗಲ್ವೇನ್ರಿ? ಏನ್ ಡ್ರೈವರ್ ರೀ ನೀವು? ಇದ್ದಕ್ಕಿದ್ದಾಗೆ ಕೆಟ್ಟೋದ್ರೆ ನಾನೇನ್ ಮಾಡ್ಲಿ ಮೇಡಮ್? ಇಲ್ಲಿವರೆಗೂ ಸರಿ ಇತ್ತಲ್ಲ. ಏನ್ ಬಂತು ನಿಂತಲೆ? ಅರ್ಧ ದರೆಯಲ್ಲಿ ನಿಲ್ಲಿಸ್ಬಿಟ್ಟಿಯಲ್ಲ. ನನಗೆ ಇಂಪಾರ್ಟೆಂಟ್ ಕ್ಲಾಸ್ ಬೇರೆ ಇದೆ ಮೇಡಮ್. ಈಗ ಏನ್ ಮಾಡುದು ಮೇಡಮ್? ನೀನೊಬ್ಬ ನಮ್ಮಪ್ಪನ ಪಿಎ, ದಂಡ ಪಿಂಡ, ಒಂದ್ ಕಾರು ಕಂಡೀಷನ್ ಇಲ್ಲ, ಎಲ್ಲ ತಗೊಂಡೋಗಿ ಗುಜ್ಜರಿಗೆ ಹಾಕಿ. ನನ್ ಮನೆಗೆ ಹೋಗಿ ಇನ್ನೊಂದ್ ಕಾರ್ ತಂದ್ಬಿಡ್ಲ ಮೇಡಮ್? ಅಷ್ಟ್ರಲ್ಲಿ ಕಾಲೇಜ್ ಮುಗ್ದೋಗಿರುತ್ತೆ, ಬೇಗ ನೋಡ್ಕೊಂಡು ವಾಪಸ್ ಬರ್ಬೇಕು. ಈಗೇನ್ ಮಾಡೋದು, ಐಡಿಯಾನು ಉಳಿತಾ ಇಲ್ವಲ್ಲ. ತಲೆ ತುಂಬಾ ಜೇಡಿ ಮಣ್ಣೆ ತುಂಬಿಕೊಂಡಿದ್ರೆ ಐಡಿಯಾ ಎಲ್ಲಿ ಉಳಿಯುತ್ತೆ? ಇದ್ರೆ ಇರ್ಬೋದು ಮೇಡಮ್. ಯಾವ್ದಾದ್ರು ಕಾರ್ ಬಂದ್ರೆ ನಿಲ್ಸಿ ಕಾಲೇಜ್ ವರೆಗೂ ಡ್ರಾಪ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿ. ಓಕೆ ಮೇಡಮ್. ಕೆಳಗೆ ಇಳಿದ್ಲೋ ಸರ್? ಸರ್ 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 ಸ್ಟಾಪ್ ಸರ್. ಸರ್, ನಾನು ಸಿಎಂ ಪಿ ಎ. ಹಲೋ ಡಾಕ್ಟ್ರು, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು. ಏನಾಗಬೇಕಾಗಿತ್ತು? ಏನಿಲ್ಲ, ನಮ್ಮ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ದಯವಿಟ್ಟು ಕಾಲೇಜ್ವರೆಗೂ ಡ್ರಾಪ್ ಮಾಡಬೇಕಾಯ್ತು ಸರ್. ಓಕೆ, ಕೂತ್ಕೊಳ್ಳಿ, ಬನ್ನಿ ಮೇಡಮ್. ಸರ್, ನಿಮ್ಮಿಂದ ಬಹಳ ಉಪಕಾರ ಆಯಿತು. ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಾದ್ರೆ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ, ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಹಲೋ ಮಿಸ್ಟರ್ ಪ್ರಸನ್ನ. ಹಲೋ ಇನ್ಸ್ಪೆಕ್ಟರ್. ಏನ್ ಸರ್ ಇಲ್ಲಿದ್ದೀರಾ? ಸಾಹೇಬ್ರ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡೋದು ಬಂದೆ. ಒಂದು ಕಾರ್ ಕೈ ಕೊಟ್ಬಿಟ್ಟಿದೆ ಸರ್. ಮತ್ತೆ ಎಲ್ಲಿ ಮೇಡಮ್? ಈಗ ಒಂದು ಕಾರ್ ಬಂತು, ಅದ್ರಲ್ಲಿ ಕಳಿಸ್ಕೊಟ್ಟೆ. ಒಳ್ಳೆ ಕೆಲಸ ಮಾಡಿ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್, ಎಂಜಿ ರೋಡ್ ಅಲ್ಲಿ ಕ್ರೀಮ್ ಕಲರ್ ಅಂಬಾಸಡರ್ ಕಾರ್, ಎಂಇಡಿ 144 ಕಳ್ಳತನ ಆಗಿದೆ, ಓವರ್. ಮಾಮೂಲಾಗೋಯ್ತು. ಏನ್ ಸರ್ ಮೆಸೇಜು? ಈಗ ತಾನೇ ಒಂದು ಕ್ರೀಮ್ ಕಲರ್ ಕಾರು ಕಳ್ಳತನ ಆಗಿದೆ ಅಂತ. ಅಯ್ಯಯ್ಯೋ, ಈಗ ತಾನೇ ಕ್ರೀಮ್ ಕಲರ್ ಅಂಬಾಸಡರ್ ಕಾರ್ ಅಲ್ಲಿ ನಮ್ ಸಾಹೇಬ್ರ ಮಗಳನ್ನ ಕಳ್ಸದ್ನಲ್ಲ. ನಂಬರ್ ನೋಡಿದ್ರ? ಇಲ್ಲ ಸರ್. ಕಾರ್ ಯಾವ ಕಡೆ ಹೋಯ್ತು? ಈಗ ಹೋಯ್ತು ಸರ್. ಏ ಮಿಸ್ಟರ್, ಏನ್ ಮಾಡ್ತಿದ್ದೀರಾ? ಶೂ ಲೇಸ್ ಕಟ್ತಾ ಇದ್ದೆ ಸರ್. ಲೇಸ್? ನಮಸ್ಕಾರ ಸರ್. ಕಾರ ಯಾರ್ದು? ನಂದೇ ಸರ್. ಯಾರ ಒಳಗಡೆ? ನನ್ನ ಫ್ರೆಂಡು ಸರ್, ಮೈಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಐ ಸಿ.
ಇಲ್ಲಿಗೆ ಕರ್ಕೊಂಡ್ರಿ? ಯಾಕ? ಹಲೋ, ಸಿಎಂ ಮಾತಾಡ್ತಾ ಇರೋದು. ನಾನು ನಿಮಗೆ ತುಂಬಾ ಬೇಕಾದವನು. ನೀವು ಒಪ್ಪಿಗೆ ಕೊಟ್ರೆ ನಿಮ್ಮ ಒಳ್ಳೆಯ ಆಗೋನು. ಏ ಮಿಸ್ಟರ್, ಯಾರೇನು ಮಾತಾಡ್ತಾ ಇರೋದು? ಅಪಹರಣಕಾರ, ಐ ಮೀನ್ ಕಿಡ್ನಾಪಿಂಗ್ ಕಿಂಗ್. ಅರ್ಥವಾಗ್ಲಿಲ್ವಾ? ನಿನ್ನ ಮಗಳು ಕಾಲೇಜ್ ಹೋಗಿದ್ದಾಳೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಬಟ್ ಅವಳನ್ನ ಕಿಡ್ನಾಪ್ ಮಾಡಿ ನಮ್ಮ ಹತ್ರ ಇಟ್ಕೊಂಡಿದ್ವಿ. ಏನ್ರಿ, ಯಾರ್ದು ಫೋನು? ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯಾರೋ ಸ್ಕೌಂಡಲ್ಸ್ ನಮ್ಮ ರಂಜನ ಕಿಡ್ನಾಪ್ ಮಾಡ್ಬಿಡ್ತಾರೆ. ನನ್ ಧ್ವನಿ ಕೇಳಿ ನಿನಗೆ ಸಾಕಾಗಿರ್ಬೇಕಲ್ಲ. ನಿನ್ ಪ್ರೀತಿ ಮಗಳ ಧ್ವನಿ ಕೇಳು. ಮಗಳು ಅನ್ನ ಮಮತೆ ಯಾರಿಗ ತಾನೇ ಇರಲ್ಲ. ಜಸ್ಟ್ ಎ ಮಿನಿಟ್ ಮಿಸ್ಟರ್ ಸಿಯಾಮ್. ಡ್ಯಾಡಿ, 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 ಇವ ನನ್ನ ಕಿಡ್ನಾಪ್ ಮಾಡಿ. ನೀನ್ ಸ್ವಲ್ಪ ಧೈರ್ಯವಾಗಿರಮ್ಮ, ನಿನಗೆ ಏನು ಆಗದ ಹಾಗೆ ನಾನು ಏರ್ಪಾಟ್ ಮಾಡ್ತೀನಿ. ರಂಜಿನಿ, ಮಮ್ಮಿ, ಅಯ್ಯೋ ರಂಜಿನಿ. ಹಲೋ, ನಾನೀಗ ಇಲ್ಲಿ. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ? ಹಲೋ, ಹಲೋ, ಏನಂತೀರಿ? ಇನ್ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತಾರಂತೆ. ನಿಮ್ಮ ಅಪ್ಪನಿಗೂ ನಮ್ಗೂ ಟರ್ಮ್ ಸೆಟ್ಲ್ ಆಗೋವರೆಗೂ ಇಲ್ಲ ಬಿದ್ದಿರ್ಬೇಕು. ನಡೆಗ ಯಾತ ಕಿಡ್ನಾಪ್ ಮಾಡಿದ್ವಿ ಅಂತ ಯಾಕ್ರ ಹೇಳಲಿಲ್ಲ? ಇನ್ನು ನಮ್ಮ ವಿಷಯ ಇತ್ಯರ್ಥ ಆಗ್ಲಿಲ್ವಲ್ಲ. ನಿಮ್ ವಿಷಯ ಏನ್ ಇತ್ಯರ್ಥ ಆಗೋದು? 25,000 ಕೊಡ್ತೀನಿ ಅಂತ ಹೇಳಲಿಲ್ಲ? ನಾಯಿಗೆ ಮುಳ್ಳೆ ಚೂರು ಬಿಸಾಕ್ತಾಗ ಬಿಸಾಕಿ ನೀನ್ ಪದವಿಗೇರಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಕ್ ನೋಡ್ತೀಯ? ನಿನ್ನ ನಂಬಕ್ಕಾಗಲ್ಲ. ಸದ್ಯಕ್ಕೆ ಸಿಎಂ ಹತ್ರ 2,00,000 ನಾವು ಹೊಡ್ಕೋತೀವಿ, ಆಮೇಲೆ ಅವಳನ್ನ ನಿನ್ನ ವಶಕ್ಕೆ ಬಿಡ್ತೀವಿ. ನನ್ ಬಾಣ ನನಗೆ ತಿರುಗಿಸ್ತೀಯ? ನಿನಗೇನ್ ಮಾಡ್ತೀನಿ ಗೊತ್ತಾ? ನಿಮ್ಮಂತ ರಾಜಕಾರಣಿಗಳು ಜುಟ್ಟು ನಮ್ಮಂತ ರೌಡಿಗಳ ಕೈಲಿದೆ ಅನ್ನೋದನ್ನ ಮಾತ್ರ ಮರಿಬೇಡ. ನಮ್ಮ ಹತ್ರ ಏನಾದ್ರೂ ಕಮಕ್ ಗಿಮಕ್ ಕಂದೆ ನಿನ್ ಬಂಡವಾಳನೆಲ್ಲ ಬಯಲ್ ಮಾಡ್ಬಿಡ್ತೀವಿ. ಹುಷಾರ್. ಓಕೆ ಓಕೆ, ನಾನು ಸಿಎಂ ಮನೆಗೆ ಹೋಗಿದ್ ಬರ್ತೀನಿ. ಅಲ್ಲಿ ತನಕ ಅವಳಿಗೆ ಜೋಪಾನ. ಅವಳಿಗೆ ನಮ್ಮ ಮ್ಯಾಗೆ ಡೌಟ್ ಬಂದ್ರು ಬರ್ಬೋದು. ಅವಳನ್ನ ಎಲ್ಲಿ ಶಿಫ್ಟ್ ಮಾಡ್ಬೇಕು ಅಂತ ನಾ ಬಂದಾಗ ಹೇಳ್ತೀನಿ. ಹ್ಮ್, ಬರ್ತೀನಿ. ಹಾಗಾದ್ರೆ ಇದೆಲ್ಲ ನಿಂದೆ ಕುತಂತ್ರ ಅನ್ನು? ಹಂಗೆ ತಿಳ್ಕ. ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಾಗ ನನ್ಗೆ ಹಣಕಾಸು ಮಂತ್ರಿ ಪದವಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮಗಳ ಕಿಡ್ನಾಪ್ ವಿಷಯನ ಅಸೆಂಬ್ಲಿ ಆಗಿ ತಂದು ಗುಲ್ಲೆಪ್ಸಿ ತನ್ನ ಮಗಳನ್ನೇ ಕಾಪಾಡೋ ಶಕ್ತಿ ಇಲ್ದರ ಇವನು ದೇಶನ ಹೆಂಗ್ ಕಾಪಾಡಕ್ ಸಾಧ್ಯ ಅಂತ ರಂಪ ರಾದ ಅಂತ ಮಾಡಿ ನೋ ಕಾನ್ಫಿಡೆನ್ಸ್ ಮೋಸ ತಂದು ನೀನಾಗ ನೀನೇ ಕುರ್ಚಿ ಬಿಟ್ಟು ಹಿಡಿಯಂಗ್ ಮಾಡ್ಲಿಲ್ಲ. ನನ್ನ ಹೆಸರು ಬೆಟ್ಟಪ್ಪನಿ ಅಲ್ಲ, ಯೋಚನೆ ಮಾಡು. ಬರ್ಲ ಬಾರಯ್ಯ. ಶಿವ ಬಾ. ಯಾಕ್ ಬಾವ ಒಂಥರ ಡಲ್ ಆಗಿ ಕೂತ್ ಬಿಟ್ಟಿದ್ದೀರಾ? ಹುಷಾರಿಲ್ವಾ? ಯಾಕೆ ಕಳ್ತಿದ್ಯಾ ಬಾವ? ಶಿವ, ನನ್ ಮಗಳು ರಂಜಿನಿನ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಬಿದ್ದಿರ್ತೀಯ? ಅದೇನ್ ಹೇಳಿ ಬಿಡಿ ಬಾವ. ಎಲ್ಲ ರಾಜಕೀಯ ಕಣಯ್ಯ. ರಾಜಕೀಯ ಮಾತ್ರಕ್ಕೆ ನನಗೆ ಗೊತ್ತಾಗ್ಬಾರ್ದ? ನೀನು ಮೊದಲೇ CBI ಆಫೀಸರು, ವಿಷಯ ನಿನಗೆ ಗೊತ್ತಾದ್ರೆ ಪಬ್ಲಿಕ್ ಆಗತ್ತೆ, ಆಮೇಲೆ ನನ್ನ ಪದವಿಗೆ ಆಪತ್ತು ಬರುತ್ತೆ. ಕೇಳಿದೆ ಇವ್ರಾಡೋ ಮಾತನ್ನ? ಹೆತ್ತ ಮಗಳಿಗಿಂತ ಮುಖ್ಯಮಂತ್ರಿ ಪದವಿನೇ ಹೆಚ್ಚಾಗೋಯ್ತ. ನಾಳೆ ಆ ರೌಡಿಗಳು ನಮ್ ರಂಜಿನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ. ಏನು, ರಂಜಿನಿ ಕಿಡ್ನಾಪ್ ಆಗಿದ್ದಾಳ? ಹೌದು ಕಣೆ. ಈ ವಿಷಯ ಪ್ರಚಾರಕ್ಕೆ ಬರೆದ ಹಾಗೆ ತುಂಬಾ ರಹಸ್ಯವಾಗಿ ಅವಳನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರಬೇಕು ಕಣಯ್ಯ. ಶಿವ, ನನ್ ಮಗಳ ಆಪತ್ತಿನಿಂದ ನೀನೇ ಕಾಪಾಡ್ಬೇಕಪ್ಪ. ನೀವೇನ್ ಯೋಚನೆ ಮಾಡ್ಬೇಡಿ. ಹೌದು, ಎಷ್ಟು ಗಂಟೆಗೆ ಮನೆ ಬಿಟ್ಲು? ಬೆಳಗ್ಗೆ 10:20 PNU ಜೊತೆ ಹೋದ. ಅವನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಎಂಥ ಅನಾಹುತ ಆಗೋಯ್ತು ನೋಡು. ಹೌದು ಸರ್, ಸ್ವಲ್ಪ ದಿನಗಳ ಹಿಂದೆ ಬನಶಂಕರಿಯಲ್ಲಿ ನಡೆದ ಕೊಲೆ ವಿಷಯದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಸಾಯಬ್ರು 3 ಜನನ ಅರೆಸ್ಟ್ ಮಾಡಿದ್ರು. ಆಮೇಲೆ ಅವರು ಕೊಲೆಗಾರರಲ್ಲ ಅಂತ ಸರ್ಕಾರಿ ಆಸ್ಪತ್ರೆಯಿಂದ ಸ್ಟೇಟ್ಮೆಂಟ್ ಬಂತು. ಅದಕ್ಕೆ ಸಾಯಬ್ರೆ ಅವ್ರನ್ನ ಬಿಟ್ಬಿಟ್ರು ಸರ್. ಇವರುಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಈ ಫೈಲ್ ಅಲ್ಲಿ ಇದೆಯಾ? ಎಲ್ಲ ಇದ್ರಲ್ಲಿದೆ ಸರ್. ರೈಟ್. ಗಣೇಶನ್ ವಿಗ್ರಹ ಮಾಡಕ್ ಹೋಗಿ ಅವ್ರ ಅಪ್ಪನ ವಿಗ್ರಹ ಮಾಡಿದಾಗ ಆಯ್ತು. ಮೊದಲು ರೈಲ್ವೆ ಸ್ಟೇಷನ್ ಹೋಗಿ ಒಂದು ಟೋಕನ್ ತಗೊಬೇಕು. ಯಾಕೆ? ಅದೇ ಕೂಲಿ ಮಾಡಕ್ಕೆ. ಯಾರೋ ನಮ್ಮ ಮನೆಗೆ ಬಂದಾಗಿದೆ. ಹೌದಲ್ಲ, ನಮ್ ಪ್ಯಾಲೇಸ್ ದೇವಿನ್ ಬಿಟ್ರೆ ಇನ್ ಯಾರಯ್ಯ ಬರ್ತಾರೆ? ಲೈಟ್ ಅವಳೇ ಇರ್ಬೇಕು. ನೀವ? ಎಸ್, ನಾನೇ.
ಸಿಬಿಐ ಇದು ಒರಿಜಿನಲ್ ಸಿಬಿಐ, ಇವೆಲ್ಲ ನನ್ನ ಹತ್ರ ಬೇಡ. ಗೆರ ನೋ ಈಗ ಹೇಳಿ, ನೀರು ಕುಡಿಬೇಕನ್ಸತ್ತಲ್ಲ? ಹೌದು ಸರ್. ಒಣಗಿದ್ ನಿನ್ ಬಾಯಿ, ಈಗ ತಂಪಾಯ್ತು ತಾನೆ? ಆಯ್ತು ಸರ್. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಮುಖ್ಯಮಂತ್ರಿ ಮಗಳು ರಂಜನಿನ ಎಲ್ ಬಚ್ಚಿಟ್ಟಿದ್ದೀರಾ? ಆಯ್ಸಿ, ನನ್ನ ಕೈಯಿಂದ ಹೊಡೆತ ತಿಂದ ಮೇಲೂ ನಿಮಗಿನ್ನೂ ಏನು ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್. ಹಾಗಾದ್ರೆ ಅವಳನ್ನ ಕಿಡ್ನಾಪ್ ಮಾಡಕ್ಕೆ ನೀವು ಹಾಕಿದ ಪ್ಲಾನ್, ಸ್ಕೀಮ್, ಸ್ಕೆಚ್, ಇವುಗಳಾದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ. ಈ ಸಿಬಿಐ ಶಿವನ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮುಂದೆ ಬಾಳಿ ಬದುಕಬೇಕಾದ ನೀವು, ನೀವು ಮಾಡಿರೋ ಅಪರಾಧನ ನೀವೇ ಒಪ್ಕೊಂಡ್ರೆ ಈ ಶಿವ ಗರ್ಭಗುಡಿ ದೇವರಾಗಿ ಸುಮ್ಮನೆ ಕೂತಿರ್ತಾನೆ. ಛತ್ರಿ ಬುದ್ಧಿ ತೋರಿಸಿ ಎಮರ್ಸಕ್ ನೋಡಿದ್ರೆ ಈ ಶಿವ ಸ್ಮಶಾನ ರುದ್ರ ಆಗ್ತಾನೆ. ಟೈಗರ್ ರೂಪ ತಾಳಿ ನಿಮ್ ಎದೆನ ಬಗದು ನಿಜನ ಕಕ್ಕಿಸ್ತಾನೆ. ಕಮ್ ಆನ್ ಸ್ಪೀಕ್ ಔಟ್. ಗರ್ಭಗುಡಿ ದೇವರಾಗ್ಬೇಕಾ ಅಥವಾ ಸ್ಮಶಾನ ರುದ್ರ ಆಗ್ಬೇಕಾ? ಗರ್ಭಗುಡಿ ದೇವರಾಗ್ಬೇಕು. ವೆರಿ ಗುಡ್. ಎಲ್ ಬಜೆಟ್ ಹೇಳು. ನಮಗ್ ಕೆಲಸ ಕೊಡಿಸ್ತೀವಿ ಅಂತ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿಸ್ಕೊಂಡು ಸಿಎಂ ಆದ್ಮೇಲೆ ಕೈ ಎತ್ ಬಿಟ್ಟ ಅಂತ ಶರಣಪ್ಪನ ಮೇಲೆ ನಮ್ ಸಿಕ್ಕಾಪಡೆ ಕೋಪ ಆಯ್ತು ಸರ್. ಏನಾದ್ರೂ ಮಾಡಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿ ಸರ್. ಕೇಂದ್ರ ಮಂತ್ರಿ ಮಗಳನ್ನ ಕಿಡ್ನಾಪ್ ಮಾಡಿದ ಸುದ್ದಿ ಪೇಪರ್ ನಲ್ಲಿ ಓದಿದ್ವಿ ಸರ್. ಸೊ ನೀವು ಅದೇ ರೀತಿ ಪ್ಲಾನ್ ಮಾಡಿ ಆಕೆನ ಕಿಡ್ನಾಪ್ ಮಾಡಿದ್ರು? ಕಿಡ್ನಾಪ್ ಮಾಡಿಲ್ಲ ಸರ್, ಪ್ಲಾನ್ ಮಾಡಿದ್ವಿ ಅಷ್ಟೇ. ಎಂ ಜಿ ರೋಡಲ್ಲಿ ಒಂದ್ ಕಾರ್ನ ಕಳ್ತನ ಮಾಡಿ ಸಿಎಂ ಮಗಳು ಬರೋ ದಾರಿಯಲ್ಲಿ ಕಾಯ್ತಾ ಇದ್ವಿ. ತುಂಬಾ ಹೊತ್ತಾದ್ರೂ ಸಿಎಂ ಮಗಳ ಕಾರ್ ಬರ್ಲೇ ಇಲ್ಲ ಸರ್. ಹಾಗೊಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟ. ಎಲ್ಲ ಮೇಲೆ ಸಂಶಯ ಬರುತ್ತೋ ಅಂತ ನಮ್ಗೆ ಹೆದರ್ಕೊಂಡು ಮೂರು ಜನ ಅಲ್ಲಿಂದ ಓಡ್ ಬಂದ್ಬಿಟ್ವಿ ಸರ್. ಇಷ್ಟೇ ಸರ್ ನಡೆದಿತ್ತು. ನಾವು ಖಂಡಿತವಾಗ್ಲೂ ಕಿಡ್ನಾಪ್ ಮಾಡಿಲ್ಲ ಸರ್. ಸರ್ ನಾವು ನಿರುದ್ಯೋಗಿಗಳಿರ್ಬೋದು ಸರ್, ಆದ್ರೆ ವಿದ್ಯಾವಂತರು, ನಮಗೆ ಈ ತರ ಅನ್ಯಾಯ ಮಾಡಕ್ ಬರಲ್ಲ ಸರ್. ನಿರುದ್ಯೋಗದಿಂದ ತತ್ತರಿಸ್ತಾ ಇದ್ದಿದ್ ನಾವು ಏನ್ ಮಾಡಕ್ ಹೋದ್ರು ಎಲ್ಲದ್ರಲ್ಲೂ ಎಡು ಬೀಳ್ತಾ ಇದ್ವಿ ಸರ್. ನಮ್ಗೆ ಈಗ ಗೊತ್ತಾಗ್ತಾ ಇದೆ ಸರ್, ಇಂಥ ಕೆಲಸ ಮಾಡ್ಬೇಕು ಅಂದ್ರೆ ಸ್ಪೆಷಲ್ ಆಗಿ ಟ್ರೈನಿಂಗ್ ತಗೊಂಡಿರ್ಬೇಕು ಅಂತ. ನಮ್ಮನ್ನ ನಂಬಿ ಸರ್, ನಾವು ಇಂಥ ಕೆಲಸ ಮಾಡಿಲ್ಲ ಸರ್. ಪ್ಲಾನ್ ಮಾಡಿರೋದು ನೀವು, ಹೊಡ್ಕೊಂಡು ಹೋಗಿರೋದು ಇನ್ನೊಬ್ಬರ ಇರ್ಬೋದು ಸರ್. ಇರ್ಬೋದು ಸರ್. ನಿಮ್ಗೆ ಯಾರ ಮೇಲೆ ಆದ್ರೆ ಅನುಮಾನ ಸರ್? ಸಿಎಂ ಮನೆ ಮುಂದೆ ಅವ್ರ ಮಗಳು ಕಾರ್ ಹತ್ಬೇಕಾರೆ ದೂರದಲ್ಲೊಬ್ಬ ಗಡ್ಡದ ವ್ಯಕ್ತಿ ಟೈಮ್ ನೋಡ್ಕೊತಾ ಇದ್ದ ಸರ್. ಸರ್ ಅವತ್ತು ನಾನು ಕಾಲೇಜ್ ಸರ್ಕಲ್ ಹತ್ರ ಸಿಎಂ ಕಾರ್ ನೋಡ್ತಿದ್ದಾಗ ಇನ್ನೊಬ್ಬ ಅದೇ ಕಾರ್ ನೋಡ್ಕೊಂಬಂದು ಡಿಕ್ಕಿ ಹೊಡೆದ ಸರ್. ಹಾಗಾದ್ರೆ ನಿಮ್ ಹಾಗೆ ಪ್ಲಾನ್ ಮಾಡಿ ಅವರೇ ಅವಳನ್ನ ಕಿಡ್ನಾಪ್ ಮಾಡಿರಬಹುದು ಸರ್. ಅವರುಗಳ ಮುಖ ನಿಮಗೆ ಪರಿಚಯ ಇದೆಯಾ? ಇಲ್ಲ ಇಲ್ಲ ಸರ್. ರೈಟ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸರಿ ಸರ್, ಈಗಲೇ ನಿಮ್ಮನ್ನ ಬಿಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಆದ್ರೆ ಒಂದು, ಪ್ರತಿದಿನ ನನ್ನನ್ನು ನೀವು ಸಿಎಂ ಮನೇಲಿ ಕಾಂಟ್ಯಾಕ್ಟ್ ಮಾಡಬೇಕು ಟೆಲಿಫೋನ್ ಮೂಲಕ. ಓಕೆ ಸರ್. ರೈಟ್. ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ಕಾರ್ ರಿಪೇರಿ ಅಂತ ಡ್ರೈವರ್ ಕೇಳಿದ್ರು. ಕಾಲೇಜಿಗೆ ಲೇಟ್ ಆಯ್ತು, ನಡ್ಕೊಂಡೇ ಹೋಗ್ತೀನಿ ಅಂತ ರಂಜಿನಿ ಮೇಡಮ್ ಹಠ ಹಿಡಿದ್ರು. ಅಷ್ಟರಲ್ಲಿ ಕ್ರೀಮ್ ಕಲರ್ ಅಂಬಾಸಡರ್ ಕಾರ್ ಬರ್ತಾ ಇತ್ತು. ಕಾರ್ ನಿಲ್ಲಿಸಿ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಕಾಲೇಜ್ವರೆಗೂ ಡ್ರಾಪ್ ಕೊಡಿ ಅಂತ ಕಳಿಸ್ಕೊಟ್ಟೆ. ಇಷ್ಟೇ ಸರ್ ನಡೆದಿದ್ದು. ಸರ್ ನಂಗೇನು ಗೊತ್ತಿಲ್ಲ ಸರ್, ನನ್ನ ನಂಬಿ ಸರ್. ಸರ್ ನಂದೇನು ತಪ್ಪಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್, ನಂಗೇನು ಗೊತ್ತಿಲ್ಲ ಸರ್. ಕಿರ್ಚಬೇಡ, ಕಿರ್ಚಬೇಡ, ಕಿರ್ಚಿದ್ರೆ ನಿನ್ನ ಕಂಠ ನರನೇ ಕಿತ್ತಾಕ್ಬಿಡ್ತೀನಿ. ಹೇಳು, ಚೆನ್ನಾಗಿ ಓಡ್ತಿದ್ದ ಕಾರ್ನ ಯಾಕೆ ನಿಲ್ಲಿಸ್ತೆ? ಮೊನ್ನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ
ಬೀಡಿ ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ದೆ ಸರ್. ಒಂದು ಕಟ್ ಬೀಡಿ ಕೊಡಮ್ಮ. ಏನ್ ಗುರು, ಬೀಡಿ ಸೇತಾ ಇದೀಯಾ? ಬೀಡಿ ಸೇದಿದ್ರೆ ಉಪ್ಸ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಯಾವಾಗ್ಲೂ 555 ಸಿಗರೇಟ್ ಸೇದ್ಬೇಕು. ಬೀಡಿ ಸೇದಕ್ಕೆ ಕಾಸಿಲ್ಲ, 555 ಸಿಗರೇಟ್ ದುಡ್ಡು ಹೇಳ್ತಾರಲ್ಲ ಅದಕ್ಕೇನು ದುಡ್ಡು ಅಣ್ಣ, ಇದರಲ್ಲಿ 10,000 ಇದೆ ತಗೋ. ನನ್ಗ ಬೇಕಾದ್ರೆ ಇನ್ನೂ ಅಷ್ಟು ಕೊಡ್ತೀವಿ. ನಮ್ಗೊಂದು ಸಹಾಯ ಮಾಡ್ಬೇಕು. ಏನದು? ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಮಗಳನ್ನ ಕಾಲೇಜಿಗೆ ಕರ್ಕೊಂಡು ಹೋಗುವಾಗ ಸರ್ಕಲ್ ಅಲ್ಲಿ ಕಾರ್ ಕೆಟ್ಟೋಯ್ತು ಅಂತ ನಿಲ್ಸಿ, ಕಾರ್ ರಿಪೇರಿಗೆ ಇನ್ನು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ಬೇಕಷ್ಟೇ. ಏನ್ ಹೇಳ್ತೀರಾ ಸರ್, ನನ್ ಕೈಲಾಗಲ್ಲಪ್ಪ. ನಿನ್ನ ಹೆಂಡತಿ ಮಕ್ಕಳ ಜೊತೆ ನಿಮ್ದೇ ಅವ್ರಿಗೆ ಇಷ್ಟ ಅಲ್ವಾ? ತಗೋ. ಅದಕ್ಕೋಸ್ಕರ ಹಾಗೆ ಮಾಡಿದೆ ಸರ್. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಪಿ ಎ ಸಾಹೇಬ್ರನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಅವನ್ ಮುಖ ನಿನ್ ಜ್ಞಾಪಕ ಇದೆಯಾ? ಅವನ್ ಮೊದ್ಲೇ ನೋಡಿದ್ದೆ ಸರ್. ಎಲ್ಲಿ? ಈ ಎಮ್ ಎಲ್ ಎ ಬೆಟ್ಟಪ್ಪನವ್ರ ಜೊತೆಲಿ. ಈ ವಿಷಯನ ಎಮ್ ಎಲ್ ಎ ಬೆಟ್ಟಪ್ಪನ್ ಹೇಳ್ತೀಯಾ ತಾನೇ? ಹೇಳ್ತೀನಿ ಸರ್. ಹೇಳ್ತೀಯಾ? ಇಲ್ಲ ಸರ್, ಇಲ್ಲ ಸರ್. ಯಾರು ಇಲ್ಲ ಅಂತಾರೆ, ಆ ಸಿಎಂ ಆಗಿ ಮಾತ್ರ ಆಟ ಇರ್ಬೋದು, ನನಗಿರ್ಬಾರ್ದ? ನಾನ್ ಎಂಥವನು, ನನ್ನ ಕಿಮ್ಮತ್ ಎಂತಾದ್ ಅಂತ ಗೊತ್ತಿದ್ರು ಆ ಸಿಎಂ ಕ್ಯಾರ ಇರ್ಲಿಲ್ಲ. ಎಷ್ಟಾಯ್ತ ಕೊಬ್ಬು? ಇರಲಿ, ಇನ್ನೊಂದು ವಾರ ಗಡುವಾಯ್ತಲ್ಲ, ಅವನ ಕೆಳಗಿಳಿಸ ಗಂಟ ನನ್ ಮನಸ್ಸಿಗೆ ಸಮಾಧಾನ ಇಲ್ಲ. ಆಮೇಲೆ ಫೋನ್ ಮಾಡ್ತೀನಿ. ಏನ್ CBI ಸಾಹೇಬ್ರು ಇಷ್ಟು ದೂರ ಪಾದ ಬೆಳೆಸ್ಬಿಟ್ರಿ? ಎಲೆಕ್ಷನ್ ಅಲ್ಲಿ ನೀವು ಗೆದ್ದ ಮೇಲೆ ವಿಶ್ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ಬಂದೆ. ನಾವೇನ್ ಗೆಲ್ಲದು, ಎಲ್ಲ ನಿಮ್ ಬಾವು ನೆರ್ಪಾಡ್ತಾನೆ. ನಮ್ ಬಾವ ಮೊನ್ನೆ ಸಚಿವ ಸಂಪುಟ ರಚಿಸುವಾಗ ಏನೋ ಗಲಾಟಿ ಆಯ್ತಂತೆ. ರಾಜಕೀಯ ಅಂದ್ಮೇಲೆ ಅದೆಲ್ಲ ಮಾಮೂಲಿ. ನಮ್ CM ಸೆಲೆಕ್ಷನ್ ಮಾಡಿರೋ ಮಂತ್ರಿಗಳು ಅವ್ರವ್ರು ಕೊಟ್ಟಿರೋ ಪದವಿಗಳು ಎಲ್ಲ ಕರೆಕ್ಟ್ ಆಗಿ ತೂಕವಾಗಿ ಐತೆ. ನಿಮಗೇನು ಭಿನ್ನಭಿಪ್ರಾಯ ಇಲ್ಲ ತಾನೆ? ಛೇಛೆ, ಎಲ್ಲಾನ ಉಂಟಾ? ನನಗ್ ಮಂತ್ರಿ ಪದವಿನ ಕೊಡ್ಲಿ ಇಲ್ಲ MLA ಆಗಿ ಕೂರಿಸ್ಲಿ, ಎಲ್ಲು ಸಂತೋಷ ತಾನೆ? ಒಟ್ಟಾರೆ ಅವ್ರ ಆಡಳಿತಕ್ಕೆ ನನ್ ಸಂಪೂರ್ಣ ಬೆಂಬಲ ಐತೆ. ಎಲ್ಲ ಗೋಸುಂಬಿ, ಕೈಯಲ್ಲಿ ಶರಣಾರ್ಥ, ಕಂಕಳಲ್ಲಿ ದೊಣ್ಣೆನ, ಎದೆ ಒಳಗೆ ವಿರೋಧ ತುಂಬಿದ್ರು ಬಾಯಲ್ಲಿ ಬೆಂಬಲ ತೋರಿಸ್ತಿದ್ಯಾ? ನಿನ್ನಂತ CBI ಆಫೀಸರ್ಗಳನ್ನ ನನ್ ಸರ್ವಿಸ್ನಾಗ ಎಷ್ಟು ಜನ ನೋಡಿಲ್ಲ. ಅವ್ರ ಮಗಳಿಸದಲ್ಲಿ ಏನಾದ್ರೂ ಗುಮಾನೇ ಸಿಗುತ್ತಾ ಅಂತ ನೀನ್ ಬಂದಿರೋದು ನಂಗ್ ಗೊತ್ತಿಲ್ವಾ? ಬಾ ಒಂದ್ ಬಂಡವಾಳ ಬಾ ಮೈದ್ನ ಬಿಟ್ಕೊಡ್ತಾನ? ನನ್ನಂತವ್ನ ಎಷ್ಟೋ ಜನ ನೋಡಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಸೇರು ಅಂದ್ರೆ ನನ್ ಸವಾ ಸೇರು. ಕಾಫಿ ಇಡು. ಕಾಫಿ ತಗೋ. ನೋ ಥ್ಯಾಂಕ್ಸ್, ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ. ಆಯ್ತು, ನಮಸ್ಕಾರ, ಬರ್ತೀನಿ. ನಂಗೆ ನೀರ್ ಕುಡ್ಸಕ್ ಬಂದವನಲ್ಲ. ಇರಲಿ. ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್, ಯಾರು ಗಣೇಶ ಮಾತಾಡ್ತಿರೋದು? ನಾನು ಕಣೋ, ಶಿವ, CBI. ನೋಡು, ಚೀಫ್ ಮಿನಿಸ್ಟರ್ ಮನೆಗೆ ಯಾವುದೇ ಟೆಲಿಫೋನ್ ಕಾಲ್ ಬಂದ್ರು ಅದನ್ನ ಟ್ಯಾಪ್ ಮಾಡಿ 266787ಗೆ ಕನೆಕ್ಟ್ ಮಾಡಬೇಕು. ಅದೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್, ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಓಕೆ, ಥ್ಯಾಂಕ್ ಯು. ಈಗ ಸುಮ್ನೆ ಯೋಚನೆ ಮಾಡ್ತಾ ಓಡಾಡ್ತಾ ಇದ್ರೆ ಹೇಗ್ರಿ? ಅಲ್ಲಿ ನಮ್ ರಂಜಿನಿ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ, ಅವ್ನ್ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಬಾರ್ದ? ಎಲ್ಲಿದ್ದಾಳೆ ಅಂತ ಹೋಗಿ ಕರ್ಕೊಂಡ್ ಬರೋದೆ? ಅವಳಿರೋ ಜಾಗ ಗೊತ್ತಿದ್ರೆ ತಾನೆ ಕರ್ಕೊಂಡ್ ಬರೋದು? ಮತ್ತೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು, ಫೋನು ಮಾಡ್ಲಿಲ್ಲ. ಹಲೋ, ನಾನು CM ಮಾತಾಡ್ತಾ ಇರೋದು. ಹೇಳಿ, ನನ್ನ ಮಗಳು ಎಲ್ಲಿ ಬಚ್ಚಿದ್ದೀರಿ? ಪ್ಲೀಸ್ ಟೆಲ್ ಮೀ. ಹಲೋ, ಹಲೋ, ನಾನು. ಹಲೋ, ಧೈರ್ಯವಾಗಿ ಮಾತಾಡಿ. ಓಹೋ, CM CBI ಪಕ್ಕದಲ್ಲಿ ಇಟ್ಕೊಂಡು ನಾನ್ ಯಾವ ಫೋನಿಂಗ್ ಮಾತಾಡ್ತೀನಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀಯಾ? ನಿನ್ ಬುದ್ಧಿಗೆ ಮೆಚ್ಚದೆ. ನೋಡಿ, ಆ ವಿಷಯ ನನಗೇನು ಗೊತ್ತಿಲ್ಲ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ. ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ನಾನು ತಂದ್ಕೊಡ್ತೀನಿ. ಪ್ಲೀಸ್ ಮಾವ, ನೀವೇನು ಯೋಚನೆ ಮಾಡಬೇಡಿ, ಅವನಿರೋ ಜಾಗ ನನಗೆ ಗೊತ್ತಾಗೋಯ್ತು. ಇದೋ ಬಂದೆ. ಚ, ಊರೆಲ್ಲ ಹುಡುಕಿದ್ರು ಆ ಕೇಡಿಗಳು ಸಿಗಲೇ ಇಲ್ವಲ್ಲೋ. ಎಲ್ಲೋಗ್ತಾರೆ, ಸಿಕ್ಕೇ ಸಿಗ್ತಾರೆ ಬಿಡ. ಸರ್ ಸರ್ ಸರ್, ತಳ್ಳಿ ಸರ್. ನೋಡಿ, ಸದಾಮ್ ಹುಸೇನ್ ಬಾಂಬ್ ಆಗ್ಬಿಟ್ಟು ಪೆಟ್ರೋಲ್ ತುಂಬಾ ಅಭಾವ, ಎಲ್ಲಾ ಕಲಬೇರಿಕೆ, ಅದಕ್ಕೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ರಾಮ್ ರಾಮ್ ಬೋಲೋ. ಥ್ಯಾಂಕ್ ಯು ಸರ್. ಹೇಳಿ,
ನನ್ನ ಮಗನೇ ಕಟ್ಟಾಕ್ಬಿಟ್ಟು ಹೊಡಿತಾನಮ್ಮನ. ನಿಲ್ಸೋ, ನಾನ್ ಹೊಡಿತೀನಿ ನೋಡ್ರ ಇವಾಗ. ಅಲ್ಲಪ್ಪ, ನಿಮ್ಗೇನಾದ್ರೂ ಕ್ಲೂ ಸಿಕ್ಕಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರೆ ನೀವೇ ಬಂದು ಸಿಕ್ಕಾಕೊಂಡ್ರೆ. ಸಾರಿ ಸರ್. ಸಾಲ್ ರೈಟ್, ಅವ್ರನ್ನೆಲ್ಲ ಕಟ್ಟಾಕಿ. ರಂಜನಿ ನಡಿ ಮನೆಗೆ ಹೋಗೋಣ. ಮಾವಾ, ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ, ನಡಿ ನಿಮ್ಮ ಮನೆಗೆ ಹೋಗೋಣ. ಯಾಕೆ? ಎಲ್ಲ ವಿಷಯ ಅಲ್ಲೇ ಹೇಳ್ತೀನಿ. ಓಕೆ, ಕಮಾನ್. ಅಬ್ಬಾ, ನಾವು ನಿರಪರಾಧಿಗಳಂತ ಪ್ರೂವ್ ಆಯ್ತಲ್ಲ, ಅಷ್ಟೇ ನಮ್ಗೆ ಸಾಕು. ನಿಮ್ಗಿಷ್ಟೇ ಸಾಕಾಗಿರ್ಬೋದು, ಆದ್ರೆ ನಂಗೆ ಸಾಲದು. ನಮ್ ತಂದೆಗೆ ಬುದ್ಧಿ ಕಲಿಸ್ಬೇಕು. ಏನಮ್ಮ ರಂಜನಿ ಹೊಸ ಕತೆ ಹೇಳ್ತಾ ಇದ್ಯಾ? ಹೌದು ಮಾವ, ನಿರುದ್ಯೋಗರಿಂದ ತತ್ತರಿಸ್ತಿರೋ ಇವ್ರಿಗೆ ಉದ್ಯೋಗ ಕೊಡ್ತೀನಿ ಅಂತ ಸುಳ್ಳು ಆಶ್ವಾಸನೆ ನೀಡಿ ಎಲೆಕ್ಷನ್ ಟೈಮಲ್ಲಿ ತಮ್ಮ ಪರವಾಗಿ ದುಡಿಸ್ಕೊಂಡು ಅವ್ರು ಗೆದ್ದು ಇವ್ರನ್ನ ಒದ್ದು ಕಳಿಸ್ಬಿಟ್ರು. ಪಾಪ, ಇವ್ರ ತಲೆ ಕೆಟ್ಟು ಡಿಗ್ರಿ ಸರ್ಟಿಫಿಕೇಟ್ನ ಬಿಸಾಕ್ ಹೋದ್ರು. ಅವಾಗ ಇವ್ರ ಸರ್ಟಿಫಿಕೇಟ್ನ ನೋಡಿ ಯಾವಾಗಾದ್ರೂ ಹೆಲ್ಪ್ ಮಾಡಬೇಕು ಅನ್ಕೊಂಡೆ. ಆ ಟೈಮ್ ಇವಾಗ ಬಂದಿದೆ ಮಾವ, ಇದಕ್ಕೆ ನೀವು ಹೆಲ್ಪ್ ಮಾಡಬೇಕು. ನಮ್ಮ ಸಿಂಹಾಸನ ಉಳಿಸ್ಕೊಳ್ಳೋಕೆ ನಮ್ಮ ತಂದೆ ಎಂತಂತ ನಾಟಕ ಆಡ್ತಿದ್ದಾರೆ ಅಂತ ನನಗೆ ಗೊತ್ತು. ಅವನ ಒಳ್ಳೆದಾರಿ ತರೋಕೆ ನಾನು ಸಣ್ಣ ನಾಟಕ ಆಡ್ತೀನಿ, ಅದರಲ್ಲಿ ನೀವು ನಾಲ್ಕು ಜನ ಪಾಠ ಮಾಡಬೇಕು. ಅಯ್ಯೋ, ನಾಟಕನ ಬೇಡ ಮೇಡಮ್, ನಮ್ಮ ಟೈಮ್ ಸರಿ ಇಲ್ಲ. ನಾವ್ ಏನ್ ಮಾಡಕ್ ಹೋದ್ರೆ ಉಲ್ಟಾ ಹೊಡ್ಬಿಡುತ್ತೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಮೇಡಮ್, ನಮ್ಗೆ ಸಾಕಾಗೋಗಿದೆ. ಇಂಥ ವ್ಯವಹಾರ ನಾವು ಸಿಕ್ಕಾಕೊಳ್ಳೋದೇ ಇಲ್ಲ. ಎನಿವೇ, ಥ್ಯಾಂಕ್ಸ್ ಫಾರ್ ಆಲ್ ದಟ್ ಯು ಡಿಡ್ ಸರ್, ನಾವು ಬರ್ತೀವಿ. ಬಾಬಾ, ಎಕ್ಸ್ಕ್ಯೂಸ್ ಮೀ, ನಿಮ್ ಮೂರ್ ಜನಕ್ಕೂ ಒಂದ್ಸಲ ನಾನು ರಿಪೇರಿ ಮಾಡೋದು ನೆನಪಿರ್ಬೇಕಲ್ಲ. ಆ ಕರ್ಟಿಸಿಗೋಸ್ಕರ ಆದ್ರೂ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಅಯ್ಯೋ ಬೇಡ, ನಿಮ್ ಸಹವಾಸ ನಮ್ ಬೇಡ ಸರ್. ಬರ್ತೀನಿ ಸರ್, ಬರ್ತೀನಿ ಸರ್. ಹಲೋ ಹಲೋ, ಯಾಕ್ರಿ ನಿಮ್ ಮಗಳು ನಿಮಗ್ ಬೇಡವಾ? ಅವಳು ಅನುಭವಿಸ್ತಿರೋ ನೋವನ್ನ ನಿಮ್ಮಿಂದ ನೋಡಕ್ಕಾಗಲ್ಲ. ಅಟ್ಲೀಸ್ಟ್ ಅವಳು ವಾಯ್ಸ್ ನ ಕೇಳ್ಬೋದಲ್ಲ. ಡ್ಯಾಡಿ, ನಮಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ, ಬೇಗ ಬಂದು ಬಿಡಿಸ್ಕೊಂಡು ಹೋಗಿ ಡ್ಯಾಡಿ. ಧೈರ್ಯವಾಗಿರಮ್ಮ, ನಾನು ಅಜಯ್ ಅವ್ರಿಗೆ ಹೇಳಿ ಅವ್ರಿಗೆಲ್ಲ ಸರಿಯಾದ ಶಿಕ್ಷೆ ಕೊಡ್ತೀನಿ. ಪೊಲೀಸ್ನವರು ಅಂದ್ರೆ ನನ್ನ ಸಾಯಿಸ್ಬಿಡ್ತಾರೆ ಡ್ಯಾಡಿ. ಅಯ್ಯಯ್ಯೋ, ನಿಮ್ಮ ಮಗಳು ಸಾಯೋದು ನಿನಗೆ ಇಷ್ಟನಾ ಡ್ಯಾಡಿ? ಇಲ್ಲಮ್ಮ, ಖಂಡಿತ ಇಲ್ಲ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನನ್ನ ಬಿಡಿಸ್ಕೊಂಡು ಹೋಗ್ಬಿಡಿ ಡ್ಯಾಡಿ. ಸರಿ ಅಮ್ಮ, ಎಷ್ಟು ಹಣ ಬೇಕು ಅಂತ ಅವ್ರನ್ನ ಕೇಳಿ ಹೇಳಮ್ಮ, ನಾನು ತಂದು ಕೊಡ್ತೀನಿ. ಅಯ್ಯೋ, ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಸರ್ ಸರ್ ಸರ್, 5,000 ಸಾಕಾಗಲ್ಲ, ಬಾಡಿಗೆ ಬಾಕಿ 3,000 ಮೇಲಿದೆ. ಅಟ್ಲೀಸ್ಟ್ 10,000 ಆದ್ರೂ ಕೊಡ್ಸಿ ಸರ್. ಏನೋ ನಿಮ್ಮ ಹೆಸರು ಹೇಳ್ಕೊಂಡು ಫುಟ್ಪಾತ್ ಮೇಲೆ ಪಾನಿಪುರಿ ಅಂಗಡಿ ಕೊಂಡು ಜೀವನ ಮಾಡ್ತೀವಿ ಗುರುವೆ. ನೀನು ಫುಟ್ಪಾತ್ ಬುದ್ಧಿ ನಿನ್ ಬಿಟ್ಟು ಎಲ್ಲೋಗುತ್ತೆ? ಅಷ್ಟು ಜುಜುಬೆ ಹೇಳೋಕ್ಕೋಸ್ಕರ ಇಷ್ಟೆಲ್ಲ ಹಡ್ಕಾಡ್ಬೇಕಾ? ಅಷ್ಟಾದ್ರೆ ನಾನೇ ಕೊಡ್ತಿದ್ದೆ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಡ್ಯಾಡಿ, 50 ಲಕ್ಷ ಬೇಕಂತೆ. ಅಯ್ಯೋ, ನಮ್ಮ ಅಪ್ಪಂಗೆ ಇದೇನ್ ಮಹಾ ಬಿಡಿ, ಮೆಜಾರಿಟಿಗೋಸ್ಕರ ಒಬ್ಬ ಬೆಂಬಲಿಗೂ ಒಂದೊಂದು 1,00,000 ಕೊಟ್ಟಿದ್ದಾರೆ. ಬಡವರನ್ನ ಈ ರೀತಿ ಅನ್ಯಾಯವಾಗ್ತಿರುವಾಗ ಅದ್ರಲ್ಲಿ ಸ್ವಲ್ಪ ನಿಮ್ಮಂತವ್ರು ಸಿಗ್ಲಿ ಬಿಡಿ. ಹಲೋ ಮಿಸ್ಟರ್ ಸಿಎಂ, ನಿಮ್ ಮಗಳು ನಿಮ್ಗೆ ಜೀವಸಹಿತ ಸಿಗ್ಬೇಕು ಅನ್ನೋದಾದ್ರೆ 50 ಲಕ್ಷ ರೂಪಾಯಿನ ನೀವು ಕೊಡ್ಲೇಬೇಕು, ಗೊತ್ತಾಯ್ತಾ? 50 ಲಕ್ಷನ ಎಲ್ಲಿಗೆ ತರಬೇಕು, ಯಾವಾಗ ತರಬೇಕು ಹೇಳಿ. ಭಾವ ಇಷ್ಟು ಬೇಗ ಒಪ್ಕೊಂಡು ಹಣ ಎಲ್ಲಿಗೆ ತರಬೇಕು ಅಂತ ಕೇಳ್ತಿದಾರಲ್ಲ. ನಂದಿ ಪೆಟ್ರಿ ಕ್ರಾಸ್ ರೋಡ್ ತರ ಕೇಳಿ. ಹಲೋ ಮಿಸ್ಟರ್, 50 ಲಕ್ಷ ರೂಪಾಯಿನ ನೀವು ಒಬ್ರೇ ನಂದಿ ಬೆಟ್ಟ ಕ್ರಾಸಿಗೆ ತರಬೇಕು. ಪೊಲೀಸ್ ಗಿಲೀಸ್ ಅಂತ ಏನಾದ್ರೆ ನೀವು ಹೋದ್ರೆ ನಿಮ್ ಮಗಳ ಹೆಣನ ದಫನ್ ಮಾಡ್ಬೇಕಾಗತ್ತೆ. ಹುಷಾರ್ ಆಯ್ತು, ನಾನು ಅಲ್ಲಿಗೆ ಬರ್ತೀನಿ. ಪಾನಿಪುರಿ ಅಂಗಡಿ ಬೇಕಾಗಿಲ್ಲಪ್ಪ, ಫುಡ್ ಕಾಂಪ್ಲೆಕ್ಸ್ ಕಟ್ಕೊಂಡ್ಬಿಡು. ನೀನ್ ಇಷ್ಟಪಡೋ ಫುಟ್ಪಾತ್ ಮೇಲೆ ಹೋಗಿ ಸರ್. ನಾಚ್ಕೋತಿದ್ದಾನೆ. ಬೇಡ ಬೇಡ, ನಿನ್ನೆಲ್ಲ ಇರು, ನಾನು ಅರ್ಧ ಗಂಟೆ ಬಂದ್ಬಿಡ್ತೀನಿ. ರಂಜನಿ,
ಹಣ ತಂದಿದ್ದೀನಿ, ತಗೊಳ್ಳಿ. ಯಾಕೆ, ಏನಾಯ್ತು? ಏನಿಲ್ಲ. ರಂಜಿನಿ ಡ್ಯಾಡಿ ಬಂದ್ರು, ನಾನು ಹೇಳಿ ನೆನಪಿದೆ ಅಲ್ಲ, ಬನ್ನಿ ಕಮ್. ನಾನು ಆ ಕಡೆಯಿಂದ ಬರ್ತೀನಿ. ರಂಜಿನಿ ಡ್ಯಾಡಿ, ನಮಗೆ ದುಡ್ಡು ಬೇಡ ಸರ್. ಮತ್ತೆ ಇನ್ನೇನು ರೇಯಬೇಕು ಸರ್? ಅದು ಹಾಯ್ ಮಾವ, ಇದನ್ನ ಒಬ್ಬ ಮಗಳಿಗೆ ತಂದೆಯಾಗಿ ಹೇಳ್ತಿದ್ದೀರೋ ಅಥವಾ ಮುಖ್ಯಮಂತ್ರಿಯಾಗಿ ರೀಲ್ ಬಿಡ್ತಿದ್ದೀರೋ? ಶಿವ, ಒಳ್ಳೆ ಸಮಯಕ್ಕೆ ಬಂದೆ ಕಣೆ. ಇವರೇ ಕಣೆ ರಂಜನೆ ಕಿಡ್ನಾಪ್ ಮಾಡಿದವರು, ಇವರೆಲ್ಲ ಒದ್ದು ಒಳಗಾಕು ಬಾ. ಒಳಗೆ ಹಾಕೋಕೆ? ಇವ್ರು ಯಾವ ತಪ್ಪು ಮಾಡಿಲ್ಲ ಡ್ಯಾಡಿ. ರಂಜನಿ, ಏನಮ್ಮ ನೀನು ಹೇಳ್ತಾ ಇರೋದು? ಇವ್ರು ಮೂರು ಜನ ನಿಂಗೆ ನೆನಪಿದೆಯಾ? ನಿನಗೆ ನೆನಪಿರತ್ತೆ, ಎಷ್ಟೇ ಆದ್ರೂ ಮುಖ್ಯಮಂತ್ರಿ ಅಲ್ವಾ ಸರ್. ನಮ್ಮ ಮೂರು ಜನಕ್ಕೂ ಒಂದು ಮಾತು ಕೊಟ್ಟಿದ್ರಲ್ವಾ ಸರ್, ಅದಕ್ಕೆ ನಿಮ್ಮ ಪಕ್ಷ ಕ್ಯಾನ್ವಾಸ್ ಮಾಡಿದ್ ಸರ್. ಎದ್ದ ತಕ್ಷಣ ನಮ್ಮ ಕುತ್ಕೇಡ್ ಆಚೆ ತಲ್ಬಿಟ್ರಲ್ಲ ಸರ್. ನಿಮ್ ಮೇಲಿನ ಕೋಪಕ್ಕೆ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿ ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಇವ್ರು ಪ್ಲಾನ್ ಹಾಕಿದ್ರು. ಆದ್ರೆ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ದು ಆ ಬೆಟ್ಟಪ್ಪನ ಕಡೆಯವರು. ಈ ಪ್ರಕರಣನ ಅಸೆಂಬ್ಲಿಯಲ್ಲಿ ಗುಲ್ಲೆಪ್ಸಿ ಚೀಫ್ ಮಿನಿಸ್ಟರ್ ಸೀಟಿಂದ ನಿಮ್ಮನ್ನ ಇಳಿಸ್ಬೇಕಂತ ಪ್ಲಾನ್ ಮಾಡಿದ್ದೀವನೆ. ದುಡ್ಡು ಬೇಕಂತ ಅವ್ನು ಫೋನ್ ಮಾಡಕ್ ಮುಂಚೆನೆ ನಾನು ಅವನ ಅರೆಸ್ಟ್ ಮಾಡಿದೆ. ಆದ್ರೆ ದುಡ್ಡಿನ ಸಮೇತ ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು ರಂಜಿನಿ. ಹೌದು ಡ್ಯಾಡಿ, ನೀವು ಬೇರೆಯವ್ರ ತರ ಕಪಟ ರಾಜಕಾರಣಿ ಆಗಿರದೆ ಮನುಷ್ಯತ್ವದಿಂದ ಜನತೆಯನ್ನ ಕಾಪಾಡಲಿ ಅನ್ನೋ ಆಸೆಯಿಂದ ನಾನು ಹೀಗೆ ಮಾಡಿದೆ. ಇದಕ್ಕೆ ಮಾವನ ಸಪೋರ್ಟ್ ಇತ್ತು. ನೀವು ಮೂರು ಜನ ನನ್ನ ಕಣ್ಣು ತೆರೆಸಿದ್ರಿ, ನಿಮ್ಗೆ ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ. ಸರ್, ನಮ್ಮ ಮೂರು ಜನಕ್ಕೆ ನೀವು ನಮ್ಮೂರ್ಗೂ ಒಂದು ಕೆಲಸ ಕೊಡಿಸ್ಬಿಡಿ ಸರ್. ಹೌದು ಸರ್. ನಿಮ್ಮ ಇಷ್ಟೇನೇನ್ರಯ್ಯ, ಇನ್ಮೇಲೆ ನಾನಿಂತ ತಪ್ಪು ಮಾಡಿದ ಹಾಗೆ ನನಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಿಮ್ಮನ್ನ ಈ ಕ್ಷಣದಿಂದ ನಾನು ಪಿ ಆಗಿ ನೇಮಕ ಮಾಡ್ಕೋತಾ ಇದ್ದೀನಿ.